ಸೂರ್ಯ ಅಲ್ಲಿಗೆ ಬರೋ ಹೊತ್ತಾದ್ರೂ ಸಂತೆಗೆ ಹೊತ್ತಾಗ್ಲ ನಿನ್ಗೆ? ಇಲ್ಲಪ್ಪ, ಆಗ್ಲೇ ನಾಲ್ಕು ಗಾಡಿ ಕಳಿಸಿದ್ರಿ, ನಿಮ್ಗೋಸ್ಕರ ಕಾಯ್ತಿದ್ದೆ. ನಗ ಬಂದೆಪ್ಪ. ಮುಂದೆ ಯಾರು ಬರ್ತಾರೆ ಅಂತ ನೋಡ್ಕೊಂಬರಷ್ಟು ತಾಳ್ಮೆ ಇಲ್ವಾ ನಿಮ್ಗೆ? ತಗೊಳ್ಳಿ ಹಾಲು, ಸಂಜೆ ಬಂದು ಕುಡಿತೀನಿ ಕಣೆ. ಅಣ್ಣ, ಸಂತೆಯಿಂದ ಬರುವಾಗ ನಾನು ಹೇಳಿದ ತರದ್ ಮರಿಬೇಡ. ಬರ್ತೀನಿ ಅಪ್ಪ. ಎಷ್ಟೊತ್ತ ಬರೋದು? ನೋಡ್ದ್ಯಾ, ನನ್ನ ಮಕ್ಕಳು ಮೊಮ್ಮಕ್ಕಳು ಆಗಿದ್ದಾರೆ, ನಾನು ಹಾಕಿದ ಗಿರೆ ದಾಟಲ್ಲ. ನಿನ್ನ ಮಗನು ಇದ್ದಾನೆ. ಯಾಕೋ ನನ್ನ ಮಗನೇ, ಎಲೆ ಹಾಕ್ಬೇಕಾದ್ರೆ ತಲೆ ಹಿಡ್ಕೊಂತಾರ, ಮತ್ತೆ ಕೈ ಹಿಡಿತೀಯ? ಎತ್ತ ಕೈನ. ಇಷ್ಟೊತ್ತು ಅದುಮ್ಕೊಂಡು ಆಟ ಆಡಿದ್ದು ತಪ್ಪಾಯ್ತು, ಇನ್ ಮುಂದೆ ನಾನ್ ಆಡ್ತೀನಿ. Thank you.
ಆಯ್ತಾ? ಇದೇ ನಾನೇ ಚಂಡಿ ಅಣ್ಣ, ಒಳ್ಳೆ ಗರ ಬರ್ದಂಗೆ ನಿಂತವನೆ. ಅಲ್ಲ ನೋಡ್ಬಿಡಿ, ಆ ಹುಡುಗಿ ಯಾರ್ಲ? ಅದುರ್ಲೇ ಬಾ. ಇದ್ಯಾಕ ಕೈಗ್ ನಾಚ್ಕತಿಯ? ನಮ್ ಕೃಷ್ಣಣ್ಣ ಬೋ ಒಳ್ಳವನು. ಯಾರೇ ಊರಿಗೆ ಬಂದ್ರು ನಿಮ್ ಮೈನಾತಿ ಬುದ್ಧಿ ತೋರಿಸ್ಬಿಡ್ತೀವಿ. ಅಯ್ಯಯ್ಯೋ ಅಕ್ಕ ನಗ್ತಾವಳೆ. ಅದಿರ್ಲಿ, ಯಾವ್ರು ಅಂತ ಹೇಳ ಇಲ್ಲ. ಪುಟ್ಟಂಜಿನ್ ಕೊಡು. ಹೆಸರೇನು? ಪುಟ್ಮಲ್ಲಿ. ಹೌದು, ಇಲ್ಲಿಗೆ ಯಾಕ್ ಬಂದೆ? ನಾನಿದ್ದು ಊರಲ್ಲಿ ಒಂದ್ ಟೀ ಅಂಗಡಿ ಇಟ್ಕೊಂಡಿದ್ದೆ. ಎಲ್ಲ ಸಾಲ ಕೊಡ್ತವ್ರೆ. ಯಾರು ಆ ಅಂಗಡಿಗ್ ಬರೋರು? ಅವ್ರಿಗೆ ಸಾಲ ಕೊಟ್ಟು ಕೊಟ್ಟು ಬರ್ಬಾದಾಗೋದೆ. ಇಲ್ಲಿಗೇನಿಗ್ ಬಂದೆ? ಈ ಊರಿನ ಗೌಡ್ರು ಪುಟ್ಟದಾಗ ಒಂದ್ ಜಾಗ ಕೊಟ್ರೆ ಕೊಟ್ರೆ ಒಂದ್ ಟೀ ಅಂಗಡಿ ಇಟ್ಕೊಂತೀನಿ. ಅಷ್ಟೇ ತಾನೆ? ಪಕ್ಕದಾಗೆ ಕುದುರೆ ಇದೆ, ಲಗಾಮಿಡ ಕೇಟೋತು. ಹಂಗಲ್ಲಣ್ಣ, ಅಕ್ಕ ಹೆಂಗನು ಗೌಡ್ರು ನಮ್ಕೊಂಡ್ ಬಂದವಳೆ. ಈ ವಿಷಯ ಅಲ್ಲಿ ಗಂಟ ಹೋಗಿ ಸೆಟ್ಲ್ ಮೀಟಿಂಗ್ ಆಗಿ ಇಲ್ಲಿಗೆ ಬರೋ ಬದ್ಲು ನೀನೇ ಸ್ಯಾಂಕ್ಷನ್ ಮಾಡ್ಬಿಟ್ರೆ ನಿನ್ ಕೆಪಾಸಿಟಿ ಹೆಂಗಿರ್ತದೆ? ಒಪ್ಕೋಣ. ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಜಾಗ ತೋರಿಸೋದು. ಹೌದು, ನಾನ್ ಕೇಳಿದ ತಕ್ಷಣ ಜಾಗ ಕೊಟ್ಟಲ್ಲ. ಯಾರಿವ್ರು? ನೀ ನಂಬ್ಕೊಂಡ್ ಬಂದಿದ್ಯಲ್ಲ ದೊಡ್ಡ ಮನೆ ಗೌಡ್ರನ್ನ, ಅವ್ರ ಕಿರಿ ಪುತ್ರನೇ ಅಣ್ಣ ಶ್ರೀಕೃಷ್ಣ ಪರಮಾತ್ಮ. ಅಕ್ಕ ಬಾಕ ಜಾಗ ತೋರಿಸ್ತೀನಿ. ನಡಿಲ್ಲ. ಈ ದೊಡ್ಡಳ್ಳಿ ಶಿವಯ್ಯ ಅಂದ್ರೆ ಸುತ್ತಮುತ್ತ ಹದಿನಾರಳ್ಳಿ ನಡುತ್ತವೆ. ನಾನ್ ಊರ್ನ ಕಾಲಿಟ್ಟ ಅಂದ್ರೆ ಹೊಲ ಉಳ್ತಾರ ಎತ್ತುಗಳು ಕೂಡ ಕಾಲಿತ್ತು ಒಂದ್ ಹೆಜ್ಜೆ ಮುಂದೆ ಇಡಕ್ಕಿಲ್ಲ. ಅಂತದ್ರಾಗೆ ಆ ಬಡ್ಡಿ ಹೈನ್ ಕೈಲಿ ಏರ್ ತಿಂದು ನನ್ ಮುಂದೆ ತಲೆ ತೆಗೆಸ್ಕೊಂಡು ನಿಂತಿದ್ಯಲ್ಲ, ನಿನ್ ಮೈನಾಗ ನನ್ ರಕ್ತ ಹರಿತಾ ಇದ್ಯಾ? ಇಲ್ಲ ನನ್ ಸಲಮಾಕ ಈ ಊರಿ ಸೂಳೆ ಮಗಳ ರಕ್ತ ಹರಿತಾ? ಇದು ಇದಕ್ಕೆಲ್ಲ ಪೌರ್ಸ ಅಂದ್ರೆ ಮಲಗಿರ ಅವನ ತಟ್ಟಪ್ಸಿ ಪುಂಗಿ ಊದಿ ಅದು ಸಂತೋಷದಿಂದ ಆಡೋ ಸಮಯದಾಗೆ ಕೋಲಾಗೋದು ಸಾಯಿಸ ವಂಶ ನಮ್ದು. ಇಂತ ವಂಶದಲ್ಲಿ ನಿನ್ನಂತ ನಪಂಸಕ ಹುಟ್ಬಿಟ್ಟಿಯಲ್ಲೋ. ಈಗ್ಲೂ ಕಾಲ ಮಿಂಚಿಲ್ಲ, ನೀನ್ ಊನು. ಈಗ್ಲೇ ಗುಂಡ ಕೊಂಡೋಗಿ ಕೆಳಗಡೆಯಿಂದ ಎರಡು ತಟ್ಟು ಬತ್ತೀನಿ. ಆ ರಾತ್ರಿ ನೀನ್ ಗುಂಡಾಕಿ ಅವ್ನು ತಟ್ಬ, ನಾಳೆ ಬೆಳಗ್ಗೆ ಅವರಪ್ಪ ಪಂಚಾಯತ್ ಕಡೆ ನಮ್ಮಿಬ್ರು ತಡ್ತಾನೆ. ಆಗ ನಾವಿಬ್ರು ತಲೆ ತೆಗೆಸು ನಿಂತ್ಕೋಬೇಕು. ಇಂಥ ಕಚ್ಚಡ ಹೇಳಿಗಳನ್ನ ಯಾರು ಹೇಳ್ಕೊಡೋದು? ಹೆಂಗೋ ಹೊಡ್ಸ್ಕೊಂಬಂದಿದ್ಯಾ? ಅದನ್ಕೊಂಡು ಉಪ್ಪಿನ ಕೌಟ ತಗೊಂಡ್ ಬಿತ್ಕೋ. ಏನ್ ಮಾಡ್ಬೇಕು? ಆ ಏನೇನೋ ಮಾಡ್ಬೇಕು. ಮೈಸೂರು ಮಲ್ಲಿಗೆ ತುಂಬಾ ಉಪಕಾರಾಯ್ತು. ನೋಡ್ದೆಲ್ಲ ಮಾಡ್ಬಿಡಿ, ಇಡೀ ರಾತ್ರಿ ಬೊಂಬೆಗಳ ನೆಟ್ಟಿ ಮ್ಯಾಕೆ ತೆಂಗಿನ ಸೂರು ಹೊಚ್ಚಿಸ್ತವ್ರು ನಾವು. ಅದು ನೋಡು, ಅಣ್ಣ ಬಂದಟ್ಗೆ ಅಕ್ಕ ಹೆಂಗೆ ಪಿಟಿಂಗಿರ್ತಾಳೆ. ಏನ್ರು ಅದು ನಿಮ್ ತಗಡ್ ಮಾತು? ಏನು ಇಲ್ಲ, ಈಗ ಕಟ್ ಮಾಡು. ಇದೇನ ಕಟ್ ಮಾಡ ಕೀಟದ್ ಮಾಡ್ತಿದ್ಯಾ? ಲೇ ಮೂಡ್ಬೇಡಿ, ನಾನು ಆಗ್ಲಿಂದ ಕತ್ತರಿಸ್ತಾನೆ ಇದ್ದೀನಿ, ಕಟ್ ಆಗ್ತಾನೆ ಇಲ್ವಲ್ಲೋ. ಯಾರ್ದೋ ಕತ್ರಿ? ನನ್ ಮಗ ಬೀರಸಂದು. ನಮ್ಮ ಹಳ್ಳಿ ಜನ ಕೂದ್ಲು ಕಟ್ ಮಾಡಿ ಮಾಡಿ ಕತ್ರಿ ಸೂಟ್ ನಾಶ ಮಾಡ್ಬಿಡದೆ. ನಾನು ಹಂಗೂ ಹೇಳ್ದೆ, ಅಣ್ಣ ಟೇಪ್ ಕಟಿಂಗ್ ಬತ್ತವನೆ ತಗೊಂಡೋಗ ಸಂತೆ ಚೂಪ್ ಮಾಡ್ಸ್ಕೊಂಡ್ ಬಾರ ಮಾಡ್ತೀನಿ ಅಂತ ಸುಳ್ಳು ಹೇಳ್ ತಂದ್ಕೊಟ್ಬಿಟ್ಟವನೆ. ಕೂದ್ಲು ಕಟ್ ಮಾಡೋ ಕತ್ರಿಲಿ ಟೇಪ್ ಕಟ್ ಮಾಡ್ಬೋದಾ? ದೇವ್ರ ಮೆಚ್ಚ ಮಾತಾ ಇದು. ಏನ್ ಬುದ್ಧಿ ಬಂದ್ಬಿಟ್ಟದೆ ನಿನ್ಗೆ? ಹೇಗಿಲ್ಲ ಜೋಬಿಂದ ಕತ್ರ ಸಾಕವ? ಈಗ ಇದು ಆದಾಯ. ಟೇಪ್ ಕಟ್ಟಿ ಅದೇಟ್ ಹೊತ್ತು ಮಾಡ್ತೀಯ ಕೃಷ್ಣ? ಬೆಳಿಗ್ಗೆಯಿಂದ ಕಾಫಿನೇ ಕುಡ್ದಿಲ್ಲ, ಬೇಗ ಕಟ್ ಮಾಡೋಣ. ಅಣ್ಣ ಕಟ್ ಮಾಡ್ತಾನೆ, ನಿನ್ ದರಿದ್ರು ಬಲ್ಗರ ಇಟ್ಕೊಂಡು ಒಳಗೋಗಿ ತಿಂದು ಕುಡ್ದು ತೆಗ್ಬಿಟ್ಟು ಸಾಲ ಆಗ್ಬಿಟ್ಟು ಹೊಂಟೋಗು. ಅಂಗಡಿ ಯಾಕೆ ಕುಟ್ಕೊಂಡು ಬಿಡ್ಲಿ, ಅದನ್ಕೊಂಡು ನಿಂತ್ಕೊಳ್ಳಯ. ಕತ್ತರಿಸಿ ಬಸ್ ಸ್ಟ್ಯಾಂಡ್ ಮಗ್ಳಲ್ಲಿ ಜಮೀನ ಅವಳು ಯಾವಾಗ ಕೇಳಿದ್ಲು ಅಂತ ಬಿಟ್ಕೊಟ್ಟಿದಾನಲ್ಲಮ್ಮ. ಇವ್ನ ತಲೆಲೇನ್ ಬುದ್ಧಿ ಇದೆಯಾ? ಬೆವ್ರು ಸುರಿಸಿ ಸಂಪಾದಿಸಿದ್ರೆ ಗೊತ್ತಾಗಿರೋದು ಯಾರ್ದೋ ದುಡ್ಡು ಎಲ್ಲ ಬಂದ್ ಜಾತ್ರೆ ಅನ್ನೋ ಹಾಗೆ ಅಪ್ಪಯ್ಯನ ಜಮೀನ್ ದಾನ ಮಾಡಕ್ಕೆ ಇವ್ನು ಯಾವನು? ನಾನು ಇದೇ ಮನೆಯವನೇ. ಹಾಗಂತ ಬೀದ್ ಬೀದಿ ಅಲ್ಕೊಂಡು ಇರೋ ಜಾಗನ ದಾನ ಮಾಡೋದಿಕ್ಕೆ ಈ ಆಸ್ತಿ ನೀನ್ ಒಬ್ಬಂದ ಏನಲ್ಲ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಹೆತ್ತ ತಾಯಿ ಕೂತಿರುವಾಗ ಏನ್ ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆಯಾ ನಿಮ್ಗೆ? ನೀವ್ ಈ ರೀತಿ ಮುದ್ದು ಮಾಡಿ ಮಾಡಿ ಯಾವ್ ಹೀಗಾಗಿರೋದು?
ಆ ಜಾಗದಲ್ಲಿರು, ಸಾಮಿಲ್ ಆಗ್ಬೇಕು ಅಂತ ಇಟ್ಕೊಂಡಿದ್ದು ಅಂತ ಜಾಗನ ಹೋಗಿ ಹೋಗಿ ಟೀ ಶಾಪ್ ಬಿಟ್ಕೊಟ್ ಬಂದಿದ್ದಾನಲ್ಲ, ಇವನಿಗೆ ಜ್ಞಾನ ಬೇಡ್ವಾ? ಅದಕ್ಕೆ ನೀವು ಅವನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಬೇಕಾದ್ರೆ ನನ್ನ ಜಾಗ ಬಿಟ್ಕೊಡ್ತೀನಿ ತಗೊಳ್ಳಿ. ಯಾರ ಜಾಗ ಯಾರು ಬಿಟ್ಕೊಡೋದು? ಲೇ ಗಿರ್ಜಾ, ಹೋಗಿ ಛತ್ರಿ ಚೀಲ ತಗೊಂಬ. ಏನೆಲ್ಲ ಗುಂಪು ಕಟ್ಕೊಂಡು ನಿಂತಿದ್ದೀರಾ, ಏನ್ ವಿಷಯ? ಅಪ್ಪ, ಅದು ಬಸ್ ಸ್ಟ್ಯಾಂಡ್ ಪಕ್ಕ ಜಾಗನ, ಟೀ ಅಂಗಡಿ ಶಾಪ್. ಅದು ಮುಗಿದೋದ ಕಥೆ. ಆ ಜಾಗದಲ್ಲಿ ಸಾಮಿಲ್ ಹಾಕ್ಬೇಕು ಅಂತಿದ್ರು. ಸಾಮಿಲ್ ಹಾಕೋದಕ್ಕೆ ಬೇರೆ ಜಾಗನೇ ಇರ್ಲಿವೇನು? ಆ ಜಾಗನೇ ಬೇಕಾಗಿತ್ತೇನು? ಅಪ್ಪ, ಅದು ಹುಚ್ಚ ಬಾಯ್. ಈ ಊರಿನಲ್ಲಿ 2,500 ಎಕರೆ ಜಮೀನಿದೆ, ಅದ್ರಲ್ಲಿ 1,000 ಎಕರೆ ಜಮೀನು ನಮ್ದು, ಅಲ್ಲಿ ಎಲ್ಲಿ ಬೇಕಾದ್ರೂ ಹಾಕ್ಬೋದಿತ್ತು. ಆ ಹಾಗೆ ಜಾಗನೇ ಬೇಕಾಗಿತ್ತ? ಅದು ಹಾಗಲ್ಲಪ್ಪ. ಇವನೇನೋ ತಪ್ಪಾಡಿದಾನೆ, ಈ ಊರಿನಲ್ಲಿ ಹಣ ತಿಂದು ಬಂದಿದ್ದಾಳೆ, ಅವಳಿಗೆ ಸಹಾಯ ಮಾಡಿದಾನೆ. ಇವನೇನು ತಪ್ಪಾಡಲಿಲ್ಲಲ್ಲ, ಹಾಗೇನಾದ್ರೂ ತಪ್ಪಾಡಿದ್ರೆ ಒದ್ದು ಹಾಕ್ಬಿಡ್ತಿದ್ದೆ. ಇವನು ಈ ರೀತಿ ಮಾಡಿದ್ರಿಂದ ಈ ಊರಲ್ಲಿ ಈ ದೊಡ್ಡ ಮನೆ ರಾಮೇಗೌಡನ ಕೀರ್ತಿ ಗೌರವ ಹೆಚ್ಚಾಗಿದೆ. ಹೋಗಿ ನಿಮ್ ಕೆಲಸ ಹೋಗಿ. ಏಯ್, ನಾ ಹೊರಗಡೆ ಹೋದ್ಮೇಲೆ ಯಾರಾದ್ರೂ ಗಲಾಟೆ ಮಾಡಿದ್ರಿ ಅಂತ ಗೊತ್ತಾದ್ರೆ. ಏ ಕಬ್ಬೆಷ್ಟು ಆಯ್ತ? 4 ನೋಡ್ಬೋದೆ. ಅವರೊಬ್ಬನ್ ಯಾವ ಒಂದು ತುಂಟಿತ್ತೆ ಕತ್ತರಿಸಾಕ್ಬಿಡ್ಲ. ಯಾವನವನು ಈ ಹಳ್ಳಿನ ಮುಂದೋಯ್ತೀರ ನಮ್ಮಿಬ್ಬರನ್ನ ಹಿಂದೆಯಿಂದ ತಡೆದ್ ನಿಲ್ಸೋ ಗಂಟುಮಲ್ಲಿ? ಅಕ್ಕ, ನಾನು ಅದೇ ಅನ್ಕೊಂಡೆ, ನಮ್ಮನ್ ತಡೆದ್ ನಿಲ್ಸೋದಯ್ಯಾ ಈ ಊರ್ನಲ್ಲಿ ಯಾರಿಗಿದೆ ಅಂತ. ಅದು ನಿನಗಿದೆ ಬಿಡು, ಯಾಕೆಂದ್ರೆ ನೀನು ಬೇರೆ ಊರ್ನೋಳಲ್ವಾ. ಆದ್ರೂ ಈಗ ನಮ್ಮೂರ್ನವ್ರು ಅಲ್ವೇನ್ಲ. ಅದ್ ಸರಿ, ತಡ ನಿಲ್ಸಿದ್ ಯಾಕಕ್ಕ? ದುಡ್ಡಿಲ್ರಪ್ಪ, ದುಡ್ಡ ಯಾವ್ದ್ರದ್ದು? ಲೋ, ಊರ್ನವ್ರೆಲ್ಲ ಸಾಲ ಮಾಡಿ ಮಾಡಿ ತಿಂದು ತಿಂದು ಹೊರಟೋಗ್ತಾರೆ ಹುಷಾರಕ್ಕ ಅಂತ ನೀವೇ ತಾನೇ ಹೇಳಿದ್ದು. ಈಗ ನೀವಿಬ್ರೇ ಹಿಂಗ್ ಮಾಡೋದು ನ್ಯಾಯನ? ಲೋ, ಮರ್ಯಾದೆಯಾಗಿ ದುಡ್ಡಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಕತ್ತರಿಸಿ ಮುಂದಲ್ ಬಾಗಿಲಿಗೆ, ಈ ಕುಳ್ಳನ್ ಕತ್ತರಿಸಿ ಹಿಂದಲ್ ಬಾಗಿಲಿಗೆ ನೇತ್ ಹಾಕ್ಬಿಡ್ತೀನಿ. ಕೆಲ್ಸ ಮಾಡು, ನಮ್ಗೆ ಬಿಟ್ಬಿಡು. ನಾ ಕೃಷ್ಣಂತ ಹೋಗಿ ದುಡ್ಡು ಇಸ್ಕೊಂಬಂದು ನಿನ್ ಕೊಟ್ಬಿಡ್ತೀವಿ. ಮಾತ್ ಎತ್ತಿದ್ರೆ ಕೃಷ್ಣ ಕೃಷ್ಣ ಅಂತಿರಲ್ಲ, ಅವನೇನ್ ನಿಮ್ ಆಸೆಗಳನ್ನ ತೀರ್ಸೋ ಶ್ರೀಕೃಷ್ಣ ಪರಮಾತ್ಮನ? ನಮ್ ದೊಡ್ಡ ಮನೆ ಕೃಷ್ಣ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಅಂಥದ್ದೇನಿದ್ಯಪ್ಪ ಆ ದೊಡ್ಡ ಮನೇಲಿ? ಆ ಮನೆಯಾಗ ಏನೇನೈತೆ, ಯಾರು ಅವ್ರೆ ಅಂತ ನಿನ್ಗೆ ಏನಾದ್ರು ಗೊತ್ತಾದ್ರೆ. ಅಕ್ಕ, ಮನೆಗೆ ದೊಡ್ಡ ಮನೆ ವಿಷಯನ ತಿಳ್ಕೊಳಕ್ಕೆ ನಾಟಕ ಆಡ್ತಾವಳೆ. ಗೊತ್ತಾಗಲ್ಲ, ಏನ್ ಕಿವಿ ಚುಚ್ಚತಾ ಇದೆಯಾ? ಯಾ ಪೂರಿ ಸಾಗು ಜಾಸ್ತಿ ಆಯ್ತಾ? ಅದಂಗಲ್ಲ ಅಕ್ಕ, ಇನ್ ಹೆಂಗಪ್ಪ ಸ್ವಲ್ಪ ತಾಳು ನಾವು ಹೇಳೋ ಗಂಟ. ನೀನೀಗ ದೊಡ್ಡ ಮನೆ ವಿಷಯ ತಿಳ್ಕೊಬೇಕು, ಅದನ್ನ ನಾವು ಹೇಳ್ಬೇಕು, ಅದ್ನೇಳಕ್ಕೆ ನಮ್ ತವೀಕ್ ಟೈಮ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ದಿನ ಬೆಳಗ್ಗೆ ಬಂದು ತಿಂಡಿ ತಿಂದು ಬೋರಮ್ ನೀಟ ಕುಡ್ದು ಒಬ್ಬೊಬ್ಬರ ವಿಚಾರನು ಹೇಳ್ತಾ ಹೋಯ್ತೀವಿ. ಇದಕ್ ನಿಂಗ್ ಒಪ್ಗೆನಾ? ಬಡ್ಡಿ ಮಕ್ಳ ನೋಡೋ, ನೀನೀಗೆಲ್ಲ ಬೈದ್ರೆ ನಾವ್ ಕೃಷ್ಣ ಅಂತ ಹೋಗಿ ದುಡ್ಡು ಇಸ್ಕೊಂಬಂದು ನಿಮ್ಗೆ ಕೊಟ್ಬಿಡ್ತೀವಿ. ಏ ನಡಿಲ ಅನ್ನ ಚಡ್ಡಿ, ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೆಂಗಪ್ಪ? ಮೊದ್ಲು ಯಾರಿಂದ ಶುರು ಮಾಡ್ತೀರಾ? ಅಕ್ಕ, ಅಲ್ಲಿಬ್ರು ನಿಂತವ್ರಲ್ಲ, ಅವ್ರಿಬ್ರು ಹತ್ರ ಸೇರ್ಸ್ಬೇಡ, ಆಮೇಲೆ ಅಂಗಡಿನ ಎಕ್ಕಿಸ್ಬಿಡ್ತಾರೆ. ನೀವಿದ್ರೆ ಕಮ್ಮಿ ಅಕ್ಕ, ಸ್ವಲ್ಪ ಇಳಿಸಿ ಅಕ್ಕ. ಯಾಕೆ ಚಾಂಕಿ, ಏನಾಯ್ತು? ಇಲ್ಲ ಅಕ್ಕ, ನೀವು ಸ್ವಲ್ಪ ಜಾಸ್ತಿ ಆಗ್ತದೆ. ಅಯ್ಯಯ್ಯೋ, ಯಾಕಿಷ್ಟೊಂದು ಹೇಳ್ತಾ ಇದ್ದೀರಾ? ಓಹೋ, ಗೊತ್ತಾಯ್ತು, ನೀವು ನಡೀರಿ, ನಾನು ತಗೊಂಡ್ ಬರ್ತೀನಿ. ಬೇಡಮ್ಮ, ನಾನೇ ತಗೊಂಡೋಗ್ತೀನಿ. ಒಂದೇ ಊರಿನವ್ರು ಅಂದ್ಮೇಲೆ ಇಷ್ಟು ಸಹಾಯ ಮಾಡಿದ್ರೆ ಹಾಗೆ, ನೀವು ನಡೀರಿ. ಸರಿ. ಅಲ್ಲ, ದಿನ ತುಂಬಿದ್ಮೇಲೆ ಈ ನೀರೋರಕ್ ಬಂದಿದ್ದೀರಲ್ಲ, ದೇವ್ರ ಮೆಚ್ತಾನ? ಅವನು ಓಡಾಡ್ಕೊಂಡು ಕೆಲಸ ಮಾಡಿದ್ರೆ ಹೆರಿಗೆ ಸುಲಭವಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಈ ವಿಷಯ ನಂಗೆ ಗೊತ್ತೇ ಆಗ್ಲಿಲ್ವಲ್ಲ. ಅಮ್ಮ, ನಿನಗೆ ಗೊತ್ತಾಗ್ಬೇಕಾದ್ರೆ ನೀವು ಇನ್ನೂ ಈ ರೀತಿ ಆಗಿಲ್ವಲ್ಲ. ಅಮ್ಮ, ತುಂಬ ಸುಸ್ತಾಗ್ತಾ ಇದೆಯಾ? ಇನ್ನು ಸ್ವಲ್ಪ ದೂರ ಅಷ್ಟೇ, ಬನ್ನಿ.
ನಮ್ಮಿಂದ ನಿನಗೆ ತುಂಬಾ ತೊಂದರೆ ಆಯ್ತು. ಇದಕ್ಕೆ ನಂಗೆ ಬೇಜಾರಾಗೋದು. ನಾನಾಗ್ಲೇ ಹೇಳಿಲ್ವಾ, ಒಂದೇ ಊರಿನಲ್ಲಿದ್ಮೇಲೆ ಇದರಲ್ಲಿ ಏನ್ ತೊಂದ್ರೆ? ಅದು ಅಲ್ಲದೆ ನನ್ನ ಜೀವನದಲ್ಲಿ ಅಕ್ಕ ತಂಗಿ ಪ್ರೀತಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಆದ್ರೆ ನಾನು ದೇವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ನನ್ನಂತ ಪುಟ್ಟ ತಂಗಿಗೆ ಹೋದ ಮನೆಯಲ್ಲಿ ನಿಮ್ಮಂತ ಅಕ್ಕಂದ್ರೆ ಸಿಕ್ಕಲಪ್ಪ ಅಂತ. ಪಾಪ ಮನುಷ್ಯ ಅಷ್ಟೊಂದು ಪ್ರೀತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾನೆ, ಕೈ ಎತ್ತಿ ನಮಸ್ಕಾರ ಮಾಡಕ್ ನಿಂಗೇನೋ ದಾಡಿ ಮಾಡ್ಮಲ್ಲಣ. ಏ ದಡಿಯಾ, ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು ಅಂತ ಅಣ್ಣವ್ರು ಹೇಳ್ತಾರದು. ನನ್ ಮಗನೇ ತಪ್ಪಾಯ್ತಣ್ಣ. ಇವತ್ ಯಾವ್ದೋ ನಾಗರ ಪಂಚಮಿ ಹಬ್ಬ ಅಂತ ಬೆಳಗ್ಗೆ ನಮ್ಮನ್ನೆಲ್ಲ ಉಪವಾಸ ಕೆಡವಿದ್ಯಾ? ಅವತ್ತಿಗೆ ಅವನ ಕಾಲು ಇದ್ದಾನೆ, ಅದ್ರ ಬದ್ಲಿ ಒಣಕ್ತಾರ ನಮ್ ಗಂಟ್ಲಿಗಾದ್ರೂ ಹಾಲು ಇದ್ದಿದ್ರೆ ನಿಂಗೆ ಪುಣ್ಯನಾದ್ರು ಬರ್ತಿತ್ತು. ಪುಣ್ಯ ಬರ್ತಂತೆ ಪುಣ್ಯ, ನಿನ್ನ ಹೊಟ್ಟೆ ತುಂಬೋದು ಒಂದೇ, ಕನ್ನ ಮಾಡಿ ಕಟ್ಟೆ ತುಂಬೋದು ಒಂದೇ. ನಾನ್ ತರಿ ಎರಡು ಬರೋವರೆಗೂ ಸ್ವಲ್ಪ ತಡ್ಕೊಳ್ಳಿ ಅಕ್ಕ. ಅಲ್ಲೋಡು, ಆ ಹುಟ್ಟು ಕೈ ಮುಗಿತವ್ರಲ್ಲ ಅವ್ರು ಯಾರು ಗೊತ್ತಾ? ಯಾರು? ಆ ಅಮ್ಮನೇ ಈ ಊರವ್ರಿಗೆಲ್ಲ ಗೌರ್ತಿ. ಅಕ್ಕ ಊರವ್ರಿಗೆಲ್ಲ ಗೌರ್ತಿ ಅಲ್ಲ, ದೊಡ್ಡ ಮನೆ ಗೌರ್ತಿ. ಏ ಅದನ್ನೇ ನಾನು ಹೇಳಿದ್ದು, ಅಲ್ಲೇ ಚೆಲ್ಬಿಟ್ಲು. ನಿನ್ಗೆ ಎರಡು ಕೊಡ್ತೀನಿ ನೋಡು. ಆಗ್ಲೇ ಕೊಟ್ಟಾಯ್ತಲ್ಲ, ನೀನ್ ಮನೇಲಿ ಇರ್ಬೇಕಾಯ್ತು. ಯಾಕೆ ಬಂದೆ? ಅಯ್ಯೋ ಮಗುನ್ ಯಾಕೆ ಹಾಗೆ ಹೊಡಿತಿದ್ದೀರಾ? ನೋಡಮ್ಮ ತನಿಯರ್ ಇದಕ್ಕೆ ಹಾಲು ತಂದಿದೆ, ಎಲ್ಲ ಚೆಲ್ಬಿಟ್ಲು. ಅಷ್ಟೇ ತಾನೆ, ಪರವಾಗಿಲ್ಲ ಈ ಹಾಲು ತಗೊಂಡು ತನಿಯರಿ. ಬೇಡಮ್ಮ ನೀನ್ ತನಿಯರಿ, ನಮ್ಮನೆ ಇಲ್ಲೇ ಇದೆ, ಹಾಲು ತಗೊಂಡು ತನಿಯರಿತೀನಿ. ನೋಡಿ ನೀವು ಹೀಗ್ ಮಾಡಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನನ್ ಜಾಗದಲ್ಲಿ ನಿಮ್ ಮಗಳೇ ಹಾಲು ಕೊಟ್ಟಿದ್ರೆ ನೀವು ಇಸ್ಕೋತಿರ್ಲಿಲ್ವಾ? ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ನಾವಿಬ್ರು ಸೇರ್ತಾನೆ ಇರೋಣ ಬಾ. ನಿನ್ನ ಹೆಸರೇನಮ್ಮ? ಪುಟ್ಟಮಲ್ಲಿ. ಬಾ ನಮ್ಮ ಮನೆಗೆ ಹೋಗೋಣ. ಇಲ್ಲ ಇನ್ನೊಂದ್ ಸರಿ ಬರ್ತೀನಿ. ಈ ದೊಡ್ಡಹಳ್ಳಿ ರಾಮೇಗೌಡರು ದೊಡ್ಡ ಮನೆ ಅಂದ್ರೆ ಯಾರು ಗೊತ್ತಿಲ್ಲ. ಈಗ ಹುಟ್ಟಿರೋ ಮಗುನ್ ಕೇಳಿದ್ರು ನಿಮ್ ಮನೆ ಕಡೆ ಕಣ್ಣು ಹಾಯಿಸಿ ತೋರಿಸುತ್ತೆ. ಖಂಡಿತ ಬರ್ಬೇಕು. ಸ್ಕೂಲ್ ಹೋಗೋದ್ ಬಿಟ್ಟು ಗಿಲ್ಲಿ ದಾಂಡ ಆಡ್ಕೊಂಡು ಹೋಗೋರ್ ಬರೋರ್ ತೊಂದ್ರೆ ಕೊಡ್ತಿದಿರಲ್ಲ, ಬೇರೆ ಕೆಲ್ಸ ಅಲ್ವೇನ್ರು ನಿಮ್ಗೆ? ಅದನ್ನೆಲ್ಲ ಕೇಳಕ್ ನೀನ್ ಯಾರಕ್ಕೋ? ಸ್ಕೂಲ್ ಹೋಗೋ ಅಂದ್ರೆ ನನ್ನ ಯಾರು ಅಂತ ಕೇಳ್ತೀಯ? ಎರಡು ಬಿಟ್ಟೆ ಅಂದ್ರೆ ಊರಲ್ಲಿ ಇಲ್ದೇ ಇರೋ ಸ್ಕೂಲ್ಗೆ ಹೋಗೋ ಅಂದ್ರೆ ಯಾವಾರಕ್ಕ ಹೋಗ್ತಾನೆ? ಈ ಊರಲ್ಲಿ ಸ್ಕೂಲ್ ಇಲ್ವಾ? ಸ್ಕೂಲ್ ಐತೆ, ಆದ್ರೆ ಪಾಠ ಮಾಡ ಮೇಟ್ರ್ ಇಲ್ಲ. ಪಕ್ಕದವ್ರ ಸ್ಕೂಲ್ ಹೋಗೋದು? ಹೋಗ್ತಾ 7 ಕಿಲೋಮೀಟರ್, ಬರ್ತಾ 7 ಕಿಲೋಮೀಟರ್. ಯಾವನಕ ಹೋಗ್ತಾನ ಸ್ಕೂಲ್ಗೆ? ಅದ್ರ ಬದಲು ಗಿಲ್ಲಿ ದಾಂಡ ಹಾಕೊಂಡಿರೋದೇ ಮೇಲು. ಏ ಕೊಡಕ ಇಲ್ಲಿ ಗಿಲ್ಲಿನ. ಊರಿನ ಪಂಚಾಯತಿ ಮುಂದೆ ಚಿಕ್ಕವನಾದ ನಂದನ್ ಮಾತು. ಪಂಚಾಯತ್ ಕಟ್ಟಕ್ ಬಂದ್ಮೇಲೆ ಚಿಕ್ಕೂರು ದೊಡ್ಡವ್ರನ ಬೇರೆ ಭಾವ ಇಲ್ಲ, ಅದು ಏನ್ ಹೇಳ್ಬೇಕಂತಿದ್ಯೋ ಬೇಗ ಮುಗಿಸು. ಯಜಮಾನ್ರೆ ಇವತ್ತು ಬೆಳಿಗ್ಗೆ ನಿನ್ ಕಂತೆ ಪುರಾಣ ಎಲ್ಲ ಬೇಡ, ಸೀದಾ ಅಭಿಷೇಕ್ ಬಾ. ನೋಡಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ನಿಮ್ಗೆ ಇಲ್ದೇ ಇರಬಹುದು, ಆದ್ರೆ ಈ ಪಂಚಾಯತಿಲಿ ನೀವು ಒಬ್ರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ಹಾಗೆ ನೀವು ಕೊಟ್ಟು ತಗೊಳ್ಳೋದನ್ನ ಕಲ್ತ್ರೆ ಒಳ್ಳೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಿಮಗೂ ಗೊತ್ತು, ಇಲ್ಲಿರೋ ಎಲ್ಲ ಜನಕ್ಕೂ ಗೊತ್ತು. ಆದ್ರೆ ನಮ್ಮ ಹಳ್ಳಿಲಿ ಏನಾಗಿದೆ? ಮಕ್ಕಳು ಓದ್ತೀವಿ ಅಂದ್ರೂ ಸ್ಕೂಲ್ ಇದೆ, ಟೀಚರ್ ಇಲ್ಲ. ಹೀಗೆ ಆದ್ರೆ ನಮ್ಮ ಹಳ್ಳಿ ಮಕ್ಕಳು ಸಭ್ಯಸ್ಥ ಪ್ರಜೆಗಳಾಗೋಲ್ಲ, ಪಕ್ಕದೂರಿನ ಪ್ರಭುಗಳಿಗೆ ಗುಲಾಮರಾಗ್ತಾರೆ. ಹೀಗಾಗೋದು ನಿಮ್ಗೆ ಇಷ್ಟನ? ಈ ಊರಲ್ಲಿ ಬೀದಿ ಬೀದಿಗೂ ಸಾರಾಯಿ ಅಂಗಡಿ ಇದೆ, ದಿನ ಸಂಜೆ ಆದ್ರೆ ಸಾಕು ಇವರೆಲ್ಲ ಹೋಗಿ ಆ ಅಂಗಡಿಲಿ ಕುಡಿದು ಹಣನೆಲ್ಲ ಹಾಳು ಮಾಡಿ ಮನೆಗೆ ಬಂದು ಗಲಾಟೆ ಮಾಡಿ ಬಿದ್ಕೋತಾರೆ. ಇದ್ರಿಂದ ಅವ್ರ ಮಕ್ಕಳ ಭವಿಷ್ಯ ಏನಾಗುತ್ತೆ ಅಂತ ಯಾರಾದ್ರೂ ಒಬ್ರು ಯೋಚಿಸಿದೀರಾ? ನೀನ್ ಬಂದಿರೋದು ಸ್ಕೂಲ್ ಶುರು ಮಾಡಿ ಅಂತ ಹೇಳೋದಕ್ಕೆ, ಅದನ್ನ ಬಿಟ್ಟು ನಿನ್ ಮಾತು ಸೀದಾ ಸಾರಂಗಡಿ ಹೋಯ್ತೈತೆ? ಅವ್ರು ಸಾರಾಣಿ ನಡೆಸ್ತಾರಂತ ಲೈಸೆನ್ಸ್ ಇದೆ ಮಾಡ್ತಾರೆ. ನಿನಗೇನು ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಹೆಗಲು ಮುಟ್ಕೊಂಡು ನೋಡ್ಕೋತೀರಾ? ನಾನೇನ್ ಲೈಸೆನ್ಸ್ ಬಗ್ಗೆ ಮಾತಾಡ್ಲಿಲ್ವಲ್ಲ, ನೀವ್ ಇಷ್ಟೊಂದು ಸಾರಾ ಅಂಗಡಿ ಬಗ್ಗೆ ಮುತುವರ್ಜಿ ವಹಿಸೋದು ನೋಡಿದ್ರೆ ನನಗೇನು. ಯಾಕಮ್ಮ ಏನ್ ವಿಷಯ, ಏನ್ ಹೇಳ್ಬೇಕಂತಿದ್ಯೋ ಹೇಳ್ಬಿಡು. ಅದ್ನಾಗ್ಲೇ ಹೇಳಾಯ್ತಲ್ಲ, ನೀವೇಂದ್ರೆ ಒಳ್ಳೆ ಓದಿ ಕೇತ ಗಲಾಟೆ ಮಾಡ್ಕೊಂಡು ಆ ಹುಡುಗಿ ಏನ್ ಹೇಳ್ಬೇಕು ಅಂತಿದ್ದಾಳೆ ಹೇಳಿಬಿಡ್ರೆ. ಯೋ ಮುಚ್ಚಯ್ಯ ಸಾಕು, ಏನ್ ಮದ್ದಿದ್ದಿಲ್ಲ ಆವಾಡಿಸ್ತಾ ಅವರು ಆವಾಡಿಸ್ತಾವ್ರೆ, ಊದಕ್ ನಿಂಗೇನಾರು ಕೊಡ್ಲ? ಆಯ್ತು ಅದೇ ನಿಲ್ಬಂದ್ ಮಾತಾಡೋ. ನೀವ್ ಅಲ್ಲಿಂದ ಇಲ್ಲಿಗೆ ಬಂದ್ರೆ ನಾನ್ ಇಲ್ಲಿಂದ ಅಲ್ಲಿಗೆ ಬರ್ಬೇಕಾಗತ್ತೆ, ಯಾಕೆ ಅಂದ್ರೆ ಪೊಸಿಷನ್ ಚೇಂಜ್ ಆಗ್ಬಿಡುತ್ತೆ ನೋಡಿ. ಯಾಕೋ ಹೆಂಗಾಯ್ತ ಕತ್ತಿಸ್ಬಿಟ್ಟು ಏನ್ರಿ ಇದು? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ,
ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದೀರಲ್ಲ. ಉಚ್ಚ ಬಾಯಿ. ವಯಸ್ಸಿನಲ್ಲಿ ನಿಮಗೆ ದೊಡ್ಡವರಲ್ಲ, ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲಿ. ನೋಡ್ರಿ, ಅದನ್ನ ನಿಮ್ ಪಕ್ಕದಲ್ಲಿರೋರಿಗೆ ಸ್ವಲ್ಪ ಹೇಳಿದ್ರೆ ಒಳ್ಳೇದು. ನೋಡಮ್ಮ, ನಾವು ಪಂಚಾಯತಿಲಿ ಕೂತು ಮಾತಾಡಬೇಕಾದ ವಿಷಯನೇ ಬೇರೆ, ಇಲ್ಲಿ ನಡೀತಾ ಇರೋ ಚರ್ಚೆನೆ ಬೇರೆ. ಒಟ್ಟಿನಲ್ಲಿ ಊರಿಗೆ ಒಳ್ಳೇದಾಗಬೇಕು, ಒಂದು ಸ್ಕೂಲ್ ಬೇಕು ಅಂತೀಯ, ತುಂಬ ಸಂತೋಷ. ನಾವೆಲ್ಲ ಕೂತು ಒಂದು ತೀರ್ಮಾನಕ್ಕೆ ಬರ್ತೀವಿ. ಪಕ್ಕದ ಊರಿನಲ್ಲಿ ಒಬ್ಬ ಮೇಡಮ್ ಇದ್ದಾರೆ, ಅವರಲ್ಲಿ ಕರೆಸಿದ್ರಾಯ್ತು. ಕಲಿಸು ಬಾ ಕಿಸ್ಸಿಗೆ ಎಸ್ ಅನ್ನು 2+2
ಅಂದ್ರು ನಾಲ್ಕಮ್ಮ, ದುಡಿದು ಅಂದ್ರು ನಾಲ್ಕಮ್ಮ, ಈ ಲೆಕ್ಕ ತುಂಬಾ ಕಿರಿಕಮ್ಮ, ನಮ್ಮ ಕನಿ ನಮ್ಮ. ಅಜ್ಞಾನ ಹೋಗೋಕೆ ವಿಜ್ಞಾನದ ಸಬ್ಜೆಕ್ಟು ನಾ ಹೇಳುವೆ, ನಮ್ಮ ಹಿಸ್ಟರಿ ಮಿಸ್ಟರಿ ಸ್ಟೋರಿಯನ್ನು ಈಸಿಯಾಗಿ ನಾ ಕಲಿಸುವೆ. ಅಜ್ಞಾನ ಹೋಗೋಕೆ ವಿಜ್ಞಾನದ ಸಬ್ಜೆಕ್ಟು ನಾ ಹೇಳುವೆ, ನಮ್ಮ ಹಿಸ್ಟರಿ ಮಿಸ್ಟರಿ ಸ್ಟೋರಿಯನ್ನು ಈಸಿಯಾಗಿ ನಾ ಕಲಿಸುವೆ. ಈ ದುನಿಯಾನೆ ಪಾಠಶಾಲೆ, ಇಲ್ಲಿ ಮನೆ ಇದ್ರೆ ಎಲ್ಲ ನೀಲಿ, ಈ ಪ್ರೇಮಾನೆ ಉಂಡು ಕಾಯಿಲಿ, ವಾಸಿ ಮಾಡೋಕೆ ನಂದೇ ಶಾಲೆ. ಯಾಕೆಲ್ಲ ಇಲ್ಲಿ ನಿಂತಿದ್ದೀರಿ? ಈ ಊರಿನ ಯಜಮಾನ್ರು ಯಾರು? ಯಜಮಾನ್ರು ಯಾಕೆ? ನಾನಿಲ್ವಾ? ನಾವಿಲ್ವಾ? ನೀವು ಬಿಡಿ, ಏನ್ ನಮ್ಗೆ ಗೊತ್ತಿದ್ದಂಗೆ ಊರ್ನ ಏನೇನು ನಡೀತೈತೆ? ಆನೆಚಂಡಿ, ಊರ್ ಬಂದ್ ಫಿಗರ್ ಬಂದ್ರೆ ಏನೇನೋ ಆಯ್ತದೆ, ಅದೆಲ್ಲ ನಿಮ್ ಗೊತ್ತಾಗಿಲ್ಲ. ಇದ್ ಗೊತ್ತು ತಾನೆ? ಅದು ಮೇಡಮ್, ನಿಮ್ ಮನೆ ಎಲ್ಲಿದೆ ಅಂತ ಕೇಳಿದ್ರು, ಕೈ ಹಿಡಿದು ನಿಮ್ ಮನೆ ಕರ್ಕೊಂಡ್ಬರೋಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ನೀವೇ ನಮ್ಮ ಯಜಮಾನ್ರು? ಅಲ್ಲಮ್ಮ, ನಾ ಈ ಊರಿಗೆ ಯಜಮಾನ. ನನ್ನ ಯಾಕೆ ಇಲ್ಲ ಕರೆಸಿದ್ರಿ? ಅದೇಮ್ಮ, ನಾ ಮಾಡಿದ ದೊಡ್ಡ ತಪ್ಪು. ಇವರೆಲ್ಲ ವಿದ್ಯೆ ಕಲ್ತ್ಕೊಳ್ಳಿ ಅಂತ ನಿನ್ ಕರೆಸ್ತೆ. ನೋಡಮ್ಮ, ನೀ ಬಸ್ ಹಿಡಿದ ತಕ್ಷಣನೇ ಈ ಊರಲ್ಲಿ ಬಿರುಗಾಳಿ ಸುಂಟ್ರಗಾಳಿ ಎಲ್ಲ ಎದ್ದು ಬಿಡ್ತು. ಒಂದ್ ವೇಳೆ ನೀ ಇಲ್ಲೇ ಎದ್ದು ಬಿಟ್ರೆ ಮಾರನ ಹೋಮನೆ ನಡೆದೋಗುತ್ತೆ. ದಯವಿಟ್ಟು ದಯವಿಟ್ಟು ನಂದೊಂದು ಮಾತು ನಡ್ಸ್ಕೊಡ್ತೀಯನಮ್ಮ. ನೀನ್ ಬಂದ ಬಸ್ನಲ್ಲೇ ವಾಪಸ್ ಹೊರಟೋದ್ರೆ ನಿನಗೂ ಒಳ್ಳೇದು, ನಮ್ಮ ಊರಿಗೂ ಒಳ್ಳೇದು. ಅಯ್ಯೋ ಗೌಡ್ರೆ, ಇದ್ ಯಾಕೆ ಹಿಂಗ್ ಹೇಳ್ತೀರಾ? ಹೆಂಗು ಬಂದವ್ರೆ, ಇದ್ ಬಿಡ್ಲಿ ಮೂಡಿ. ಮಗನೆ, ನೀನು ಅಲ್ಲೇ ನೋಡ್ತೀಯ. ಏಯ್ ಮೇಡ, ಇವನ್ನ ಆ ಬಸ್ನಲ್ಲಿ ವಾಪಸ್ ಕಳ್ಸ. ಪುಟ್ಟೋಲಿ ನೋಡ್ದೆ ಅಮ್ಮ, ಇವ್ರನ್ ಜನನ ಮೇಡಮ್ ಬಂದ್ರೆ ಮೇಲ್ ಬಿಡ್ತಾರೆ, ಮೇಷ್ಟ್ರು ಬಂದ್ರೆ ಮಾರುದ ಓಡ್ತಾರೆ. ನೀವು ಗೌರವ ಹೊಚ್ಕೊಳ್ತಾ ಇರೋದನ್ನ ನೋಡಿ ನನಗೆ ನಗು ಬಂತು. ಮಾಲ್ ತಗೊಂಡ್ರು 25 ರುಪೀಸ್. ಎಷ್ಟಪ್ಪ ಇದು? 25 ರುಪೀಸ್. ಏನ್ಲ ಇವನು ಬರೀ ಇಂಗ್ಲಿಷ್ ನಲ್ಲೇ ಡೈಲಾಗ್ ಹೊಡಿತಾವನೆ. ಹೊಡಿಲಿ ಬಿಡ್ಲ, ನಾವು ಹೊಡಿಯೋಣ, ನಮ್ಗೇನು ಇಂಗ್ಲಿಷ್ ಬರಲ್ವಾ? ನೋಡಪ್ಪ, ನೀ ತುಂಬಾ ಬೆಲೆ ಹೇಳ್ತಾ ಇದೀಯಾ, ಅಷ್ಟೆಲ್ಲ ಕೊಡಕ್ಕಾಗಲ್ಲ. 25 ರುಪೀಸ್ ಕೊಡ್ತೀವಿ ಕೊಡು. ಇಲ್ಲ ಇಲ್ಲ ಇಲ್ಲ, 25 ರುಪೀಸ್ ಕಮ್ಮಿ ಇಲ್ಲ. 25 ರುಪೀಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ನಾವು ಕೊಡೋದೇ 25 ರುಪೀಸ್ ಕೊಡ್ತೀಯಾ? ನನ್ನ ಅಂಗಡಿಲಿ ಯಾವ ಮಾಲ್ ತಗೊಂಡ್ರು 25 ರುಪೀಸ್. ತುತ್ತೇರಿಕೆ, ಸುತ್ತಿ ಬಳಸಿ ಅಲ್ಲಿಗೆ ಬರ್ತಾ ಇದೆಯಲ್ಲ, ಮರ್ಯಾದೆ ಕೇಳ್ತಾ ಇದೀವಿ, 25 ರುಪೀಸ್ ಕೊಡು. ನೋಡಲ್ಲ ಮುಟ್ಬಿಡಿ, ಯು ಐ ಆರ್ 25 ರುಪೀಸ್ ಹೇಳ್ತಾವನೆ, ನಾವು 25 ರುಪೀಸ್ ಕೇಳ್ತಾ ಇದೀವಿ, ಕೊಡಕ್ಕಿಲ್ಲ ಅಂತ ಅವನು. ಏನ್ ಹೇಳ್ತ ಕಿಸಿದ್ರಲ್ಲ, ಇಂಗ್ಲಿಷ್ ಗೊತ್ತಿದ್ರೆ ಮಾತಾಡ್ಬೇಕು, ಇಲ್ಲ ಅಂದ್ರೆ ಎರಡು ಮುಚ್ಕೊಂಡು ಅಚ್ಚ ಕನ್ನಡದಲ್ಲಿ ಮಾತಾಡ್ಬೇಕು. ಏ ಅಚ್ಕೊಂಡ್ರೆ ಚೊಚ್ಚಾಗಿ ಪೀಸ್ತಾ ಇದ್ದೀನಿ, ಅರ್ಥನ ಆಗ್ತಿಲ್ಲ ಅವನ್ಗೆ. ಯಾಕಲ್ಲ ಮೋಟ್ಬಿಡಿ, ಒಳ್ಳೆ ಗರ್ಡ್ಗಂಬ ತರ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ಟೆ, ಏನ ತಗೊಳಲ್ಲ. ಏನಪ್ಪ, ಇಲ್ಲಿರೋ ಯಾವ್ದೇ ಸಾಮಾನ್ ತಗೊಂಡ್ರು 25 ರೂಪಾಯ. ಎಷ್ಟ್ ಸರಿ ಕೇಳ್ತಾ ಇದ್ದೀಯಾ ಅದನ್ನ? ನಿಜವಾಗ್ಲು ಏನೇ ತಗೊಂಡ್ರು 25 ರೂಪಾಯ. ದೇವ್ರ ಆಣೆಗೂ ಏನ್ ತಗೊಂಡ್ರು 25 ರುಪೀಸ್ ಓನ್ಲಿ. ಆಮೇಲೆ ಮಾತ್ ಬದಲಾಯಿಸ್ಬಾರ್ದು, ಈಗ್ಲೇ ಹೇಳ್ತಾ ಇದ್ದೀನಿ, ಏನೇ ತಗೊಂಡ್ರು 25 ರೂಪಾಯಿ ಹೇಳ್ತಾ ಇದ್ಯಾ, ಆಮೇಲೆ ಕಿರಿಕ್ ಮಾಡ್ಬಾರ್ದು. ಯಾವ ನಮ್ದು 25 ರುಪೀಸ್ ವಂಶ.
ನಂಗೆ 25 ರೂಪಾಯಿ ಕೊಟ್ಟು ಒಳ್ಳೆ ಹುಡುಗಿ. ಬಿಡು ನನ್ನ ಮಗಳ ಬಿಡು. ತೆಂಗಿನಕಾಯಿ ಒಂದೇ ಮುಂದೆ ಇಟ್ರೆ ನನ್ಗೂ ನಿನ್ಗೂ ಸರಿ ಇರಕ್ಕಿಲ್ಲ. ದುಡ್ಡು ಕೇಳಿದ್ಯಾ? ದುಡ್ಡು ಕೊಟ್ಟಿದ್ದೀನಿ. ನನಗ್ ಬೇಕಾ ಸಾಮಾನ ನಾನು ತಗೊಂಡ್ ಹೋಗ್ತಿದ್ದೀನಿ. ನಿಲ್ಲೋ, ಸ್ವಲ್ಪ ತಾಳಪ್ಪ. ಎಲ್ಲ ಹೋಗೋದು ಹೋಗ್ತೀಯಾ? ಇದನ್ ಕಟ್ಟಿ ಕರ್ಕೊಂಡು ಹೋಗೋ. ಆಂಜನೇಯ ಎಲ್ಲ ಇವನು ಅಪ್ಪ ಪೋಲಿ ನನ್ ಮಕ್ಕಳ ಎಲ್ಲೆಲ್ಲ ಹುಡ್ಕೋದ್ ನಿಮ್ಮನ್ನ? ಯಾಕೆ ಮೊದಲು ಸಿಹಿ ತಿನ್ರೋ ಅಬ್ಬೇಪಾರಿಗಳ ಆಮೇಲೆ ಅಬ್ಬೇಪಾರಿಗಳು ಅಂತ ಬೈತಾ ಇದ್ದೀರಾ? ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ಮೇಲೆ ಇನ್ನೇನಂತ ಬೈಬೇಕು? ಯಾರು ಹಂಗಂದವ್ರು? ಮುಖ ಕೆರೆದು ಬಿಡ್ತೀನಿ ಹುಷಾರ್. ಅವರಿಗೆ ಅಕ್ಕ ಅನ್ಸ್ಕೊಂಡವಳು ನಾನು ಇಲ್ಲಿಲ್ವಾ? ಹಾಗಂತೇಳಿ ಹೊಗಸಕ ಹೇಳ್ತೀನಿ. ಹೌದು, ಎಲ್ರಿಗೂ ಸಿಹಿ ಹಂಚ್ತಾ ಇದ್ದೀರಲ್ಲ, ಏನ್ ವಿಷಯ? ನಮ್ಮ ಎರಡನೇ ಅತ್ತಿಗೆ ಹೆಣ್ಮಗು ಹಾಕಿದಾಳೆ. ಹಾಕಿದಾರ? ನಿಮ್ಮ ಅತ್ತಿಗೆ ಏನ್ ದನಾನ? ಏನ್ ಮತ್ಕೇನ್ ದನಾಗಿನ ಅಂತ ಇದೆಯಲ್ಲ. ಮತ್ತೆ ನಮ್ಮ ಅತ್ತಿಗೆ ಗಂಡು ಮಗು ಹಾಕಿದಾಳೆ ಅಂತ ಕಾಲಲ್ಲಿ ರಂಗೋಲೆ ಬಿಡ್ತಾ ಹೇಳ್ತಿದ್ದೀರಲ್ಲ. ಹಾಕಿದಾಳೆ ಅಲ್ಲ, ಹೆತ್ತಿದಾಳೆ. ಲೇ ಅಂಗಡಿ ಕಡೆ ಜೋಪಾನ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಕ್ಕ ನೀನು ಹೋಗ್ಬಾಕ, ಯಾವ ನನ್ನ ಮನೆ ಹೋಟೆಲ್ ಕಾಲಕ್ಕೆ ತಾಕತ್ತಿದ್ರು ನಾವು ನೋಡ್ಕೋತೀವಿ. ಅಕ್ಕ ಹುಷಾರು. ಲೇ ಬಂದ್ರು ಎಲ್ರಿಗೂ ಸಿಹಿ ಹಂಚ ಬರೋಣ. ಈಗ ಟೈಮ್ ಇಲ್ಲಪ್ಪ, ಅಕ್ಕ ಹೋಟ್ಲು ಬಿಟ್ಟಗವಳೆ ನೋಡ್ಕೋಬೇಕು ನಾವು. ಅಲ್ರು ನನ್ ಮಕ್ಕಳ, ನೀವಿಬ್ರು ಏನಾದ್ರೂ ಈ ಹೋಟ್ಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರೇನ್ರು? ಯಾನೆ ಚಡ್ಡಿ ಅಣ್ಣಂಗ್ ಏನ್ ಬೇಕು ಕೇಳು. ಕೊಡು ದುಡ್ಡು ಇಸ್ಕೋ. ರೈಟ್ ಹೇಳಿ. ಆಯ್ತು, ಮಾತಾಡಕ್ಕೆ ಈಗ ನಮ್ಮ ಹತ್ರ ಟೈಮ್ ಇಲ್ಲ. ಪುಟ್ಮಲ್ಲಿ, ಏನಮ್ಮ ಅಕ್ಕನ ಮಗು ಆಗಿದೆ ಅಂತ ಅವ್ರು ಬಂದು ಹೇಳಿದ್ರು. ಯಾರು ಹೇಳಿದ್ರು? ಕೃಷ್ಣನ? ಒಳಗಡೆ ಇದ್ದಾರೆ, ಹೋಗಿ ನೋಡು. ಪುಟ್ಮಲ್ಲಿ ಬಾವಲ್ಗೆ. ಚೆನ್ನಿ ನೋಡಕ್ ನಿಮ್ ತರನೇ ಇದೆ. ಇನ್ನೊಂದು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದೆ. ಈ ರಕ್ಷೆ ಇಟ್ಟರೆ ದೃಷ್ಟಿ ಆಗ್ಲಿ ಯಾವುದೇ ಭಯ ಆಗ್ಲಿ ಆಗಲ್ಲ ಅಂತ ಪುರೋಹಿತರು ಹೇಳಿದ್ರು. ಇಲ್ಲ ಇಡಮ್ಮ ಪುಟ್ಟು, ನಾನು ಹೋಗಿ ಬರ್ತೀನಿ. ಇಲ್ಲಿ ಇದ್ದು ಊಟ ಮಾಡ್ಕೊಂಡು ಹೋಗಮ್ಮ. ಅಯ್ಯೋ, ಅವರಿಬ್ರನ್ನೇ ಹೋಟ್ಲಲ್ಲಿ ಬಿಟ್ಟು ಬಂದಿದ್ದೀನಿ. ಬರ್ತೀನಕ್ಕ. ಓಹೋ, ಅವರಿಬ್ರನ್ನೇ ಬಿಟ್ಟು ಬಂದಿದಾರ? ಗೋವಿಂದ, ಯಾಕೆ ಇನ್ನೇನು ಉಳಿಸಿಟ್ಟಿರ್ತಾರೆ? ಎಲ್ಲ ಅವರಿಬ್ರೆ ತಿಂದು ಖಾಲಿ ಪಾತ್ರ ಇಟ್ಟಿರ್ತಾರೆ. ಅದ್ರ ಬದಲು ಇಲ್ಲೇ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗಿ. ನಾಳೆ ಸಂತೆ ಅಲ್ವಲ್ಲ? ಹೌದಲ್ವಾ? ಹೌದಲ್ವಾ, ಅದನ್ನ ನಾನು ಹೇಳ್ತಿರೋದು. ಇನ್ನೇನ್ ಮತ್ತೆ, ಸೀದಾ ಸಂತೆಗೆ ಹೋಗೋದು, ಅದು ಇದು ತಿನ್ನೋದು, ಒಂದ್ ಪಿಕ್ಚರ್ ನೋಡೋದು, ಜಾಮ್ ಜಾಮ್ ಅಂತ ಮಜಾ ಮಾಡಿ ವಾಪಸ್ ಇಲ್ಲಿಗೆ ಬರೋದು. ಮಗನೇ, ಅದಕ್ಕೆಲ್ಲ ದುಡ್ಡು ಬೇಡವನು. ನೀನ್ ಇರ್ಬೇಕಾದ್ರೆ ದುಡ್ಡಿಗೇನ್ ಗುರು ಬರ ಹೇಳೋಣ. ಒಂದ್ ರೀತಿಲಿ ವಿಧಾನಸೌಧದ ಖಜಾನೆಲೆ ದುಡ್ಡು ಇಲ್ದೇ ಇರ್ಬೋದು. ರಾಮೇಗೌಡ್ರು ಮಗ ಕೃಷ್ಣೇಗೌಡ್ರು ತಾವು. ದುಡ್ಡು ಇಲ್ಲ ಅಂದ್ರೆ ಯಾವ ನನ್ ಮಗ ತಾನ್ ನಂಬ್ತಾನೆ? ನಮ್ಮ ಅಪ್ಪನಾಣೆ, ಸತ್ಯವಾಗ್ಲು ನನ್ನ ಹತ್ರ ದುಡ್ಡಿಲ್ಲ ಕಂಡ್ರು. ಹೋಗ್ಲಿ ಬಿಡುಗುರು, ನಿನ್ ತಾವ್ ದುಡ್ಡಿಲ್ಲ ಅಂದ್ರೆ ನಮ್ ತಾವ ಆಡಕ್ಕಸ್ ಬೈತಲ್ಲ. ಯಾರಾದ್ರೂ ಬಂದ್ರೆ ಸಿಗ್ನಲ್ ಕೊಡೋದು. ಹೋಗೋಗು ಅಣ್ಣ. ನೋಡ್ದಲ್ಲ ಎಷ್ಟೊಂದ್ ಚಿಲ್ಲರೆ ಸಾಮಾನ ಹೋಲ್ಸೇಲ್ ತಂದ್ಬಿಟ್ಟವ್ರೆ. ಅವ್ರ ತಾವ್ ದುಡ್ಡ ಇಲ್ಲ ತರಕ್ಕೆ, ಎಲ್ಲ ಅರ್ಕಸ ನಂಬ್ತಾರೆ ಮಾರ್ಕೊಂಡ್ಬಂದವ್ರೆ. ಹೋಗ್ಲಿ ಸುಮ್ಕೇರು. ಎಷ್ಟಪ್ಪ ಎಣ್ಣೀರು ಕೊಡಿರಿ. ಇನ್ನೊಂದು ಇನ್ನೊಂದು ಇಲ್ಲ, 2 ರೂಪಾಯಿ. ಏ ಬೇಡಪ್ಪ. 1 ರೂಪಾಯಿ. ಏ ಬೇಡಪ್ಪ. ಕತ್ತರಿಸ್ಬಿಡ್ತೀನಿ. ಇವರು ನಮ್ಗಿಂತ ಕಿಲಾಡಿ ನನ್ನ ಮಕ್ಕಳು. ರಾತ್ರಿ ಅಂದ್ ರಾತ್ರಿ ತೋಟಕ್ ನುಗ್ಗಿ ಎಳ್ನೀರ್ ಹಿಡಿಸ್ಕೊಂಡ್ಬಂದ್ ಮಾರ್ತಾವ್ರೆ. ಹೋಗ್ಲಿ ಬಿಡಯ್ಯ, ಬೇರೆ ದೇಶ ನಮ್ಗ್ಯಾಕೆ? ಕುಡ್ದು ಮಕ್ಳು ಬದುಕಾಕಿಲ್ಲ, ಇನ್ ಇಸ ಕುಡ್ದು ಮಕ್ಳು ಬದುಕ್ತಾರ? ಹೋಗ್ಲಿ ಬಿಡು. ಅಸರಿ ಈ ಕೋಲಿನ ಎಲ್ಲಿ ನೋಡ್ಕೊಂಡ್ ಬಂದೆ? ಬಹಳ ಕಷ್ಟಪಟ್ಟು ನೋಡ್ಕೊಂಡ್ ಬಂದೆ ಕಣಯ್ಯ. ನೋಡಯ್ಯ, ನಿನ್ನೆ ರಾತ್ರಿಂದ ನಮ್ಮ ಮನೇಲಿ ಒಂದ್ ಕೋಳಿ ಪತ್ತೆ ಇಲ್ಲ. ಏನಾಯ್ತು ಏನ್ ಕತ್ತ
ಯಾರಿಗೆ ಗೊತ್ತು? ನಿಮ್ ಕೋಳಿ ನೋಡಕ್ ಹೆಂಗಿತ್ತು? ಹಿಂಗೇ ಇತ್ತು ಕಣ್ಯ. ಇದೇ ತರ ಪುಕ್ಕ, ಇದೇ ತರ ಕಾಲು, ಇದೇ ತರ ಕುತ್ಕೆ, ಇದೇ ತರ ಕೊಕ್ಕು. ನನ್ನ ಮಗನೇ ನೀನೇ ಕಟ್ಕೊಂಡ್ ಬಂದ್ಯಾ? ನಮ್ ತಾಯಿ ನಿಮ್ಮನೆ ಕೋಳಿ. ಸು ಚೆನ್ನಾಗೈತೆ, ಐದು ರೂಪಾಯಿ ಒಂದ್ಸು. ಅಣ್ಣ ನೀನ ಹೊಡ್ದಿದ್ದು ಅಣ್ಣ? ಈಗ ತಾನೇ ಅಂಗಡಿ ಬಾಗಿಲು ತೆಗಿತಾ ಇದ್ದೀನಿ. ಚಿಲ್ರೆ ನನ್ನ ಮಕ್ಕಳ ಒಂದ್ ರೌಂಡ್ ಹಾಕೊಂಡ್ ಬರ್ತೇನೆ, ಸುಂಕ ಇಟ್ಟಿರ್ಬೇಕು. ಬಂದ ಅಯ್ಯೋ, ಇವನ್ ಇದಕ್ ಮುಂಚೆ ಫುಟ್ಬಾಲ್ ಆಡ್ತಿದ್ನ ಹೆಂಗೆ? ಯಾವ ತೋಟದಿಂದ ಇಳಿಸಿದ್ರಲ್ಲ ಈ ಮಾಲ್ನ? ಯಾವ ತೋಟದವ್ರು ನಿಂಗೇನಣ್ಣ ಸುಂಕ ಕೊಟ್ಟಾಯ್ತಲ್ವಾ? ನನ್ನ ಮಕ್ಕಳ ಬಾಳ ಮಿಂತಾ ಇದ್ದೀರಾ, ಕೆಳಗಡೆಯಿಂದ ತಟ್ಟು ಬಿಡ್ತೀನಿ. ಏನ್ಲ ಲಿಂಗ, ಈ ನಡುವೆ ಟಿವಿ ವ್ಯಾಪಾರ ಬೋ ಕುದುರ್ಸ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ಇನ್ನು ಸೊಂಟ ನೋಡ್ತಾ ಇವ್ನಿ. ಆಗ್ಲೇ ಸುಂಕ ಕೊಡಕ್ ಬಂದಿಯಲ್ಲ ನಿಮ್ಮ ಅಜ್ಜಿ. ಅದೆಷ್ಟಾಯ್ತದೆ ಅಷ್ಟ ತಗೊಂಡು ಮಿಕ್ಕಿದ್ದ ಕಡೆ ತಳ್ಳ. ಆಯ್ತಣ್ಣ, ಬೇರೆಯವ್ರಿಗೆ ಎಂದ್ರೆ ತಿಂದು ಬದುಕೋ ಕಾಲ ನನಗಿನ್ನೂ ಬಂದಿಲ್ಲ. ಬೇರೆಯವ್ರು ಕೊಟ್ಟ ಜಾಗದಲ್ಲಿ ಮಾತ್ರ ಬದುಕಾಯ್ತದ? ಬಾಯ್ ಬಿಗಿ ಹಿಡಿದು ಮಾತಾಡು, ನಾಳೆಗೆ ಕಿತ್ತು ಕೈ ಕೊಟ್ಬಿಡ್ತೀನಿ. ನೀನು ನನ್ನಾಳ್ಗೆ ಎಲ್ಲಿ ಕೇಳು ಕೇಳು ಕೇಳು. ಹೋಗು, ನನ್ನ ಮಗನೇ ನನ್ ಜೊತೆಲೇ ಇದ್ದು ನನ್ ಮನೆ ಕೊಲಿನ ಕದಿದ್ಯಾ? ಈಗ ನೋಡು ನಿಂಗೆ ಹೆಂಗ್ ಕೈ ಕೊಡ್ತೀನಿ ಅಂತ. ಸುಂಕ ಕಟ್ಟ ಯೋಗ್ಯತೆ ಇದ್ರೆ ಸಂತೆಗೆ ಬಂದು ವ್ಯಾಪಾರ ಮಾಡಬೇಕು.
ನನ್ ಮಗ ಇವರಿಬ್ರು ತೋ ಸುಂಗ ಕೇಳಕೋದ್ರೆ ನಿನ್ ಮಗ ಇವನ್ಗೆ ಹೊಡೆದವನಲ್ಲ, ಏನ್ ನ್ಯಾಯ ಹೇಳ್ರಯ್ಯ ಹೇಳೆ? ಇವ್ನ ಹದಿನಾರಳ್ಳಿ ಪಂಚಾಯತಿ ಮುಖ್ಯಸ್ಥನ ಮಗ ಆಗ್ಬಿಟ್ರೆ ಹಿಂಗ್ ಸಿಕ್ಕಿದಾಗೆ ಬೇರೆಯವ್ರ ಮೇಲೆ ಬೀಳದ? ನೋಡಿ ಶಿವಯ್ಯನವ್ರೆ, ಪಂಚಾಯತಿ ನ್ಯಾಯ ತೀರ್ಮಾನ ಮಾಡಿ ತಪ್ಪು ಯಾರು ಅಂತ ಹೇಳೋವರೆಗೂ ನೀವ್ ಈ ರೀತಿ ಗೌಡನ ಮಗನಲ್ಲಿ ತಪ್ಪರ್ಸೋದು ಸರಿಯಲ್ಲ. ಏಯ್, ನೀನೇನ್ ಗೌಡನ್ ತುಂಡೇನ್ಲ, ಯಾವಾಗ್ಲೂ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಇಡೀ ಊರೇ ನೋಡಿರುವಾಗ ನಾನ್ ಯಾವ ರೀತಿ ತಪ್ಪರ್ಸೋದು? ಏಯ್, ನಾನ್ ನಿಮ್ ಮಗನ್ ಹೊಡೆಯೋದಕ್ ಮುಂಚೆ ನಿಮ್ ಮಗ ಏನ್ ಮಾಡ್ದ ಅಂತ ಕೇಳ್ರಿ. ಮುಚ್ಚ ಬಾಯ್ನ, ದುರ್ಭಯ ಕುಡ್ಕಿದ್ರು ನನ್ ಮಗನಾಗೆ ಒಂದ್ ಕೆಟ್ಟ ಚಟ ಇಲ್ಲ. ಅಪ್ಪಿ ತಪ್ಪಿ ಒಬ್ಬಂಟಿ ಹೆಣ್ಣು ಸಿಕ್ಬಿಟ್ರೆ ಕೈ ಹಿಡಿಯೋ ಚಟ ಚೌಟ ಚಟ ತುಂಬಾ ಇದೆ. ಏಯ್, ಬಾಯಿ ಬಿಗಿಡ್ದು ಮಾತಾಡು. ನಾನ್ ನಿಮ್ಗೆ ಅವತ್ತೆ ಹೇಳಿದ್ದೀನಿ, ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಒಳ್ಳೇದು ಅಂತ. ನೀವ್ ಹೀಗೆ ಮುಂದುವರೆದ್ರೆ ನಾನು ಹೋಗಲೋ ಬಾರೋಲೋ ಅಂತ ಹೇಳ್ಬೇಕಾಗುತ್ತೆ. ಹುಷಾರ್ ಏನೇ, ನಾಲ್ಗೆ ತುಂಬಾ ಚಾಚ್ತಾ ಇದೆಯಾ? ಯೋ ನಿಂತ್ಕೊಳ್ಳಯ್ಯ. ಗೌಡ್ರೆ, ನಾನ್ ಸಂತೆಯಲ್ಲಿ ಸಾಮಾನು ಖರೀದಿ ಮಾಡ್ತಿರ್ಬೇಕಾದ್ರೆ ಇಲ್ಲಿಟ್ಟಿದಾನಲ್ಲ ಯೈನಾತಿ ನನ್ನ ಗೇಲಿ ಮಾಡಿ ಗಲಾಟೆ ಮಾಡಕ್ ಬಂದ. ಆಗ ಇವ್ರು ಬಂದು ನಾಲ್ಕು ಕೊಡದೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಏನು? ಯಾಕೆ ಇಲ್ಲಿಂಟಿದಾರಲ್ಲ, ಇವ್ರನ್ನೇ ಕೇಳಿ. ಗೌಡ್ರೆ, ಪಂಚಾಯತಿಲ್ಲಿರೋ ಎಲ್ಲಾ ಜನಕ್ಕೂ ಗೊತ್ತಿದೆ ಸಂತೆಯಲ್ಲಿ ಏನಾಯ್ತು ಅಂತ. ನಾ ಸಂತೆಗಂತ ತಗೊಂಡಿದ್ದು ಸಾಮಾನ್ಯ ಈ ಮಂಜಿನ ಜನದಿಂದ ಎಕ್ಕುಟ್ಟೋಯ್ತು. ಇವನಿಂದ ಇನ್ ಮುಂದೆ ಸಂತೆಯಲ್ಲಿ ನಾನು ಅಂಗಡಿ ಹಿಡಿದ ಮಾಡ್ಬಿಟ್ಟ ಗೌಡ್ರೆ, ನಮ್ದಾಗಿ ನನ್ನ ಅಷ್ಟಕ್ಕೆ ನೀವೇ ಪರಿಹಾರ ಹುಡ್ಕೊಡ್ಬೇಕು. ಅಪ್ಪ ಸತ್ಯ, ನಾನು ಬಚಾವಾದೆ. ಈಗ ಗೊತ್ತಾಯ್ತಾ ತಪ್ಪು ಮಾಡಿರೋರು ಯಾರು ಅಂತ? ಊರು ಜನರ ಸಾಕ್ಷಿ ಆಧಾರಗಳ ಮೇಲೆ ಈ ಶಿವಯ್ಯನ ಮಗ ಮಂಜುನೇ ತಪ್ಪಿತಸ್ಥ ಅಂತ ತೀರ್ಮಾನ ಮಾಡಿ ಇವರು ಪಂಚಾಯತಿ ಕಟ್ಟಿರೋ ಸಂತೆ ಸುಂಕದ ಠೇವಣಿನ ಹಣದ ರೂಪದಲ್ಲಿ ಜಮಾ ಮಾಡಿ ನಷ್ಟ ಆದವರಿಗೆಲ್ಲ ತಿರುಗಿಸಿ ವಾಪಸ್ ಕೊಡಲಾಗುತ್ತೆ. ಮುಂದಿನ ವಾರದಿಂದ ಶಿವಯ್ಯನೇ ಆಗಲಿ ಅಥವಾ ಅವನ ಮಗ ಮಂಜುನೇ ಆಗಲಿ ಸಂತೆ ಸುಂಕ ವಸೂಲಿ ಮಾಡೋ ಹಕ್ಕಿಲ್ಲ, ಆ ಬಾಧ್ಯತೆನೂ ಇಲ್ಲ. ಹಾಗೆ ಅಂತ ಈ ಪಂಚಾಯತಿ ಕಟ್ಟಿ ತೀರ್ಮಾನ ಮಾಡಿದೆ. ಇಷ್ಟೊಂದ್ ಖುಷಿ ಆಗಿದ್ದೀರಾ? ನಿನ್ನೆಯಿಂದ ಹೋಟ್ಲ ಹತ್ರ ಬತ್ತೇನೆ ಇಲ್ಲ. ಯಾಕೆ ನಿಂಗ್ ಗೊತ್ತಿಲ್ವಾ? ಇಡೀ ಹತ್ತೂರ್ಗೆ ಗೊತ್ತಾಗತ್ತೆ ನಿಂಗ್ ಗೊತ್ತಿಲ್ವಾ? ನನಗ್ ಗೊತ್ತಿಲ್ಲ, ಅದೇನಂತ ಹೇಳ್ರಪ್ಪ. ಪಾಪ ಹೀಗಾಬಾರ್ದಿತ್ ಕಣ್ಣ. ಅಲ್ಲ ಕಣ್ಣ, ನಮ್ಮೂರ್ನವ್ರಾಗಿ ಇವ್ರಿಗೆ ವಿಷಯ ಗೊತ್ತಿಲ್ಲ ಅಂದ್ರೆ ಬಹು ಬೇಜಾರಾಯ್ತದೆ ಕಣ್ಣ. ನಮ್ ಕೃಷ್ಣನ ಯಾಕೆ ಹಿಂಗ್ ಮಾಡ್ಬಿಟ್ಟ? ಯಾಕ್ರು ಕೃಷ್ಣನ್ಗೆ ಏನಾಯ್ತು? ಮದ್ವೆ ಸೆಟ್ಲ ದಿಶಾ ನಿನ್ಗ ಕೇಳಿಲ್ಲ? ಅದೇನೇ ಇರ್ಲಿ, ಇನ್ನೊಂದ್ ವಾರ ಈ ಟಿ ಅಂಗಡಿ ತಾಗ್ ಬರಕ್ಕೆ ನಮಗ್ ಟೈಮ್ ಇಲ್ಲಪ್ಪ. ಮದ್ವೆ ಬಂದೆ ಅಲ್ಲೇ ಆರಾಮಾಗಿ ಡಾಂಡ ಹೋಗ್ಬಿಡ್ತೀವಿ. ಯಾಕಕ್ಕ ಏನು ಮಾತಾಡ್ತಾ ಇಲ್ಲ? ಮಾತಾಡೋಕಿನ್ನೇನಿದೆ, ಅವ್ರಿಗ್ ಮದ್ವೆ ನಿಶ್ಚಯ ಆಯ್ತು ಅಂತ ನನ್ಗೊಂದ್ ಮಾತು ಹೇಳಿಲ್ಲ, ಅದು ಸಾಲ್ದು ಅಂತ ನೀವೊಂದ್ ವಾರ ಅಲ್ಲೇ ಇರ್ತೀನಿ ಅಂತ ನನ್ ಹೊಟ್ಟೆ ಉರ್ಸ್ತಾ ಇದ್ದೀರಾ? ತಪ್ಪಾಯ್ತು ಕಣಕ್ಕ, ನೀನ್ ಟೆಸ್ಟ್ ಮಾಡೋಣ ಅಂತ ಹಂಗ ಹೇಳ್ದಿ ಅಷ್ಟೇ. ಮದ್ವೆ ಸೆಟ್ಲ್ ಆಗಿರೋದು ಕೃಷ್ಣಂಗಲ್ಲ, ಕೃಷ್ಣನ್ ತಂಗಿ ಗಿರ್ಜಕ್ಕಂಗೆ. ನಾವ್ ಹೋಯ್ತಾ ಇದ್ದೀವಿ, ನೀವ್ ಬರಲ್ವಾ? ಅವ್ರಿಗೆ ಕರೀದಿದ್ಮೇಲೆ ನಾನ್ಯಾಕ್ ಬರ್ಲಿ? ನಮ್ಮನ್ ಕರ್ದವ್ರೆ ನಾವ್ ಹೋಯ್ತಿವಿ. ಓಹೋ, ಏನ್ ಅಮ್ಮವ್ರು ಬಹಳ ಕೋಪದಲ್ಲಿ ಬರ್ತಾ ಇದೀರಾ? ನೀವು ಮಾಡಿರೋ ಕೆಲ್ಸಕ್ಕೆ ಕೋಪ ಬರ್ದೆ ಇನ್ನೇನಾಗುತ್ತೆ? ಈ ಹಳ್ಳಿ ನಾನು ಒಬ್ಳಿದ್ದೀನಿ, ನನ್ನನ್ನು ಕರಿಬೇಕು ಅನ್ನೋ ಬುದ್ಧಿ ಬೇಡವಾ ನಿಮ್ಗೆ? ಅಷ್ಟೇನಾ? ಅಷ್ಟೇನಾ ಅಂತಿದ್ದೀರಲ್ಲ, ಅಷ್ಟು ಕೇವಲ ಆಗ್ಬಿಟ್ನ ನಾನ್ ನಿಮ್ಗೆ? ನಿನ್ಗೆ ಪುಟ್ನಲ್ಲಿ ಅಂತ ಹೆಸರಿಡೋ ಬದ್ಲು ಮಾತಿನ ಮಲ್ಲಿ ಅಂತ ಹೆಸರಿಡ್ಬೇಕಾಗಿತ್ತು. ಯಾಕೋ ಇನ್ನೇನ್ ಮತ್ತೆ, ಮನೆಯವ್ರನ್ನ ಯಾರು ಹೋಗಿ ಬನ್ನಿ ಅಂತ ಕರೀತಾರ? ಬುದ್ಧಿ ಬೇಡ ನಿಮ್ಗೆ? ಅಯ್ಯೋ ಸಾಕ್ ಸಾಕು, ಹೋಗಿ ಗಿರ್ಜನ್ಗೆ ಅಲಂಕಾರ ಮಾಡಿ ಕರ್ಕೊಂಡ್ ಬಾ. ಎಲ್ಲ ಗುಟ್ನಲ್ಲೇ ಇಟ್ಕೊಂಡು ಈಗ ನೋಡು ಏನು ಗೊತ್ತಿಲ್ದವ್ರ ತರ ನಾಚ್ಕೋತಿರೋದು. ನಿನ್ನ ಗೆದ್ದ ಮನ್ಮಥ ಯಾವ ಊರ್ನವನು? ಪಕ್ಕದ ಹಿತ್ನಾಯ್ಕಲಲ್ಲಿ ಗೌಡ್ರ ಮಗ. ಓ ಸುಬಿ ಸೀತಾ ಶಾಸ್ತ್ರ ನಡೀತಿದೆ, ಯಾರಾದ್ರೂ ಸೋಬಾನ ಪದ ಹೇಳಿ, ನಂಗ್ ನಾಚಿಕೆ ಆಗುತ್ತೆ. ಹೋಗಿ ವಿಶಾಲು, ಅಷ್ಟೊಂದು ನಾಚಿಕೆನ? ಪರವಾಗಿಲ್ಲ, ನಿಮ್ಮವ್ರ ಯಾರು ಇಲ್ಲ, ಶುರು ಹಚ್ಕೋ. ಮಂಗಲ ಗೌರಿ ಸೋಬಾನ ಎಲ್ಲರೂ ಸೇರಿ ನೋಡೋಣ, ಸಿಂಗಾರ ಗಾನ ಹಾಡೋಣ, ಸಂಜೆಗೆ ಎಲ್ಲ ಸೇರೋಣ.
ಬಂದಾಲೆಯೇ ನೀಲ ವಸ್ತ್ರ ಬಲೆಗೆ ರಾತ್ರಿ ಪರದೆಯ ಒಳಗೆ ಸೇರುತ್ತಲಿ ಪ್ರೇಮಿಗಳ ಬಂಧನ ಭೂಮಿ ಸೂರ್ಯನಿಗೆ ಸಂಜೆ ಪಶ್ಚಿಮದ ಸಾಗರ ವಿಶೋಭನ ರಂಗು ರಂಗಿನಲ್ಲಿ ಬೆಳ್ಳಿ ಮೋಡಗಳು ಸೇರಿ ತಂದ ಬಾಗಿ ಅದಿರ್ಲಿ ಎಲ್ಗೋಗಿದ್ರಿ ಅಪ್ಪ ಮನೆಯಾಕ ಬಂದೆ ಏನ್ ಬೇಕಾಗಿತ್ತು ಏನಿಲ್ಲಪ್ಪ ನನ್ಗೆ 500 ರೂಪಾಯಿ ಬೇಕಿತ್ತಪ್ಪ 500 ರೂಪಾಯಿ ತಲೆಗೆ ಕೆಟ್ಟಿದ್ಯಾ ಈಗ ತಾನೆ ಮದುವೆ ಮುಗಿಸಿದೀನಿ ದುಡ್ಡಿಲ್ಲದೆ ಬರಬೇಕು ದುಡ್ಡಿಲ್ಲ ನಂಗೆ ಬೇಕಿತ್ತಪ್ಪ ರೇ ಮೊನ್ನೆ ತಾನೆ ಬಟ್ಟೆ ಹೊಸ್ಕೊಟ್ಟಿದ್ದೀನಿ ತಿಂಡಿ ಗಿಂಡಿ ತಿನ್ಬೇಕು ಅಂದ್ರೆ ನಿಮ್ಮ ಮಮ್ಮ ಅಡಿಗೆ ಮನೆಯಲ್ಲ ಹೋಗಿ ತಿನ್ನೋದು ಅದು ಗೊತ್ತಿದೆ ಆದ್ರೂ ನನಗೆ ಬೇಕಪ್ಪ ಹಠ ಹಿಡಿತೀಯ ನಾಚಿಕೆ ಆಗಲ್ಲ ಮೀಸೆ ಬಂದಿದೆ ಎಲ್ರ ಮುಂದೆ ಬಯಸ್ಕೊಬೇಡ ಹೇಳು ಅಪ್ಪ ಅಪ್ಪ ಹೇಳು ಅಣ್ಣ ಹೇಗಿದ್ರು ಮದುವೆ ಕೆಲಸ ಎಲ್ಲ ಮುಗ್ದೋಯ್ತು ನಾ 3 ಜನ ಒಂದ್ ಪಿಕ್ಚರ್ ಹೋಗೋಣ ಯಾವ ಪಿಕ್ಚರ್ಗೋ ಅದೇ ಕಣ್ಣ ಹುಟ್ಟಿದಾರೆ ಕನ್ನಡ ನಾಡಲು ಹುಟ್ಟಬೇಕು
ವಡ ಹುಟ್ಟಿದವರು. ಅದ ಆಕಸ್ಮಿಕ ಕಂಡ ಅದ್ನೇ ನಾನು ಹೇಳಿದ್ದು. ಯಾಕಣ ಒಂಥರ ಇದ್ಯಾ, ದುಡ್ಡಿಲ್ವಾ? ನಿನಗೆ ಹೇಗೆ ಗೊತ್ತಾಯ್ತು? ದುಡ್ಡಿಲ್ಲ ಅಂದ್ರೆ ತಾನೆ ನಾವ್ ಹಿಂಗ್ ಹೆಣ್ಣಿಂದ ಹೋಗೋ ನೆಂಟಸ್ತರ ಹೋಗೋದು. ನಂತವಿದೆ ಕೊಡ್ಲ ನಿಂತ ಬಂಗ್ಲಾ ಬಂತು. ಆ ಗಿರ್ಜಕ್ಕೆ ತಾಳಿ ಕಟ್ಬೇಕಾರೆ ಪೂಜಾರಪ್ಪನ್ ಬ್ಯಾಗಿಂದ ಒಡ್ದೆ. ಎಷ್ಟಿದೆ? ಏನೊಂದ್ 50 ರೂಪಾಯಿ ಇರ್ಬೋದ. ಒಡೆಯೋದ್ ಒಡ್ದ ದೊಡ್ಡ ಗಂಟೆನಲ್ಲ ಒಡೆಯೋದು. ಇವ್ರಪ್ಪ ಕೊಟ್ಟಿರ್ತಾನೆ ಆ ಪೂಜಾರಪ್ಪನಿಂದ ನಾನ್ ಹೊಡಿಯಕ್ಕೆ ಕೊಡೋಣ ಕೈಯಲ್ಲಿ. ಲೋ ಅನಿಚಡಿ, ಒಂದ್ 500 ರೂಪಾಯಿ ಬೇಕಿತ್ತಲ್ಲ. 500 ರೂಪಾಯ? ಅಲ್ ನೋಡು ಏನ್ರಪ್ಪ, ಒಂದ ಕುರಿ ನಾ ಸಿಕ್ಕಿದ್ದು. ಊರಲ್ಲಿರೋ ಅರ್ಧ ಕುರಿ ನಿನ್ ಬಾಯಿಗೆ ಹಾಕಿದ್ದಾಯ್ತು, ಇನ್ನೆಲ್ಲಿ ಬರ್ತಾರೆ ಕುರಿಗಳು? ಅಬ್ಬಬ್ಬಾ ಅಂದ್ರೆ 2-3 ಕುರಿ ಬೋದ ಆಟ. ಸರ್ ಸರಿ, ಸಿಕ್ಕದಾಗೆಲ್ಲ ಇದಕ್ಕೆ ತಗೊಂಡ್ ಬನ್ನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಆಯ್ತಾಯ್ತು, ನಮ್ಮೂರು ಉದ್ದಾರ ಆದಂಗೆ. ಬಂದ್ರು ಪುಟ್ಟ ಮಲ್ಲಿ ಪುಟ್ಟ ಮಲ್ಲಿ ನೋಡು ನೀರಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ರೆಕ್ಕೆಯಲ್ಲಿ ಸ್ವಂತದಲ್ಲಿ ವಂಕಿಡವಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ಇವಳು 4 ಮೋಳ ಸೀರೆ 8 ಮೋಳ ಕಣ್ಣು ಕಾಸಗಲ. ಭಾರತ ಯಾಕೋ ಭಾರತ ಇಲ್ಲೇ ಇದು ಏನು ಅದು ಬಡಿಯ ಸೀರೆ ಕೊಡ್ಲಾ? ಯಾರೋ ಕೊಟ್ಟಿದ್ದು ಅದನ್ನು ನಿನ್ಗೆ ಯಾಕೆ? ಸೀರೆ ಚೆನ್ನಾಗಿದೆ ಅಷ್ಟೇ ಹೇಳು. ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಮೊದ್ಲೋಗೆ ಉಸಿರು ಮುಟ್ಕೊಂಬಾ. ಮೊದ್ಲು ಯಾರು ಕೊಟ್ಟಿದ್ದು ಅಂತ ಹೇಳು. ನಾನು ಹೇಳ್ತಾನೆ ಇದ್ದೀನಿ, ನೀನ್ ಕೇಳ್ತಾನೆ ಇಲ್ವಲ್ಲ. ಅದೆಲ್ಲ ನಿನ್ಗೆ ಯಾಕೆ? ನಾನು ಕೇಳ್ತಾನೆ ಇದ್ದೀನಿ, ನೀನ್ ಹೇಳ್ತಾನೆ ಇಲ್ವಲ್ಲ. ಅದೇನು ಹೇಳೋ? ನಾನು ಹೇಳಿದೆ ಅವನಿಗೆ ನಿನ್ನೆ ತಗೊಂಡು ಕೊಟ್ಬಿಟ್ಟು ಬರಪ್ಪ ಅಂತ. ನನ್ನ ಮಾತು ಕೇಳಿಲ್ಲ ಅವನು. ಯಾರು? ಕೃಷ್ಣಣ್ಣ. ತಿಮ್ಮನ ಮನೆ ಕುರಿ ಏನಾಯ್ತು? ನನಗೇನಪ್ಪ ಗೊತ್ತು ತಿಮ್ಮ, ನಿನ್ ಕುರಿ ಬೆಲೆ ಎಷ್ಟು? 700 ಬುದ್ಧಿ. ಯಾಕೆ ಹೇಳು, ಅಂಗಡಿಯವನು ಬರೀ 500 ರೂಪಾಯಿ ಕೊಟ್ಟಿದ್ದು. ತಿಮ್ಮ ಬುದ್ಧಿ, ದೊಡ್ಡ ಮನೆ ಕಳಿಸ್ತೀನಿ. ಆಯ್ತು ಬುದ್ಧಿ. ಕೃಷ್ಣಪ್ಪ, ಮನೆಯೊಳಗೆ ದುಡ್ಡು ಸಿಕ್ಕಲಿಲ್ಲ ಅಂತ ಊರ್ನಲ್ಲೆಲ್ಲ ಕಳ್ತನ ಮಾಡಕ್ ಶುರು ಮಾಡ್ಬಿಟ್ಟಿಯಾರಪ್ಪ. ಶಬಾಷ್. ಈ ದೊಡ್ಡ ಮನೆ ರಾಮೇಗೌಡನ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಟ್ಟಿಯಲ್ಲಪ್ಪ. ನಿಮ್ ಮರ್ಯಾದೆ ಕಳೆಯುವಂತ ಕೆಲಸ ನಾನೇನು ಮಾಡಿಲ್ಲಪ್ಪ. ಈಗ ತಾನೇ ನೋಡಿದ್ನಲ್ಲಪ್ಪ, ಊರು ಹೊರಗೆ ಹೋಗೋ ಮಾರಿ ಮನೆಯೊಳಗೆ ಬಂದು ದುಡ್ಡು ಕೇಳಿದ್ದು ಅಲ್ಲಪ್ಪ. ನಿನಗೆ ಯಾಕಪ್ಪ 500 ರೂಪಾಯಿ ಬೇಕಾಗಿತ್ತು? ದೊಡ್ಡವ್ರು ಮಾಡೋ ತಪ್ಪು ಯಾರಿಗೂ ಕಾಣಲ್ಲ, ಚಿಕ್ಕವ್ರು ಮಾಡದೆ ಎಲ್ರಿಗೂ ಗೊತ್ತಾಗೋದು. ಕೃಷ್ಣ, ಯಾರ ಮುಂದೆ ಮಾತಾಡ್ತಿದ್ಯೇನೋ ಜ್ಞಾನ ಇದೆಯಾ ನಿನಗೆ? ವಿಶಾಲು, ನೀ ಸ್ವಲ್ಪ ಸುಮ್ಮನಿರು. ನಾವೇನಪ್ಪ ಅಂತ ತಪ್ಪು ಮಾಡಿದ್ದು? ಮದುವೆಗೆ ಬಂದವ್ರಿಗೆ, ಮದುವೆ ಮನೆಯಲ್ಲಿ ನಮ್ಮೋರಾಗಿ ಕೆಲಸ ಮಾಡದೆ ಇದ್ದವ್ರಿಗೆ ಕೈ ತುಂಬಾ ತಾಂಬೂಲ ಕೊಟ್ಟು ಅಷ್ಟು ಸಾಲದು ಅಂತ ಎಲ್ರಿಗೂ ಸೀರೆ ಶಲ್ಯ ಅಂತ ಕೊಟ್ಕೊಟ್ ಕಳ್ಸಿದ್ರಿ. ಇದರಲ್ಲಿ ಏನಪ್ಪ ತಪ್ಪು? ಅಲ್ಲೇ ಇರೋದು ತಪ್ಪು. ನೋಡಪ್ಪ, ನಮ್ಗೆ ಯಾರಿಗೂ ಸಂಬಂಧ ಇಲ್ದೇ ಇದ್ರು ಮದುವೆ ಮನೆಯಲ್ಲಿ 3 ದಿನ ಕತ್ತೆ ದುಡ್ದ ಹಾಗೆ ದುಡ್ದಲ್ಲ, ಅವಳಿಗೆ ಎಲ್ಲಡ್ಕೆ ತಾಂಬೂಲ ಕೊಡಬೇಕು ಅನ್ನೋ ಬುದ್ಧಿ ಬರ್ಲಿಲ್ವಪ್ಪ ನಿಮ್ಗೆ? ನೀನ್ ಯಾರ ಬಗ್ಗೆ ಹೇಳ್ತಾ ಇದೀಯಪ್ಪ? ಪುಟ್ಮಲ್ಲಿ ಬಗ್ಗೆ. ಅಮ್ಮ ಊಟ ಹಾಕು ಬಾಮ. ನೋಡಿದೆ ನಮ್ ಕೃಷ್ಣನ ನಮ್ಮೆದುರು ನಿಂತ್ಕೊಂಡು ನಮಗೆ ಏನ್ ಮಾತಾಡ್ಬಿಟ್ಟಲ್ಲ. ಓ, ಯಾಕೋ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ಹೆದರ್ಕೊಂಡು ಮೂಲೆ ಸೇರ್ಕೊತಿದ್ದವನು ಇವತ್ ನಮಗೆ ಎದುರು ಬಾಚ್ಬಿಟ್ಟಲ್ಲ. ವಾದಿಸ್ತಾನೆ ವಾದಿಸ್ತಾನೆ, ಇಷ್ಟೊತ್ತಿಗೆ ಒಂದ್ ಮೂಗ್ದಾರ ಹಾಕಿ ಒಂದ್ ಹುಡುಗಿನ ಕಟ್ಟಿದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ತಿದ್ದ. ನಾವು ಹಾಗ ಮಾಡ್ಲಿಲ್ಲ ನೋಡಿ, ಅದಕ್ಕೆ ಅವನು ಹೀಗ ಆಗ್ತಿರೋದು. ವಿಶಾಲು, ನಮ್ಗೆ ಅನ್ಸುತ್ತೆ ಆ ಪುಟ್ಮಲ್ಲಿಗೂ ಗಂಟಾಕ್ಬಿಟ್ರೆ ಹಾಗೆ. ಯಾರಿ ಅದು? ಅದೇ ಟಿ ಎನ್ ಡಿ ಹುಡುಗಿ. ನಾವು ನಮ್ಮ ಸಂಸಾರದಲ್ಲಿ ನಟ್ ನಗ್ತಾ ಇರೋದು ನಿಮ್ಗೆ ಇಷ್ಟ ಇಲ್ವೇ? ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಇನ್ನೇನ್ ಮತ್ತೆ, ದಿಕ್ಕು ದೆಸೆ ಇಲ್ದವಳು ನಮ್ಮ ಮನೆ ಕರ್ಕೊಂಡ್ ಬಂದ್ರೆ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ ಯಾವ ನಂಬಿಕೆ? ವಿಶಾಲು, ನನಗೆ ಅವ್ಳು ನೋಡ್ತಾ ಇದ್ರೆ ಒಳ್ಳೆ ಬಂತು ಹುಡುಗಿಯ ಕನ್ಸುತ್ತೆ. ಊರಿಂದ ಊರಿಗೆ ಬಂದು ಟಿ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ಕೊಂಡು ಒಬ್ಬಂಟಿಗಳ ಜೀವನ ಮಾಡ್ತಿಲ್ಲ. ದೇವ್ರು, ಒಬ್ಬೊಬ್ರು ಹೇಳಿ ಒಂದೊಂದ್ ತರ ಬರೀತಾರೆ. ಇವಳು ಹೇಳಿ ಹೀಗೆ ಬರ್ದಿಯಾನೆ? ಅಲ್ರಿ, ಅವಳೇ ನಿಮ್ಮ ಅಕ್ಕ ಮಗಳ, ಅದೇನು ಅವಳನ್ನ ಅಷ್ಟೊಂದು ಮುತುವರ್ಜಿ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಯಾಕೆ ಮಗು ಅಷ್ಟೊಂದು ಆಗ್ತಾ ಇದೆ?
ಅದು. ಏನು ಬಾ ಅಂದ್ರೆ ಬರ್ಬೇಕು. ಅಕ್ಕ ಇದ್ರ ವಿಷಯನೇ ಬೇರೆ, ಅದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ. ಅವ್ರು ನಾವು ಒಳಕರೆ ಏನೂ ಇಲ್ಲ. ಬನ್ನಿ 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 ಕೂತ್ಕೊಳ್ಳಿ. ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಗೊತ್ತಿದ್ರೆ ಏನು ಏನೇನೋ ಮಾಡ್ತಾ ಇದ್ವಿ. ನೀನ್ ನನಗ ನೀವು ಒಪ್ಪೋ ಹಾಗಿದ್ರೆ ನಿನ್ನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ, ಅಂದ್ರೆ ಕೃಷ್ಣನ್ ತಂದ್ಕೋಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ರಂಗೋಲಿ ಹಾಕ್ತಿದ್ದಾಳೆ ಅಂದ್ಮೇಲೆ ಒಪ್ಪಿ ಅಂತಾನೆ ಗೌಡ್ರೆ. ಏನಮ್ಮ ನಿಶ್ಚಿತಾರ್ಥ ಮಾಡ್ಬೇಕು, ನಿಮ್ ಕಡೆ ಯಾರಾದ್ರೂ ಹಿರಿಯರಿದ್ರೆ ಬರಕ್ಕೆ. ಯಾಕೆ ಮಾಡ್ತಾ ಇದೀಯಾ? ಯಾರು ಇಲ್ಲ ಯಾಕೆ? ನಾವಿಬ್ರೀವಾ? ನೀವಾ? ನಾವೇ ಅವಳಿಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲ. ನಮ್ಮಪ್ಪ ನಮಗ್ ಬಿಟ್ಟು ಹೋದ 5 ಎಕರೆ ಜಮೀನ್ ಮಾರಾಕಿ ನಾವೇ ಮದುವೆ ಮುಗಿಸ್ತೀವಿ. ನೀವು ಬಂದಿರೋ ಈ ದಿನವೇ ನಿಶ್ಚಿತಾರ್ಥದ ದಿನ. ಮದುವೆ ಯಾವಾಗ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿ ಹೇಳ್ಬಿಡಿ, ನಾವು ರೆಡಿ. ನಮ್ಮ ದೇಶದಲ್ಲಿ ಎಲ್ಲ ಅಣ್ಣ ತಮ್ಮಂದ್ರು ಹೀಗೆ ಇದ್ರೆ ಯಾವ ಊರ್ನಲ್ಲೂ ಅನಾಥ ಹೆಣ್ಮಕ್ಳಿರೋದಿಲ್ಲ. ಮತ್ತೆ ಮುಂದಿನ ವಾರ ಇಟ್ಕೊಳ್ಳೋಣ. ಹೊಸಲ್ ಮೇಲಿರೋ ಸೇರನ್ನು ಹೊದ್ದು ಬಲಗಾಲಿಟ್ಟು ಮಹಾಲಕ್ಷ್ಮಿಯಾಗಿ ಒಳಂಬಾಮ ಸೇರೊದ್ದು ಒಳಂಬಾಮ. ಈ ಮನೆ ಒಳಗಡೆ ಕಾಲಿಡೋಕ್ ಮುಂಚೆ ನಂದೊಂದು ಮಾತು. ಏನಮ್ಮದು? ನಾನೊಬ್ಬಳು ಸೂಳೆ. ಈ ಮನೆ ಹೊಸಲ್ ದಾಟಿ ಒಳಗೆ ಬರಬಹುದಾ? ಮನೆ ತುಂಬಿಸ್ಕೊಳ್ಳೋ ಸಮಯದಲ್ಲಿ ಹೀಗೆಲ್ಲ ಮಾತಾಡ್ಬಾರ್ದಮ್ಮ. ನೋಡಮ್ಮ, ಹುಡುಗಾಟ ಕೂಡ ಆತರ ಕೆಟ್ಟ ಮಾತಾಡ್ಬಾರ್ದು. ಒಳಗ್ ಬಾಮ್ಮ. ನಾನೇನು ಹುಡುಗಾಟ ಆಡ್ತಾ ಇಲ್ಲ, ಇರೋ ಸತ್ಯನೇ ನಿಮ್ಮೆಲ್ಲರ ಮುಂದೆ ಮುಚ್ಚುಮರೆ ಇಲ್ಲದೆ ಹೇಳ್ತಾ ಇದ್ದೀನಿ. ನಾನು ಹೇಳಿದ ಮಾತಿಗೆ ನಿಮ್ಮಲ್ಲಿ ಯಾರಿಂದಾನೂ ಉತ್ತರಣೆ ಬರಲಿಲ್ಲ. ನಾನು ಸುಳ್ಳೆ ಆದ್ರೂ ಪರವಾಗಿಲ್ಲ ಅನ್ನೋದಾದ್ರೆ ನಾನೇ ಮನೆ ಹೊಸಲು ದಾಟ್ತೀನಿ.
ಸತ್ಯ ಹೇಳ್ದೆ ನಿಮ್ಗೆ. ದಿಕ್ಕು ದೆಸೆ ಇಲ್ಲದೆ ಹಿಂದೆ ಮುಂದೆ ತಿಳಿದೆ ಇರೋಣ, ಈ ಮನೆ ಸೊಸೆ ಮಾಡ್ಕೊಳ್ಳೋದು ಬೇಡ ಅಂತ. ಇವನು ಅವಳಗ್ ಅಂಗಡಿಗೆ ಜಾಗ ಕೊಟ್ಟಾಗ್ಲೇ ಹೇಳ್ದೆ ಅವಳು ಇವ್ಗೇನೋ ಮೋಡಿ ಮಾಡಿದ್ದಾಳೆ ಅಂತ. ಕೇಳಿದ್ರ ನನ್ ಮಾತ ಬಂದು ಹೋಗಿ ಸಹಾಯ ಮಾಡ್ಕೊಂಡು ಇದ್ಲಲ್ಲ ಅಂತ ಈ ಮದ್ವೆಗೆ ಒಪ್ಕೊಂಡ್ವಿ. ನಮ್ಗೇನ್ ಗೊತ್ತಿತ್ತು ಇವಳು ತೆರೆ ಮರೆಯಲ್ಲಿರೋ ನಡ್ತೆಗೆಟ್ಟೋಳು ಅಂತ. ಇಷ್ಟೇನ, ಇನ್ನೂ ಏನಾದ್ರು ಹೇಳೋದಿದ್ಯಾ? ಊರ್ನವ್ರಿಗೆಲ್ಲ ಗೊತ್ತಾಗ ಮುಂಚೆ ಊರ್ನವ್ರಿಗಿಂತ ಜಾಸ್ತಿ ನೀವೇ ಕೂಗಾಡಿದ್ರೆ ಹೇಗೋ? ಸ್ವಲ್ಪ ಸುಮ್ಮನೆ ಕೃಷ್ಣ, ಅವಳು ಒಳಗಡೆ. ಅಪ್ಪ ಏನ್ ಹೇಳ್ತಿದ್ದೀರಾ? ನಾನೇನೇ ಹೇಳಿದ್ರು ಏನೇ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋದು. ಅಂದ್ರೆ ನಾಳೆ ಬೆಳಗ್ಗೆ ಕೋಳಿ ಕೂಗೋದಕ್ಕೆ ಮುಂಚೆ, ದೊಡ್ಡ ಮನೆ ಸೊಸೆ ಹೀಗೆ ಹಾಗೆ ಅಂತ ಊರ್ ಜನ ಮಾತಾಡೋದಕ್ಕೆ ಮುಂಚೆ ಈ ಮನೆ ಸೊಸೆ ಈ ಮನೆ ಒಳಗಿರ್ಬೇಕು. ಏನು ಎಂಥದ್ದು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಅಪ್ಪ ನೋಡ್ಕೊಂತಿದ್ಲು, ನಾವೇನ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ, ಎಲ್ಲೋ ದಿಢೀರ್ ಮಾಯಾಬಿಡ್ಲು. ಅವ್ಳು ಹೋಟ್ಲ್ ಇಟ್ಟಿದ್ ಒಂದೇ, ಜನರು ಕಣ್ಗೆ ಕಾಣಿಸ್ತಾ ಇದ್ದಿದ್ದು. ಅವ್ಳು ಮಾತ್ರ ತಿಂಡಿ ಕಾಫಿ ಎಲ್ಲ ಎಲ್ಲಾಯ್ತು, ಯಾರಿಗೂ ಗೊತ್ತಿಲ್ಲ. ತಿಂಗ್ಳಿಗ್ ನನ್ ಮಗನೇ ಅದನ್ನೆಲ್ಲ ಈ ದಡಿನ ಹೊಟ್ಟೆ ಸುರಿತಿದ್ಲು. ಅವನ್ನ ದಡಿ ಅಂತೀಯ? ಮಾಡಗದ ಅಂದ್ರೆ ನಿಮ್ ಅಜ್ಜಿ ನಮ್ಮ ಅಕ್ಕ ಇರ್ಬೇಕಾಗಿತ್ತು, ನಿಮ್ ತಲೆ ಕಾಟಿಸ್ಕೊಂಡ್ಬಿಡೋಳು. ಎಂಗ ಅವಳು ಯಾರಿಗೂ ಗೊತ್ತಿಲ್ಲ. ನನ್ನ ಮಕ್ಕಳ ನೀವಿಬ್ರು ಇಲ್ಲಿ ಕೂತ್ಕೊಂಡು ಇಷ್ಟೊತ್ತು ಚೆನ್ನಾಗಿ ಕುಡಿದು ಗಮ್ಮತ್ತಲ್ಲಿ ಇದೀರಲ್ಲ, ಅದೇ ಮತ್ತೆ ನಮಗ್ ಬರುವಾಗ ಮಾಡಿಸ್ರು. ನನ್ನ ಮಗ ಕ್ವಾರ್ಟ್ ಬಾಟ್ಲು ಸೈಜ್ ಇಲ್ಲ, ಅದೆಷ್ಟು ಬಾಟ್ಲು ಮಡಗಿದನು? ನಿಮ್ಮ ಅಕ್ಕನ ನಿಮ್ಮ ಅಕ್ಕನ ಇಲ್ಲಿ ಎಲ್ಲೋ ಇರಬೇಕು. ವಾಟರ್ ಬಾಟ್ಲು ಕುಡಿದ್ಬಿಟ್ಟು ಮಜಾ ಬರ್ತೀರಾ? ಪಾಪ ನನ್ನ ಮಕ್ಕಳು, ನಿಮ್ಮಿಬ್ರು ದೂರ ಇರ್ಬೇಕು. ಯಾಕ್ರಿ ನಿದ್ರೆ ಬರ್ಲಿಲ್ವಾ? ನಿಮ್ಮನ್ನೇ ಕೇಳ್ತಿರೋದು. ನಾನು ನಿನ್ ಮಾತು ಕೇಳಿದೆ ಅಂತ ಅನ್ಸುತ್ತೆ. ನೀವೇನು ಹೇಳ್ತಿದ್ದೀರಾ? ಆ ಹುಡುಗಿ ಮಂತನ ಹೇಗೋ ಏನು ಅಂತ ಅವತ್ತೇ ನೀನು ಹೇಳಿದ್ದೆ. ಅವತ್ತೇ ನಿನ್ ಮಾತು ಕೇಳಿದ್ರೆ ಇವತ್ತಿಷ್ಟೆಲ್ಲ ರಾತ ಅಂತ ಆಗ್ತಿರ್ಲಿಲ್ಲ. ಏನ್ ಮಾಡೋಕ್ಕಾಗುತ್ತೆ? ದೇವ್ರ ಹಣೆಯಲ್ಲಿ ಏನ್ ಬರ್ತಿದ್ದಾನೋ ಹಾಗೆ ಎಲ್ಲ ನಡೆಯೋದು. ಹಾ
ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಕೊಟ್ಟು ಬಿಟ್ಟು ಮದ್ವೆ ಮಾಡಿ ಕಳಿಸ್ಕೊಟ್ರೆ ಮತ್ತೆ ಬಂದು ಒಕ್ಕಿಸ್ಕೊಂಡಿದ್ದಾಳಲ್ಲ. ಇಂಥ ನಡತೆಗಿಟ್ಟು ಸಂಸಾರದವಳು ಅಂತ ಗೊತ್ತಾದ್ಮೇಲೆ ಯಾವ ಗಂಡ ತಾನೇ ಸುಮ್ಮನಿರ್ತಾನೆ ಹೇಳು? ಆ ಪುಟ್ಮಲ್ಲಿ ಬಂದ್ರೆ ನನ್ಗೊಂದ್ ಸ್ವಲ್ಪ ಬಿಡುವು ಸಿಗತ್ತೆ, ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರ್ತಾಳೆ ಅಂತ ಈ ಮದ್ವೆಗೆ ಒಪ್ಕೊಂಡ್ರೆ ನನ್ ಕರ್ಮ. ಹೋಗಷ್ಟು ದಿನಕ್ಕೂ ಎಲ್ಲ ಸೀರೆ ಬಟ್ಟೆ ಪಟಾಪಟಿ ನಿಖರ್ ಹೋಗೇದೇ ಆಗೋಯ್ತು. ಜೋಡಿ ಗುಬ್ಬಿ ಸಾವುಕಾರ ವಂಶದಲ್ಲಿ ಹುಟ್ಟಿದವಳು ಇವತ್ತಿ ಗೌಡ ಗೌಡಿ ಕಪಿ ಮುಷ್ಟಿನಲ್ಲಿ ಸಿಕ್ಕಾಕೊಂಡು ಎಲ್ರು ಎಂಜಿಲ್ ತಟ್ಟೆ ಪಾತ್ರ ತೊಳೋಳಾಗ್ಬಿಟ್ಟಿದ್ದೀನಿ. ಗಂಡಸುವ ಮದುವೆ ಆದ್ಮೇಲೆ ಜವಾಬ್ದಾರಿ ತಗೊಂಡು ಆ ಮನೆ ಕೆಲಸ ಆ ಕೆಲಸ ಈ ಕೆಲಸ ಅಂತ ನೋಡ್ಕೊಂಡು ಹೋಗ್ತಾರೆ. ನಮ್ಮ ಮನೇಲಿರೋ ನಮ್ ಗಂಡಂದ್ರು ಆ ಮುದಿ ಹಾಕಿದ್ ಗೆರೆ ದಾಟಲ್ಲ, ನಾ ಮರ್ದ್ರಾಗೆ ಬಗ್ಸಿ ತಲೆನ ಮೇಲೆತ್ತಲ್ಲ.
ಏನ್ರಮ್ಮ ಏನ್ ಮಾತಾಡ್ತಾ ಇದ್ದೀರಾ? ನಿಮ್ ಕೊರಳಗ್ ಗಂಟ ಹಾಕಿ ನಿಮ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಿರೋ ಗಂಡಸ್ರು ನನ್ ಮಕ್ಳು. ಅವ್ರ ವಿಷಯ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋಲ್ಲ ನಿಮ್ಗೆ? ಹೌದೌದು, ನಾವ್ ಮಾತಾಡೋದೆಲ್ಲ ತಪ್ಪೇನೆ. ಯಾಕಂದ್ರೆ ತಲೆ ಬಗ್ಸಿ ನಿಂತಿರೋ ಗಂಡಸ್ರನ್ನ ತಲೆ ಮೇಲೆ ಕೂಸ್ಕೊಳ್ಳೋ ಕೀಳು ಕುಟುಂಬ ತಾನೆ ನಿಮ್ದು. ನೀನು ಈ ಕುಟುಂಬದೊಳೆ, ಇಷ್ಟು ಕೀಳಾಗ ಮಾತಾಡ್ಬೇಡ. ನಾವಾಗ ಮಾತಾಡ್ಸೋ ಹೋದ್ರು ಮೈ ಮೇಲೆ ಬಿದ್ದು ಮಾತಾಡ್ಸೋದು ಅಂದಿರಾ? ನಮ್ಮ ಬುದ್ಧಿವಾದ ಹೇಳಕ್ಕೆ ನೀವೇ ನಮ್ಮ ಹೆತ್ತ ತಾಯಿನ ಇಲ್ಲ ನಮ್ಮ ಬೆನ್ ಹೆಂಡಿ ಬಿದ್ದ ಅಕ್ಕ ತಂಗಿರಾ? ಹೆಣ್ಣಾಗ್ ಹುಟ್ಟಿ ಹೆಂಡತಿಯಾಗ್ ಬರ ಈ ಮನೆ ಘನತೆ ಗೌರವ ಕಾಪಾಡ್ಬೇಕಾದ್ದು ಸೊಸೆಯರಾದ ನಿಮ್ ಕರ್ತವ್ಯ. ಯಾವಾಗ್ಲೂ ಗಂಡಸ್ರ ವಿಷಯ ಕೇವಲವಾಗಿ ಮಾತಾಡೋದ್ ಬಿಟ್ಟು ಈ ಮನೆ ಗುಟ್ಟು ರೆಟ್ಟಾಗ್ದಾಗ ನೋಡ್ಕೋಬೇಕಾದ ದೊಡ್ಡ ಗುಣ ಹೊಸಲ್ ಮೆಟ್ಟಿ ಬರೋ ಎಲ್ಲಾ ಹೆಣ್ಮಕ್ಳಿಗೂ ಇರಬೇಕು. ಕಿರಿ ಸೊಸೆಯಾಗಿ ಬಂದ ತಕ್ಷಣ ಕುಡಿಯಾಗಿದ್ದ ದೊಡ್ಡ ಮನೆಗೆ ಬೆಂಕಿ ಹಚ್ಚಿ ಹೊರಟೋದ್ಲು. ದೊಡ್ಡವರ ಸ್ಥಾನದಲ್ಲಿ ನಿಂತು ಆ ಬೆಂಕಿನ ಆರಿಸೋದ್ ಬಿಟ್ಟು ಇನ್ನಷ್ಟು ತುಪ್ಪ ಹುಯ್ದು ರಣಹೋಮ ಮಾಡ್ತಿದ್ದೀರಲ್ಲ, ನಿಮ್ಮ ನಾಚಿಕೆ ಆಗೋದಿಲ್ಲ? ಇನ್ಮೇಲಾದ್ರೂ ದೊಡ್ಡವರಿಗೆ ಘನತೆ ಗೌರವದಿಂದ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಇದೇನಣ್ಣ ಇದು? ದೊಡ್ಡ ಮನೆಯವರೆಲ್ಲ ಸಾರಾಯಿ ಅಂಗಡಿವರೆಗೂ ಬಂದ್ಬಿಟ್ಟವ್ರೆ. ಎಂಟ್ರನ್ ಬಿಟ್ಟು ಎಲ್ಲ ದೇವದಾಸಿ ನನ್ ಮಕ್ಳು ಎಲ್ಲ ಇಲ್ಲಿಗೆ ಬರ್ಬೇಕು. ಅಂಗಡಿಯಿಂದ ದೊಡ್ಡ ಮನೆಗೂ, ದೊಡ್ಡ ಮನೆಯಿಂದ ಟೀ ಅಂಗಡಿಗೂ ಇಬ್ರು ಬಲು ಓಡಾಡ್ತಾ ಇದ್ರು. ಇದ್ದಕ್ಕಿದ್ದಂಗೆ ಹಿಂಗಾಗಕ್ಕೆ ಕಾರಣ ಏನಣ್ಣ? ಕಾರಣ ಒಬ್ಬಂತವ್ ನಿಯತ್ತಾಗಿ ಜಾಗ ಇಸ್ಕೊಂಡ್ ಬದುಕಿದ್ರೆ ಸರಿ, ಅದನ್ ಬಿಟ್ಟು ಊರ್ನಾಗಿರೋ ಜಾಗ ಎಲ್ಲ ನನಗೆ ಬೇಕು ಅಂತ ಊರಿಂದ ಊರ್ ಅಲ್ಲಿಗೆ ಏನ್ಲ ಹೇಳಕ್ಕಾಯ್ತದೆ? ಲೇ ಪೆಕರ ಅಲ್ಲ ಕಣ್ಲ, ಆವತ್ತು ನಾನ್ ಸಂತೆಲ್ ಅವ್ರು ಸೊಂಟ ಗಿಂಟೆ ಅಂತ ನೀನ್ ನನ್ ಮೇಲೆ ಕೈ ಮಾಡ್ದೆ. ಆದ್ರೆ ಇವತ್ತು ನಿನ್ ನೆಂಟ್ರು ನಿನಗೆ ಕೈ ಕೊಟ್ಟು ಬೇರೆ ಯಾವಂತವಳ ಸೊಂಟ ಗಿಂಡಿಸ್ಕಂತಾವಳಲ್ಲ. Thank you.
ಬಿಡಪ್ಪ, ಇವತ್ತಿಗೆ ನನ್ನ ಮಗನ ಸಿಗದು ಊರು ಬಿಡ್ತೀನಿ. ತೋರಣ ಕಟ್ಟಿಗೆ ಇವನೇ ಕುರಿ ಮರಿನ, ಈಗಲೇ ಬೆಂದು ನೊಂದು ಬಡವ ಇದ್ದಾನೆ, ಅವನಲ್ಲಿ ಕೈ ಮಾಡ್ತೀಯ? ನಡಿಯ ಮರಿಯ, ನಡಿಯೋ. ಕೃಷ್ಣ, ಮಳೆಯಲ್ಲಿ ತುಂಬ ನೆಂದಿದೆಯಾ? ಮನೆಗೆ ಹೋಗಪ್ಪ, ಹೋಗು. ಲಲ್ತು ತೆಗಿರಿ ಕೈನ. ಯಾಕೆ ಯಾಕೆ ಅಂತ ಬೇರೆ ಕೇಳ್ತಿರಲ್ಲ, ನಾಚಿಕೆ ಆಗಲ್ಲ? ನಿನ್ ಮೇಲೆ ಕೈ ಹಾಕೋದ್ರಲ್ಲಿ ಎಂತ ನಾಚಿಕೆನೆ? ಕರ್ಮ ಕರ್ಮ ಅಲ್ಲ ರೀ, ಊರಲ್ಲೆಲ್ಲ ಸುದ್ದಿ ಹಾಡಿದೆ, ದೊಡ್ಡ ಮನೆ ಮೂರನೇ ಸೊಸೆ ಮನೇಲಿ ಸಂಸಾರ ಮಾಡ್ತಿಲ್ಲ, ಯಾವೊಂದ್ ಜೊತೆಲ್ಲ ಓಡೋಗಿದ್ದಾಳೆ ಅಂತ ಗೊತ್ತು ತಾನೆ? ಗೊತ್ತು, ಅದಕ್ಕೆ ಏನೇ ಮಾಡಕ್ಕಾಗತ್ತೆ ಈಗ? ಏನ್ ಮಾಡಕ್ಕಾಗತ್ತೆ ಅಂತ ನಾವು ಸುಮ್ನೆ ಹೀಗೆ ಕೂತಿದ್ರೆ ಮುಂದಕ್ಕೆ ಹೇಗೆ? ನಿಮ್ಮ ಅಪ್ಪನ ಮುಂದೆ ತಲೆ ಬಗ್ಸಿ ಬಗ್ಸಿ ನಿಮ್ ಹುರುಡೇಲಿರೋ ಬುದ್ಧಿ ಎಲ್ಲ ನಿಮ್ಮ ಅಪ್ಪನ ಕಾಲಿನ ಹೆಬ್ಬೆಟ್ಟಲ್ಲಿ ಸೇರ್ಕೊಂಡಿದೆ. ನಾವು ಹೀಗೆ ಕಾಲ ಕಳೀತಾ ಇದ್ರೆ ಇನ್ ಐದ್ ವರ್ಷಕ್ಕೆ ನಮ್ಮ ಮಗಳು ಮದುವೆ ವಯಸ್ಸಿಗೆ ಬರ್ತಾಳೆ. ನಿಮ್ ವಂಶ ಹೀಗೆ ಅಂತ ಗೊತ್ತಾದ್ರೆ ಅವ್ನು ಯಾರಿಗೆ ಮದುವೆ ಆಗ್ತಾರೆ? ಈಗಾಗ್ಲೇ ನಮ್ಮೂರಲ್ಲಿ ಏನೇನೋ ಮಾತಾಡ್ಕೊಂತಿದಾರಂತೆ. ಯಾರ ಬಗ್ಗೆ? ಕಿತ್ತೋಗಿ ನಿಮ್ಮ ಅಂತನದ ಬಗ್ಗೆ. ಮರ್ಯಾದೆಯಾಗಿ ನಾವು ನಮ್ಮ ಭಾಗ ತಕೊಂಡು ಬೇರೆ ಹೊರಟೋಗೋಣ. ನೀವೇನಾದ್ರೂ ಒಪ್ಪಲಿಲ್ಲ ಅಂದ್ರೆ ನಿಮ್ ಮಗಳನ್ನ ಇಲ್ಲೇ ಬಿಟ್ಟು ನಾನು ನನ್ನ ತವರಿಗೆ ಹೊರಟೋಗ್ತೀನಿ. ನೀವ್ ಅದ್ ಹೇಗ್ ಸಂಸಾರ ಮಾಡ್ತಿರೋ, ಅವ್ಳು ಯಾರಿಗೆ ಗಂಟು ಹಾಕ್ತಿರೋ ನಿಮ್ಗೆ ಬಿಟ್ಟಿದ್ದು. ನೋಡ್ರಪ್ಪ, ಇಲ್ಲಿ ಬಂದಿರೋ ಎಲ್ಲರೂ ಮುಂದೆ ನಿಮ್ಮಿಬ್ಬರನ್ನ ಒಂದು ಮಾತು ಕೇಳ್ಕೊತೀನಿ. ವಂಶ ಪಾರಂಪರಿಯಾಗಿ ಬಂದಿರೋ ಈ ಆಸ್ತಿನ ದಯವಿಟ್ಟು ಭಾಗ ಮಾತ್ರ ಮಾಡ್ಕೋಬೇಡ. ರೇ ಪಟೇಲ್ರೇ, ನೀವು ಬಂದಿರೋ ಕೆಲಸನ ಮರ್ಯಾದೆ ಮುಗಿಸಿ ಆಚೆ ಹೋಗಿ. ಇಲ್ಲ ಅಂದ್ರೆ ಸುಮ್ಮನೆ ನಿಂತ್ಕೊಂಡ್ರಲ್ಲ ಕಂಡವ್ನಿ, ಈ ಮನೆ ಹಾಳಾಗ್ಬಾರ್ದು ಅಂತ ಒಂದು ಮಾತು ಹೇಳಿದ್ರು. ನೀವೆಲ್ಲ ಭಾಗನೇ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದನ್ ಬೇಡ ಅನ್ನಕ್ಕೆ ನಮ್ಮ ಅಪ್ಪನ ಆಸ್ತಿನ ಹೇ ಸಮವಾಗ ನಾಲ್ಕು ಭಾಗ ಮಾಡ್ರಲ್ಲ. ನಾಲ್ಕು ಭಾಗ ಯಾಕೆ? ಮೂರ್ ಜನಕ್ಕೆ ತಾನು ಭಾಗ. ನಿಮ್ಮಪ್ಪ ನಿಮ್ಮವನ್ಗೆ ಊರ್ ಜನ ಊಟ ಹಾಕ್ತಾರೆ, ಅವ್ರಿಗೂ ಬೇಸ್ಕೊಂಡ್ ತಿನ್ನಕ್ಕೆ ಪಾತ್ರೆ ಸಾಮಾನು ಬೇಡವಾ? ಅವ್ರಿಗೆ ಯಾಕೆ ಪಾತ್ರೆ ಸಾಮಾನು? ಅಮ್ಮನ ನಾನ್ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಅಪ್ಪನ ಯಾವನ್ ಕರ್ಕೊಂಡು ಹೋಗಲ್ಲ? ಯಾರಾದ್ರೂ ಕರ್ಕೊಂಡು ಹೋಗಿ. ನಾನಂತೂ ಕರ್ಕೊಂಡು ಹೋಗೋದಿಲ್ಲ. ಮಾತು ಎತ್ತಿದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ದಿವಾನ್ಗಿರಿ ತೋರಿಸಿದ್ರೆ ಯಾವ ಮಗ ತಾನು ಸುಮ್ಮನಿರ್ತಾನೆ? ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಲಿ, ನಮ್ಮನೆಗೆ ಬರದೇ ಇದ್ರೆ ಸಾಕು. ತಾಯಿ ಬೇಕು ತಂದೆ ಬೇಡ ಅಂದ್ರೆ ಹೆಂಗ? ನಿನ್ ತಾಯಿ ನಿಮ್ಮನ್ ಸಾಕಿದಾಳೆ ಅಂತ ಕರ್ಕೊಂಡು ಹೋಗ್ತಾ ಇದ್ಯೋ ಇಲ್ಲ ನಿನ್ ಎಂದ್ರು ಉಂಡುಟ್ಟು ಬಟ್ಟೆ ಪಾತ್ರೆ ತೊಳಿಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ಯೋ? ಬಂದ್ ಕೆಲಸ ನೋಡ್ರಿ ಅಂದ್ರೆ ತಲೆ ಎಲ್ಲ ಮಾತಾಡ್ತಿದ್ರಲ್ಲ, ನಮ್ಗೆ ಯಾಕಿದೆಲ್ಲ? ಬಂದ್ ಕೆಲಸ ನೋಡೋಣ. ನೋಡ್ರಪ್ಪ, ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಗೌರ ಹತ್ರ 1,000 ಎಕರೆ ಜಮೀನಿದೆ, 4,500 ತೆಂಗಿನ ಗಿಡ, 150 ಎಕರೆ ಗದ್ದೆ ಇದೆ, 28 ದನಗಳು, 10 ಟೈರ್ ಗಾಡಿ, 4 ಟ್ರ್ಯಾಕ್ಟರ್ ಇದೆ. ಪಟೇಲ್ ರೇ, ಶಾಂಭವ್ ರೇ, ಅಪ್ಪ ಅಮ್ಮ ನಗಣ ರಂಗಣ ಏನಣ ಏನಣ ಇದೆಲ್ಲ? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲಿರೋ ಹಾಗೆ ಬಂದಿರೋದ್ ನೋಡಿ. ಪಟೇಲ್ರೆ, ಅವನ ಪಾಲ್ಗೆ ಏನಿದೆಯೋ ಅದು ಅವನಿಗೂ ಹೇಳ್ಬಿಡಿ. ಬೇಡ, ನಿನ್ಗೆ ಯಾವ ಪಾಲು ಬೇಡ, ಯಾವ ಆಸ್ತಿನೂ ಬೇಡ. ಈ ಆಸ್ತಿ, ಐಶ್ವರ್ಯ, ಅಂತಸ್ತು, ಈ ಹಣ, ಇದನ್ನೆಲ್ಲ ನೀವೇ ಇಟ್ಕೊಳಿ, ನೀವೇ ಇಟ್ಕೊಳಿ, ಎಲ್ಲ ನೀವೇ ಇಟ್ಕೊಳಿ, ನೀವೇ ಇಟ್ಕೊಳಿ. ಅಪ್ಪ ಅಪ್ಪ, ನಾನು ಇವರಷ್ಟು ಕೀಳ್ಮಟ್ಟವನು ಅಂತ ತೀರ್ಮಾನ ತಗೊಂಡ್ಬಿಟ್ರೇನಪ್ಪ. ಬೇಡಪ್ಪ ಬೇಡಪ್ಪ, ಅಪ್ಪ ನನ್ನ ನಿಮ್ಮಿಂದ ದೂರ ತಳ್ಬೇಡಿ ಅಪ್ಪ. ಅಪ್ಪ ಅಮ್ಮ ಅಮ್ಮ, ನನಗೇನು ಬೇಡಮ್ಮ, ನನಗೇನು ಬೇಡಮ್ಮ. ನೀವಿಬ್ರು ನೀವಿಬ್ರು ಕಡೆವರೆಗೂ ನನ್ನ ಜೊತೆ ಇದ್ರೆ ನನಗಷ್ಟೇ ಸಾಕಮ್ಮ, ನನಗಷ್ಟೇ ಸಾಕಮ್ಮ. ನನಗೇನು ಬೇಡಮ್ಮ, ನನಗೇನು ಬೇಡ. ಇದು ಕಂಡ್ರಲ್ಲ ಅಪ್ಪನ ಕೊಟ್ಟಿದ್ದ ಮಾತು ಅಂದ್ರೆ ಕೇಳ್ರಲ್ಲ. ಇಲ್ಲಿ ನಿಮ್ಮಿಬ್ಬರಿಗೂ ತಲಾ 250 ಎಕರೆ ಜಮೀನ್, ಉಳಿದಿದ್ದ 500 ಎಕರೆ ಜಮೀನ್ ಗೌಡ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಯಾಕೆ 500 ಎಕರೆ? ಕೃಷ್ಣ, ಅವ್ರ ಅಪ್ಪನ ಜೊತೆ ಇರ್ತೀನಿನ್ನಲ್ಲ ಅದಕ್ಕೆ. ಅವೆಲ್ಲ ಆಗಕ್ಕಿಲ್ಲ, ಈ ಪಂಚಾಯತಿ ತೀರ್ಮಾನದ ಮುಂದೆ ಯಾರು ತುಟುಕು ಬಿಟ್ಟುಕನ್ನಂಗಿಲ್ಲ. ಬಾಕಿ 2,000 ತೆಂಗಿನ ಮರ, 75 ಎಕರೆ ಗದ್ದೆ, 10 ದನಗಳು. ರೈ ಪಟೇಲ್ರೆ, ಈ ದನ ಕಿತ್ತೋ ಟೈರು ಗಾಡಿ ಅವು ಇವು ಈ ಮನೆ ನಮ್ಗೆ ಯಾವ್ದು ಬೇಕಾಗಿಲ್ಲ, ನಮಗ್ ಟ್ರ್ಯಾಕ್ಟರ್ಗಳು ಬೇಕು. ಅದೆಲ್ಲ ಆಗಕ್ಕಿಲ್ಲ ಪಟೇಲ್ರೆ. ಗೌಡ್ರು ಹೇಳಿದಾರೆ ಅಂತ ಈ ಪಂಚಾಯತಿನ ನಮ್ಮೂರ ಆಂಜನೇಯ ಸ್ವಾಮಿ ಸತ್ಯವಾಗ್ಲು ಎಲ್ಲಾ ತೀರ್ಮಾನವನ್ನು ನ್ಯಾಯಬದ್ಧವಾಗಿ ಮಾಡಿದ್ದೀವಿ ಅಂತ ಭಾವಿಸಿ
ಪಾಲುದಾರರು ಯಾವುದೇ ರೀತಿ ಜಗಳ ಆಡಬಾರದು ಅಂತ ಹೇಳಿ ಈ ಪಂಚಾಯತಿನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ ನಿಮ್ ಪಾಲ್ ತಗೊಂಡು ನೀವು ಹೋಗ್ಬೋದು, ನಾವಿನ್ ಬತ್ತೀವಿ ಕೊಡ್ರೆ. ಟ್ಯಾಕ್ಟ್ರಿಗಳು ತಗೊಂಡ್ಬಂದ್ ಸಾಮಾನ್ ತುಂಬ್ರ ನಗ ಎಷ್ಟು ಎಲ್ಲ ಬರೇ ಹೋಗೋಣ, ಸುಮ್ಮನೆ ಬರ್ತೀಯಲ್ಲ ಬಾರೆ ನೀನು. ಅಜ್ಜಿ ಅಂತೆ ಅಜ್ಜಿ ತಂದು ನೋಡೋದಕ್ಕೆ ಹೊರಟು ಆದ್ರೆ ಹೃದಯ ತುಂಬಾ ಮೃದು. ಅವ್ರ ಮಗ ಇದ್ದಾಗಪ್ಪ ಅವ್ರ ಕೈಲಿ ಏನು ತಡ್ಕೊಳಕಾಗಲ್ಲ. ಒಂದ್ಸಾರಿ ಬಂದು ಮಾಯ್ತಮ್ಮ ಮಾತಾಡ್ಸಪ್ಪ, ಈ ಪರಿಸ್ಥಿತಿ ಬಿಟ್ಟು ಹೋಗ್ಬೇಡ್ರಪ್ಪ. ಅಮ್ಮ ಮನೆಯಿಂದ ಒಂದ್ಸಲಿ ಹೊರಗೆ ಕಾಲಿಟ್ಮೇಲೆ ಮತ್ತೆ ಒಳಗ್ ಕಾಲಿಡೋದಕ್ಕೆ ನಾವೇನ್ ಹೆಂಗ ಸಲ್ಲ ಮೀಸೆ ಹೊತ್ ಗಂಡಸರು. ಜಾಸ್ತಿನಲ್ಲ ನೀವೇ ತಗೊಳ್ರಿ, ಈ ಪರಿಸ್ಥಿತಿಲಿ ಅವ್ರ ಬಿಟ್ಟು ಹೋಗ್ಬೇಡಿ. ಸರಿಗೊಟ್ಟಿ ಬೇಡ್ಕೊಳ್ತಿದ್ದೀನಿ ಕಣ್ರು, ನನ್ನ ಮಗಳ ಭಿಕ್ಷೆ ಕೊಡಿ. ಇದೇನ್ರಿ ಮಾತು, ನಡೀರಿ ಸುಮ್ಮನೆ. ನಿಮ್ಮಿಂದ ನಮಗ್ ತುಂಬಾ ಉಪಕಾರ ಆಯ್ತು. ನೀವು ಸರಿಯಾದ ಟೈಮ್ನಲ್ಲಿ ನಮಗ್ ಬುದ್ಧಿ ಹೇಳದೆ ಇದ್ದಿದ್ರೆ ನಮ್ಗೆ ಸೇರ್ಬೇಕಾಗಿದ್ದ ಆಸ್ತಿ ನಮ್ ಕೈ ಬಿಟ್ಟು ಹೋಗ್ತಾ ಇತ್ತು. ನಿಮ್ ಉಪಕಾರನ, ನಮ್ಮ ದೇಹದಲ್ಲಿ ಉಪ್ಪುಕಾರ ಇರೋ ತನಕ ನಾವು ಮರೆಯೋದಿಲ್ಲ. ಹೌದು, ನೀವು ಮನೆ ಬಿಟ್ಟು ಆಚೆ ಬರ್ಬೇಕಾದ್ರೆ ಮನೆ ಬಿಟ್ಟು ಹೋಗ್ಬೇಡಿ ಮನೆ ಬಿಟ್ಟು ಹೋಗ್ಬೇಡಿ ಅಂತ ಯಾರು ಕೇಳ್ಕೊಳ್ಳಿಲ್ವಾ? ಕೇಳ್ಕೊಳ್ಳೋದಾ? ನಾವು ಮನೆಯಿಂದ ಆಚೆ ಬರ್ಬೇಕಾದ್ರೆ ಇವರಮ್ಮ ಸೆರ್ಗೊಡ್ಡಿ ನನ್ನ ಗಂಡನ ಬದುಕಿಸಿ ಬದುಕಿಸಿ ಅಂತ ಬೇಡ್ಕೊಂಡ್ರು. ಅದಕ್ಕೆ ನೀವೇನು ಮಾಡಿದ್ರಿ? ಮಾಡೋದೇನು, ಇವ್ರನ್ನ ಹಾಗೆ ಬಿಟ್ಟಿದ್ರೆ ಇವರಮ್ಮನ ಗೋಳಾಟಕ್ಕೆ ನಮ್ಮ ಅಪ್ಪನೇ ಇವ್ರ ಮನೆ ಬಿಟ್ಟು ಬರ್ತಿರ್ಲಿಲ್ಲ ಅಂತ ಹೇಳಿ ನಾನೇ ಅವರಮ್ಮನ ತಳ್ಳಿ ಎಳ್ಕೊಂಡ್ಬಂದ್ಬಿಟ್ಟೆ. ಶಬಾಷ್ ಶಬಾಷ್, ದೇವ್ರು ಚೆನ್ನಾಗಿಟ್ಟಿರ್ಲಿ. ಹೋಗನೆ ನಮಸ್ಕಾರ. ಕೇಳ್ದಲ್ಲಪ್ಪ, ಅವ್ರಮ್ಮ ಕೈ ಜೋಡಿಸ್ಕೊಂಡು ಮನೆ ಬಿಟ್ಟು ಹೋಗ್ಬೇಡಿ ಮನೆ ಬಿಟ್ಟು ಹೋಗ್ಬೇಡಿ ನನ್ನ ಗಂಡನ ಪ್ರಾಣ ಉಳಿಸಿ ಅಂತ ಸೆರ್ಗೊಡ್ಡಿ ಬೇಡ್ಕೊಂಡ್ಲಂತೆ. ಮಾರ ಸಿಕ್ಕಿದ ಗೌಡ್ರಿಗೆ ಕಳ್ಗಡೆಯಿಂದ ಲಕ್ ಹೊಡೆದೈತಂತೆ. ಹೊಡಿಬೇಕು, ಹೊಡೆದು ನೋಡ್ಬೇಕು, ನೋಡ್ತಾ ನೋಡ್ತಾ ಸಾಯ್ಬೇಕು. ಅವನ ಜೊತೆಗೆ ಅವನ ಹಂಸನ ನಿರಂಸಬೇಕು, ಅದನ್ನ ನನ್ನ ಕಣ್ಣಾರ ನೋಡ್ಬೇಕು. ಅದ ಹೆಂಗಪ್ಪ ಆಯ್ತದೆ? ಈಗ ಬಂದ ಅಂಟಂದಿರು, ಅವ್ರು ಉಳ್ಕೊಳಲ್ವಾ? ನಾಯಿ ಮರಿಗಳು ಕಣವು, ನಾಯಿ ಮರಿಗಳು. ನಾನು ಒಂದ್ಸಲಿ ಹಾಲಾಕಿ ಚೂವನ್ ಇದಕ್ಕೆ ಎದ್ದ ತಾಯಿನ ತಳ್ಳು ಬಂದವರು ಹಾಲ್ ಕಾಲ್ಗೆ ವಿಷ ಬರೆಸಿ ಕುಡಿಸಿದ್ರೆ ಕುಡಿಲಂತವ ನಿಕ್ತವೆ, ನಕ್ಕಿ ನಕ್ಕಿ ಸಾಯ್ತವೆ. ಒಂದೆಳ್ಕೋ, ಈ ಶಿವನ್ ಭೂಮಿ ಮೇಕ ಹುಡ್ಸಿದ ಬ್ರಹ್ಮನಿಗೆ ಮೂರು ತಲೆ ಇರ್ಬೋದು, ಆದ್ರೆ ಬೆಳೀತಾ ಬೆಳೀತಾ ನನ್ನ ತಲೆನಾಗ ಎಷ್ಟು ಬುಲ್ಡೆಗಳಿವೆ ನೆನ್ಸಕ್ಕೆ ಆ ಬ್ರಹ್ಮನ ಅಪ್ಪ ಬಂದ್ರು ಆಗಕ್ಕಿಲ್ಲ. ಗೊತ್ತಾಯ್ತಾ? ಈಗ ಇನ್ನು ಲಕ್ಕ ಹೊಡೆದಿದೆ, ಮುಂದೆ ನೋಡ್ತಾ ಇರು ಇನ್ನು ಏನೇ ನೋಡಿತದೆ ಅಂತ. ವಿಶಾಲಾಕ್ಷಮ್ಮ, ನೀವೇನು ಹೆದರ್ಕೋಬೇಡಿ, ನಾನ್ ಕೊಟ್ಟಿರೋ ಔಷಧಿನ ಎಣ್ಣೆನ ದಿನಕ್ ಮೂರ್ ಸಲ ಹಚ್ಚುತ್ತಾ ಬನ್ನಿ, ಎಲ್ಲ ಗುಣವಾಗತ್ತೆ. ಅಪ್ಪ ಎಲ್ಲಿ ಹೋಗ್ತಾ ಇದ್ದೀರಪ್ಪ? ನಿಮ್ ಮಾವನ್ಗೆ ಲಕ್ವಾಗ ಹೊಡೆದಿದೆಯಂತೆ. ಅದಕ್ಕೆ ಅದಕ್ಕೆ ಇದೇನಮ್ಮ ಹೀಗೆ ಕೇಳ್ತಾ ಇದೀಯಾ? ಅವರು ನಿಮ್ ಮಾವ ಕಣಮ್ಮ. ಅಮ್ಮ ಗೊತ್ತಪ್ಪ, ಇಂಥ ಹೊತ್ತಿನಲ್ಲಿ ಹೋಗಿ ನೋಡ್ಕೊಂಡ್ಬರೋದು
ನಮ್ ಧರ್ಮನಮ್ಮ, ನಾನು ಹೋಗ್ಬರ್ತೀನಿ. ನಿಂತ್ಕೊಳ್ಳಪ್ಪ, ನೀವ್ ಮನೆಗೆ ಹೋಗೋದ್ ನನಗೆ ಇಷ್ಟ ಇಲ್ಲ. ಯಾಕಮ್ಮ? ಯಾವ ಮನೆ ಹೊಸಲ್ ದಾಟದೆ ನಾನು ಹಿಂತಿರುಗಿ ಬಂದೋ ಆ ಮನೆ ಹೊಸಲ್ನ ನೀವು ದಾಟಬಾರ್ದು. ಹಾಗೂ ಮಿತಿ ಮೀರಿ ಹೋದ್ರೆ ಈ ಪುಟ್ಟ ಮಲ್ಲಿನ ನೀವು ನೋಡೋದು ಇದೇ ಕೊನೆ. ಹೀಗಾಯ್ತು ಸಂಸಾರದಲ್ಲಿ ಏನಿತ್ತು ಮನೆ ನಾಶವಾಗೋಯ್ತಲ್ಲ ಅಪ್ಪಾಜಿ. ಹಿರಿಯರ ಮುಂದೆ ಯಾರು ತಲೆ ಎತ್ತಿ ಒಂದು ಮಾತು ಕೂಡ ಆಡ್ತಿರ್ಲಿಲ್ವಲ್ಲ. ಇವತ್ತು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಕ್ಕಳೇ ಊರ ಜನರ ಮುಂದೆ ನನಗೆ ಎಳ್ಳು ನೀರು ಬಿಟ್ಟು ಹೊರಟವ್ರಲ್ಲ. ಅಜಿ, ನನ್ನ ಕನಸು ಮನಸ್ಸಲ್ಲೂ ಯಾರಿಗೂ ಕೆಟ್ಟದ್ದು ಬಯಸ್ತವನಲ್ಲ, ನನಗ್ಯಾಕೆ ಹೀಗಾಯ್ತು? ಈ ಮನೆಗೆ ಯಾರು ಶಾಪ? ಯಾರು ಶಾಪ ಅಪ್ಪಾಜಿ? ಯಾರು ಶಾಪ ಅಪ್ಪಾಜಿ? ಇವಳು ಒಂದ್ ದಿವಸ ಈ ಮನೆಗೆ ಸೊಸೆಯಾಗಿ ಬಂದವರು, ಅವರು ಈ ಮನೆಗೆ ಸೊಸೆಯಾಗಿ ಬಂದವರು. ಇವಳಿಗೂ ಅವರಿಗೂ ಎಷ್ಟು ವ್ಯತ್ಯಾಸ ಅಜ್ಜಿ. ತಿಮ್ಮಣ್ಣ, ನನ್ನ ಈ ಮನೆಯಲ್ಲಿ ಪ್ರತಿಯೊಬ್ಬರು ಎತ್ತ ತಾಯಿಗಿಂತ ಚೆನ್ನಾಗಿ ನೋಡ್ಕೊಂಡು ಅವ್ರಿಗೋಸ್ಕರ ತ್ಯಾಗ ಅವ್ರನ್ನ ನಾ ಸೊಸೆ ತರ ನೋಡಿಲ್ಲ ಅಪ್ಪಾಜಿ. ನಾನು ಹೆತ್ತ ಮಕ್ಕಳ ತರ ನೋಡ್ಕೊಂಡೆ, ಆದ್ರೆ ಅವ್ರನ್ನ ಬೀದಿ ಬೀದಿ ತಾಯಿ ತರ ಮನೆ ಯಜಮಾನ್ರು ನೀವೇ ಹೀಗಂದ್ರಿ ಹೇಗ್ರಿ? ಧೈರ್ಯ ತಂದ್ಕೊಳ್ರಿ. ತಡ್ಕೊಳ್ಳಿ ವಿಶಾಲ, ವಯಸ್ಸಾದ್ಮೇಲೆ ನಮ್ಮಿಬ್ಬರು ಚೆನ್ನಾಗಿ ನೋಡ್ಕೋತಾರೆ ಅಂತ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಿದ್ವಿ. ಹೊರಟದ್ರಮ್ಮ ಹೊರಟದ್ರು. ಸ್ವತಃ ನಾನೇ ದುಡಿಯೋಳ ಅಂದ್ರೆ ಎಲ್ರು ಹೋಗ್ಲಿ, ನಾನ್ ನೋಡ್ಕೊಳ್ತೀನಿ, ನಾನ್ ನೋಡ್ಕೊಳ್ತೀನಿ. ಕೃಷ್ಣ, ಆಕಾಶನೇ ಮೈ ಮೇಲ್ ಬಿದ್ದ ಹಾಗೆ ಬೀದಿ ಬೀದಿ ಅಲಿತ. ಯಾಕಪ್ಪ ಹೀಗ್ ಸಪ್ಕಿದ್ದೀಯ? ಆಗೋದಾಗೋಯ್ತು, ಹೋಗೋರು ಹೊರಟೋದ್ರು. ಈ ಮನೆಗೆ ಜೀವಾಧಾರ ಆಗಿರೋ ನೀನೆ ಹೀಗ್ ಮಾತಾಡ್ತಿದ್ರೆ ಹೇಗಪ್ಪ? ಈ ಮನೆಯಲ್ಲಿ ತಪ್ಪು ಮಾಡಿ ನಾನು ಮಾತಾಡೋ ಹಕ್ಕನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸೋದಕ್ಕೆ ನಾನ್ಯಾರಪ್ಪ? ಕ್ಷಮಿಸ್ಬೇಕಾದವರು ಕಣ್ಣೀರು ಹಾಕೊಂಡು ಕೈ ಕಾಲು ಬಿದ್ದು ಹೋಗಿ ಮೂಲೆಯಲ್ಲಿ ಕೂತಿದಾರಲ್ಲ, ನಿಮ್ಮಪ್ಪ ನಿನ್ ಕ್ಷಮಿಸ್ಬೇಕು. ಕೃಷ್ಣ, ಇಷ್ಟಕ್ಕೆಲ್ಲ ಕಾರಣಕರ್ತನಾದ ಆ ಪುಟ್ಟಿನಲ್ಲಿ ಯಾರಪ್ಪ? ಅವಳೆಲ್ಲಿಂದ ಬಂದ್ಲು? ಅವಳು ಯಾಕೆ ಹೀಗೆಲ್ಲ ಮಾಡಿದ್ಲು? ಈಗ್ಲಾದ್ರೂ ನಿಜ ಹೇಳಪ್ಪ. ನನ್ಗೇನಮ್ಮ ಗೊತ್ತು, ಆದ್ರೆ ನಿನ್ನ ಹತ್ರ ನಿಜ ಹೇಳ್ಬೇಕಾದ ಸಮಯದಲ್ಲಿ ಒಂದ್ ಸುಳ್ಳು ಹೇಳಿದ್ದಕ್ಕೆ ಆ ದೇವರು ನನ್ಗೆ ಶಿಕ್ಷೆ ಕೊಟ್ಟ ಅನ್ಸುತ್ತೆ. ಸುಳ್ಳ ಅಮ್ಮ, ನಿನ್ ಜ್ಞಾಪಕ ಇದೆಯಾ? ನಿನ್ನ ಅಣ್ಣನ್ ಮಗಳನ್ನ ನೋಡ್ಕೊಂಬ ಅಂತ ಹೇಳಿ ಅವತ್ತು ನೀನ್ ನಂಗೆ 5,000 ಕೊಟ್ಟೆ. ಕೃಷ್ಣ, ಶುಭ ಕಾರ್ಯ ಕೊಟ್ಟಿರ್ಬೇಕಾದ್ರೆ ಎಲ್ಲಿಗೆ ಅಂತ ಅಪಶಕ್ನ ಹಾಕ್ಬಿಟ್ಟಿಲ್ಲೋ. ನಾನು ಹುಟ್ಟಿದ್ರೆ ಅಪಶಕ್ನ ಅಂತ ಹೇಳ ನಮ್ಮ ಅಪ್ಪ ಅಮ್ಮ ತೀರದ್ರು ಅಂತ ಇಡೀ ಊರ ಹೇಳ್ತದೆ. ನೀನಣ್ಣ ಆಚರಿ ಏನ್ ಗೊತ್ತಿದೆ ಅಣ್ಣ? ಪಕ್ಕದೂರಲ್ಲಿರೋ ನಮ್ಮ ಮಾವನ್ ಮಗಳಿಗೆ ಸೀರೆ ಹಣ್ಣು ಎಲ್ಲ ಕೊಟ್ಟು ಹೇಗಿದ್ದಾಳೆ ನೋಡ್ಕೊಂಡ್ ಬಾ ಅಂತ ನಮ್ಮ ಅಮ್ಮ ಹೇಳಿದ್ಲು. ಲೇ ಅಣ್ಣ, ಹೆಣ್ಣೋಡಕ್ಕೆ ಅಂತ ಒಂಟಾನಂತೆ ಕಳ್ಳ.
ಯಾಕ್ರೋ ಇನ್ನೇನಣ್ಣ ನಿನ್ಗೇನಣ್ಣ ಹೆಣ್ಣಿಗೆ ಬರ ಈ ಬಾಡಿಗೆ ಈ ಬೆಲ್ಟ್ಗೆ ಈ ಫಿಗರ್ಗೆ ಈ ಶರ್ಟ್ಗೆ ಒಂದ್ ಹೆಣ್ಣೇನಣ್ಣ ನಿನ್ ಕೈಲಿ ಇಷ್ಟೊಂದು ದುಡ್ಡಿದೆ ಅಂದ್ರೆ ನೂರಾರು ಹೆಣ್ಗಳು ಸಿಗ್ತಾರೆ ಹೌದು ಎಲ್ರು ಈ ವಿಷಯದಲ್ಲಿ ಎಲ್ಲಿಗೆ ಏನು ಅಂತ ನೀನ್ ಕೇಳ್ಬೇಡ ನಾವು ಕರ್ಕೊಂಡೋಗ್ ದಾರಿಗೆ ಗಾಂಧಾರಿ ತರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಮ್ಮ ಹಿಂದೆ ಬಾ ಏನಂತೀಯ ನೀವಿಬ್ಬರು ಹೇಳಿದ್ಮೇಲೆ ನಾನು ಇಲ್ಲ ಅನ್ನಕ್ಕಾಗತ್ತಾ ಕೃಷ್ಣ ಫಾಲೋ ಮೀ ಅನಚಡಿ ಈ ಕಾರ್ಗಿಂತ ಜಟ್ಕಾ ಗಾಡಿನೇ ಮೇಲು ವೇಟರ್ ಏನ್ ಸರ್ ಮೊದ್ಲಿಗೆ ಇಟ್ಕೊ ಆಮೇಲೆ ಮಾತಾಡು ಏನ್ರಿ ಸರ್ ನನ್ಗೆ ಒಂದ್ ಬಾಟಲ್ ಸೂಪರ್ ಜಾಕ್ ವಿಸ್ಕಿ ನಮ್ಮ ಆನೆ ಚಡ್ಡಿಗೆ ಹತ್ತು ಬಾಟ್ಲು ಬೀರು ಆಮೇಲೆ ನಮ್ಮ ಬ್ರದರ್ಗೆ ಒಂದ್ ಲಿಮ್ಕಾ ಅಯ್ಯಪ್ಪ ಸಾರಿ ಬ್ರದರ್ ಸಾರಿ ಸಾರಿ ಅಯ್ಯೂರ್ಗೂ ಒಂದ್ ಬಾಟಲ್ ರಮ್ ಓಂ ಸೂಪರ್ ಜಾಕಾಯ ನಮಃ ನಾವೀಗ ಎಲ್ಲಿ ಹೋಗೋದು ಕರ್ಕೊಂಡೋಗ್ತೀನಿ ಅಂತ ಚೆನ್ನಾಗಿ ಕೊಡಿಸ್ಬಿಟ್ಟು ಈಗ ಎಲ್ಲಿಗೆ ಹೋಗೋದು ಅಂತ ನನ್ನ ಕೇಳ್ತೇನೆ ಕುಳ್ಳ ಓದ್ಸರಿ ನಾವು ಎಲ್ಲ ಹೇಳ್ಕೊಂಡಿದ್ದು ಓದ್ಸರಿ ಎಲ್ಲ ಹೇಳ್ಕೊಂಡಿದ್ವಿ ಎಲ್ಲಿಲ್ಲ ಅಷ್ಟೇ ಡ್ಯಾಡಿಯ ಈಗ ಗೊತ್ತಾಯ್ತು ಏನು ಕಾಣಿಸ್ತಾನೆ ಇಲ್ವಲ್ಲ ಅಜ್ಜಿ ಡ್ಯಾಡಿಯಾ ಗುರು ಫಾಲೋ ಮೀ ಸಂಪಿಗೆ ಮುದ್ದು ಮುದ್ದು ಮಾಡೋ ಜೋಡಿಗೆ ಪ್ರೇಮದ ಕಂಪು ಮಲ್ಲಿಗೆ ಚೆಲ್ಲು ಮೆಲ್ಲಗೆ ನೀ ಹೀಗೆ ಪ್ರೇಮಿಯ ತುಟಿಗಳ ಹೊಸಲಿಗೆ ತಾಮುದ್ದಿನ ಸಿಹಿ ಕೊಡುಗೆ ಒಂದೇ ಒಂದು ಹಾಡು ಸಂಪಿಗೆ ಮುದ್ದು ಮುದ್ದು ಮಾಡೋ ಜೋಡಿಗೆ ಮಧು ಚೈತ್ರದ ವೈಭೋಗ
ಕನಸಿನ ಕಣ್ಣು ಕನಸಿನ ಸುಂದರ ತೋಟ ಇಡೀ ಮಾಗಿದೆ ಆಸೆಯ ಹಣ್ಣು ಚಂದ ಚಂದ ಪ್ರಣಯಿಗಳು ಬಂಧ ಬಂಧ ಅರಳಿರುವು ಕತ್ತಲು ಬೆಳಕ ಚಿಂತೆ ನವ ಜೋಡಿಗೆಯಿಲ್ಲ ಎಣಿಸೋ ಚಿಂತೆ ಬಿಡುವುದು ತಾವರೇ ಒಂದೇ ಒಂದು ಹಾಡು ಸಂಪಿಗೆ ಮುದ್ದು ಮುದ್ದು ಮಾಡೋ ಜೋಡಿಗೆ ಪ್ರೇಮದ ಕಂಪು ಮಲ್ಲಿಗೆ ಚೆಲ್ಲಗೆ ಮೀಹಿಗೆ ಪ್ರೇಮಿಯ ತುಟಿಗಳ ಕೊಸಲಿಗೆ ತಾನು ದಿನಸಿ ಕೊಡುಗೆ ಅಮ್ಮ ಕೊಟ್ಟ 5,000 ರೂಪಾಯಿನೂ ಖರ್ಚು ಮಾಡಿಬಿಟ್ವಿ ಇತ್ಲಾಗ ನಮ್ಮ ಮಾವನ ಮಗಳನ್ನ ನೋಡೋಕ್ಕೂ ಹೋಗ್ಲಿಲ್ಲ ನಾಳೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಇಲ್ಲ ಈಗ ಹೋದ ತಕ್ಷಣ ಅಮ್ಮ ಹೇಗಿದ್ದಾಳವಳು ನಿನಗಿಷ್ಟ ಆಯ್ತಾ ಅಂತ ಕೇಳಿದ್ರೆ ನಾನೇನ್ರು ಹೇಳಿ ಏನು ಹೇಳೋದು ಹೆಂಗೂ ನಿಮ್ಮ ಮಾವ ಈ ಊರಿಗೆ ಬರೋಕ್ಕಿಲ್ಲ ಅಂತ ಹೇಳ್ತಿದ್ಯಾ ಹೌದು ಅವ್ರ ಮಗಳ ನಿಮ್ಮ ತಾಯಿ ತುಂಬಾ ದಿವಸದಿಂದ ನೋಡೇ ಇಲ್ಲ ಅಂತ ಹೇಳ್ತಾ ಇದೆಯಾ ಹಿಂಗ್ ಮಾಡಿದ್ರೆ ಹೆಂಗೆ ಏನದು ನಿನ್ ಮಾವನ್ ಮಗಳು ನಡತೆ ಕೆಟ್ಟವಳು ಅವಳೊಬ್ಳು ಸೂಳೆ ಅಂತ ಹೇಳ್ಬಿಡು ಸೂಳೆ ನಮ್ಮ ಅಣ್ಣನ ಮಗಳನ್ನ ನಡತೆ ಕೆಟ್ಟವಳು ಅಂತ ಹೇಳಿ ಅವಳ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ ಆ ಪುಟ್ಟಲ್ಲಿನ ಮದುವೆ ಮಾಡ್ಕೊಂಡು ಈ ಮನೆ ಶಾಂತಿನ ಕೆಡಿಸ್ಬಿಟ್ಟಲ್ಲೋ ಕೃಷ್ಣ ಕೃಷ್ಣ ನಾನು ಪುಟ್ಟಲ್ಲಿ ನಾ ಮೇಘನಳ್ಳಿ ನೋಡಿದೆ ನೀನ್ ನನ್ ಜೀವನದಲ್ಲಿ ಆಡ್ರೋ ಆಟಕ್ಕೆ ಮಾಡಿರೋ ಕೆಲ್ಸಗಳಿಗೆ ನಿನ್ನ ಹಾಗೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯ ಅಂತ ಕೆಲಸ ನಾನೇನ್ ಮಾಡಿದ್ದೀನಿ ಬಹಳ ಚೆನ್ನಾಗಿ ಮಾತಾಡ್ತಿದ್ಯಮ್ಮ ನೀನ್ ನನ್ ಮನೆ ಕಾಲಿಡದೆ ನೀನ್ ಮಾಡಿರೋ ಮಹಾ ಘನಕಾರಿಕೆ ನನ್ ಮಗನ ಜೀವನ ನನ್ ಮಾಂಗಲ್ಯ ಸೂತ್ರವಿಲ್ಲದ ಗಾಳಿಪಟವಾಗಿದೆ ಸಂಸಾರದಲ್ಲಿ ಸೂತ್ರದ ಗಂಟು ಗಟ್ಟಿಯಾಗಿದ್ರೆ ಯಾವುದೇ ಕಾರಣಕ್ಕೂ ನಂಟು ಬಿಟ್ಟು ಹೋಗಲ್ಲ ಅನ್ನೋದು ಜ್ಞಾಪಕದಲ್ಲಿ ನನ್ನ ತಾಯಿ ಮುಂದೆ ಎದುರುವಾದಷ್ಟು ಧೈರ್ಯ ನನಗೆ ನೀವ್ ಎಲ್ಲಿ ನಿಂತಿದ್ದೀರಾ ಅಂತ ಮೊದಲು ಯೋಚಿಸಿ ಆಮೇಲೆ ಕೈ ಎತ್ತಿ ಕಂಡು ಕಂಡು ಕಡೆ ಕೈ ಎತ್ತೋಕೆ ಇದೆ ನಿಮ್ ಪಾಳ್ಯ ಅಲ್ಲ ನಾಲ್ಗೆ ಬಿಗಿ ಹಿಡಿದು ಮಾತಾಡು ನಿನ್ನಂತ ಹೆಣ್ಣಿಗೆ ಇಷ್ಟೊಂದು ಸೊಕ್ಕಿರ್ಬೇಕಾದ್ರೆ ದೊಡ್ಡಳ್ಳಿ ದೊಡ್ಡ ಮನೆ ಸಂಸಾರಸ್ಥರಿಗೆ ಎಷ್ಟಿರಲ್ಲ ಸೊಕ್ಕು ಗಂಡ ಎಷ್ಟೇ ತಪ್ಪು ಮಾಡಿದ್ರು ಸಹಿಸ್ಕೊಂಡು ಹೋಗ್ಬೇಕಾದ್ದು ಹೆಣ್ಣಿನ ಧರ್ಮ ಹೆಂಡತಿಯಾಗ ಯೋಗ್ಯತೆ ನಿನ್ಗೆ ಇಲ್ಲದೆ ಇರ್ಬೇಕಾದ್ರೆ ಇದೆಲ್ಲ ನಿನ್ಗೆ ಹೇಗ್ ಗೊತ್ತಾಗತ್ತೆ ಹೆಂಡತಿ ಧರ್ಮ ಅಧರ್ಮದ ವಿಷಯನ ಆಮೇಲೆ ಮಾತಾಡ್ತೀನಿ ಮೊದಲು ನೀವೇನೋ ಹೇಳಿದ್ರಲ್ಲ ಗಂಡ ಏನೇ ತಪ್ಪು ಮಾಡಿದ್ರು ಸಹಿಸ್ಕೊಂಡು ಹೋಗ್ಬೇಕು ಅಂತ ಯಾಕೆ 100 ಗಂಟೆ ದಾರನ ನೇಣನ್ ಹಗ್ಗದ ಹಾಗೆ ನಮ್ ಕುತ್ತಿಗೆ ಬಿಗಿದು ಹೆಂಡತಿಯನ್ನು ಲೈಸೆನ್ಸ್ ಕೊಟ್ಟಿದಾರಲ್ಲ ಅದಕ್ಕ ಅದು ನೇಣಿನ ಹಗ್ಗ ಅಲ್ಲ ಪತಿವ್ರತರ ಪಾಲಿಗೆ ಅದು ತಾಳಿ ತಾಳಿ ಇದು ತಾಳಿ ಅಲ್ಲ ಗೃಹಸ್ಥಾಶ್ರಮ ಧರಿಸೋ ಪ್ರತಿಯೊಬ್ಬ ಹೆಣ್ಣಿಗೂ ಇಂಥ ಗಂಡ ಅನ್ಸ್ಕೊಂಡವನು ಅವಳು ಬಾಳ ಹಚ್ಚೋಕೊಳ್ಳಿ ನಿನ್ನಂತ ನಡ್ತೆಗೆಟ್ಟೊಳಗೆ ತಾಳಿ ಬೆಲೆ ಏನ್ ಗೊತ್ತು ನಡ್ತೆಗೆಟ್ಟವಳು ಹೆಣ್ಣು ಗಂಡಿಗೆ ಬಗಲಿಲ್ಲ ಅಂದ್ರೆ ಈ ಪಟ್ಟ ಅವಳಿಗೆ ಕಟ್ಟಿಟ್ಟು ಬುತ್ತಿ ಯಾವನೋ ಹೇಳ್ದ ರಾಮನಿಗೆ ನಿನ್ ಹೆಂಡತಿ ರಾವಣನ ಹತ್ರ ಇದ್ಲು ಶೇಳ್ಗೆಟ್ಟವಳು ಅಂತ ಈ ಪುಣ್ಯಾತ್ಮ ರಾಮ ಅವಳ ಜೊತೆ ಸಪ್ತಪದಿ ತುಳಿದು 14 ವರ್ಷ ಕಾಡಿನಲ್ಲಿ ವನವಾಸ ಅನುಭವಿಸಿದ್ದ ಸೀತೆನ ಪುನಃ ದಯ ಇಲ್ದೆ ಕಾಡುಗಟ್ಟ ಒಂದು ಸಲ ಒಂದೇ ಒಂದು ಸಲ ರಾಮನ ಮುಂದೆ ತಲೆ ತಗ್ಸಿ ನಿಂತಿದ್ದ ಸೀತೆ ತಲೆ ಎತ್ತಿ ನಾನು ಮಾಡಿದ ತಪ್ಪು ಏನು ತಪ್ಪು ಮಾಡಿದ್ದೀನಿ ಅನ್ನೋದಕ್ಕೇನಾದ್ರೂ ಸಾಕ್ಷಿ ಇದೆಯಾ ಅಂತ ಕೇಳಿದ್ದಿದ್ರೆ ಆಗ ಗೊತ್ತಾಗ್ತಿತ್ತು ಗಂಡ ಅನಿಸ್ಕೊಂಡು ಈ ದೇವರು ಅಂತ ಕರೆಸ್ಕೊಳ್ತಾ ಇರೋ ಆ ರಾಮನ ಯೋಗ್ಯತೆ ಹಿರಿಯಕರಿಗೆ ಗಂಡನಿಗೆ ತಲೆ ತಗ್ಸಿ ತಗ್ಸಿ ಹೆಣ್ಣಿನ ಸ್ವಾತಂತ್ರ್ಯ ಮನೆ ಮುಂದೆ ಕಟ್ಟಾಕೋ ನಾಯಿಗಿಂತ ಕಡೆಯಾಗ ಹೋಗಿದೆ ಏನಮ್ಮ ಅದು ಅಣ್ಣ ವಿಶಾಲು ಅಣ್ಣ ಇನ್ನೊಂದು ಇದೇನಿದು ಏನ್ ಬರೀ ನಿಮ್ಮ ಅಣ್ಣನೇ ವಿಚಾರಿಸ್ಕೊಡ್ತಿದ್ಯಾ ನನ್ನ ಸ್ವಲ್ಪ ವಿಚಾರಿಸ್ಕೋ ಯಾಕೋ ಎಂಜಿಕ ನನ್ನ ತಟ್ಟೆ ಮುಟ್ತೀಯಾ ಯಾಕೆಂದ್ರೆ ನಾಳೆ ಅವನ ಕುತ್ತಿಗೆ ತಾಳಿ ಕಟ್ಟೋ ಗಂಡ ಇಲ್ಲಿಬ್ಬರು ಬಾಯ ಹಾಕಿಲ್ಲ ಅವಳು ನನ್ನ ಮನೆ ಸೊಸೆ ಆದ್ರೆ ನನ್ಗಷ್ಟೇ ಸಾಕಣ್ಣ ಅದ್ರಲ್ಲಿ ಏನಮ್ಮ ಅನುಮಾನ ಅವಳು ಯಾವತ್ತಿದ್ರು
ಈ ದೊಡ್ಡ ಮನೆ ಸೊಸೆನೆ ಅಲ್ವನಯ್ಯ ದೊಡ್ಡ ಮನುಷ್ಯ. ನಮ್ಗಾಗಿರೋ ಅನ್ಯಾಯಕ್ಕೆ ನೀವೇ ನ್ಯಾಯ ಒದಿಸ್ಬೇಕು ಬುದ್ಧಿ. ಮೊದಲೇನಾಯ್ತು ಅದನ್ನ ಹೇಳು. ನನ್ನ ಮಗಳು ಸಂತೆಯಿಂದ ಬರ್ತಿರುವಾಗ ಅವಳು ಬಾಳ ಹಾಳು ಮಾಡ್ಕೊಡ್ತಾಳ ಬುದ್ಧಿ. ಅದಾಗಲ್ಲ ಬಾಬಾ, ಇಲ್ಲಿ ಯಾರು ಯಾರು ಸಂಬಂಧಿಕರಲ್ಲ. ಮಾದೇವ ನೀ ಹೇಳ್ತಿರೋದಲ್ಲ ನಿಜನೇನು? ಹೌದು ಬುದ್ಧಿ, ಈ ಹಾಳು ಕೆಲಸ ನೋಡಿರೋ ಎರಡು ಸಾಕ್ಷಿಗಳವೇ, ಬೇಕಾದ್ರೆ ಕೇಳಿ ಬುದ್ಧಿ. ಯಾರವರು? ಯಾಕೆ ಬುದ್ಧಿ ಇವ್ರ ಏನೋ ಸಾಕ್ಷಿ ಸಾಲಕ್ಕಿಲ್ವಾ? ಕೃಷ್ಣ ನೋಡುದಿನ ಧೈರ್ಯವಾಗಿ ಹೇಳು. ನಾವು ಆಟ ಆಡ್ತಿರ್ಬೇಕಾದ್ರೆ ಇವರು ಈ ಅಮ್ಮನ ಬಾರೆ ಹತ್ರ ಇರೋ ಗುಡಿಸಲಿಗೆ ಹಾಕೊಂಡೋದ್ರು. ಆಮೇಲೆ ಈ ಅಕ್ಕ ಗುಡಿಸಲಲ್ಲಿ ಕಾಪಾಡಿ ಕಾಪಾಡಿ ಅಂತ ಕೂಕೋತಾ ಇತ್ತು. ತಾಳಿ ಎರಡು ಹಾರ ತಗೊಂಡ್ಬರ. ಆಯ್ತು ಬುದ್ಧಿ. ಏನು ಗೊತ್ತಿಲ್ಲದ್ರೆ ಮಕ್ಕಳು ಸಾಕ್ಷಿಗಳನ್ನ ಕಟ್ಕೊಂಡು ನನ್ನ ತಮ್ಮನಿಗೆ ಹುಡುಗಿ ಬಿಟ್ಟು ಮದುವೆ ಮಾಡಕ್ ನೋಡ್ತಾ ಇದ್ರ? ನಾನು ಇದಕ್ಕೆ ಒಪ್ಪೋದಿಲ್ಲ. ನಿನ್ನ ಒಪ್ಪಿಗೆ ಯಾವನಿಗೋಬೇಕು? ನಿನ್ನ ತಮ್ಮನೇ ತಪ್ಪು ಮಾಡಿದಾನೆ ಅಂತ ಆದ್ಮೇಲೆ ಈ ಹುಡುಗಿಗೆ ಅವನೇ ಗಂಡ, ಇದೇ ಅವನಿಗೆ ಇಷ್ಟ ಶಿಕ್ಷೆ. ಎಲ್ಲರ ಮುಂದೆ ಈ ಹುಡುಗಿ ಕುತ್ತಿಗೆಗೆ ನಿನ್ನ ತಮ್ಮ ತಲೆ ಕಟ್ಟಬೇಕು. ನೀನು ಸಂಪ್ರದಾಯದ ಪ್ರಕಾರವಾಗಿ ಈ ಹುಡುಗಿನ ನಿನ್ನ ಮನೆ ಸೊಸೆಯಾಗಿ ಕಂಬಿಸ್ಕೋಬೇಕು. ಇದೇ ಪಂಚಾಯತಿ ತೀರ್ಮಾನ. ದಯವಿಟ್ಟು ನಿವಾರಿಸಪ್ಪ ಅವ್ರು ಹೇಳಿ. ಅಲ್ಲ ಬಾಬಾ, ಯಾರು ಮಾತಾಡ್ಬಾರ್ದು. ಬೆಳಿಗ್ಗೆಯಿಂದ ನಮ್ಮಣ್ಣ ಮನೇಲಿಲ್ಲ. ಎಲ್ಲೋ ತೋಟದ ಕಡೆ ಹೋಗಿರ್ಬೋದು. ಇಲ್ಲ ರೀ, ಈ ಪತ್ರ ನಿಮ್ಮ ಹೆಸರು ಬರೆದು ಹೋಗಿದ್ದಾರೆ. ನಂಗೆ ಹಾಕೋ ಭಯ ಆಗ್ತಿದೆ, ಸ್ವಲ್ಪ ಓದ್ ನೋಡ್ರಿ. ಭಾವ, ಇಲ್ಲಿವರೆಗೂ ನಾವಿಬ್ರು ಸಂಬಂಧಿಗಳಾಗಿ ಸ್ನೇಹಿತರಾಗಿ ಈ ಮನೇಲಿ ಒಟ್ಟಾಗಿದ್ವಿ. ಇನ್ಮೇಲೆ ನಾನು ಈ ಮನೇಲಿ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೇನೆ. ನನ್ನ ಮಗಳನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಈ ಮನೆ ಸೊಸೆಯಾಗಿ ಬರೋ ನಿಮ್ಮ ಕನಸು ಕನಸಾಗಿ ಉಳಿಯುತ್ತೆ. ನಾವು ಆಟ ಆಡ್ತಾ ಇರ್ಬೇಕಾದ್ರೆ ಮಾವ ಮತ್ತು ಶಿವಯ್ಯ ಏನೇನೋ ಮಾತಾಡ್ಕೋತಿದ್ರು. ಆಮೇಲೆ ಅವಳನ್ನ ಬಂದು ಕರೆದ್ರು. ಅವಳು ಬರಲ್ಲ ಅಂತ ಎಷ್ಟು ಹಠ ಮಾಡಿದ್ರು, ಒಡೆದು ಬಡ್ದು ಎಳ್ಕೊಂಡೋದ್ರು. ಅವರಷ್ಟು ದೂರ ಹೋದ್ಮೇಲೆ ಶಿವಯ್ಯ ಮಾವನನ್ನ ನೋಡಿ ಕೇಕ್ ಯಾಕೆ ನಗ್ತಿದ್ರು. ನನ್ನ ಮಗನೇ ಯಾಕೋ ಬರೀತಾ ಅದನ್ನೇ ಕೇಳಕ್ ನಾನು ಬಂದಿದ್ದೀನ. ಏಯ್, ನನ್ನ ಭಾವನ ಹತ್ರ ಏನ್ ಹೇಳ್ದೋ? ನಾನು ಹೇಳ್ಕೊಟ್ಟ ಕೇಳಕ್ ಅವನೇನ್ ಬಾಯಲ್ಲಿ ಬೆಲ್ಲಟ್ಟು ಚೂಪ ಮಗುನ ವ್ಯವಸ್ಥೆ. ನನ್ನ ಮಗನೇ, ನಿನ್ನ ಹೋಲ್ಸಿದ್ರೆ ಇನ್ನ ಚಿಕ್ಕ ಮಗುನೇ ಕಣ. ಬಾ ಮುಚ್ಚ ಬಾಯಿ. ಭಾವ ಅಂತ ಭಾವ ಏನು ತಿಳಿ? ನನ್ನ ತಂಗಿನ ಮೋಸದಿಂದ ನಂಬಿಸಿ ದ್ರೋಗ ಮಾಡಿ ಮದುವೆ ಆಗೋದಕ್ಕೆ ಮುಂಚೆನೆ ತಾಯಿಯಾಗಿ ಮಾಡ್ಬಿಟ್ಟೆಲ್ಲೋ ಚೆಂಡಲ ನಡತೆ ಕೆಟ್ಟಳು ಅಂತ ಊರ್ನಲ್ಲೆಲ್ಲ ಪ್ರಚಾರ ಮಾಡ್ತೀನಿ ಅಂತ ಅವಳನ್ನ ಎದುರಿಸಿ ಕೈ ಹಿಡಿಯ ನಾಟಕ ಆಡಿ ಅವಳ ಹೆಸರಿಂದ ಆಸ್ತಿ ಪಾಸ್ತಿ ಲಪ್ತಾಯಿಸಿ ಮದುವೆ ಆದ ಹೊಸಲ್ಲೇ ಚಟ್ಟ ಕಟ್ಬಿಟ್ಟೆಲ್ಲ ಚೆಂಡಲ. ಮನಸ್ಸಿಗಾಗಿರೋ ನೋವುನೆಲ್ಲ ಮರಿಬೇಕು ಅಂತ ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ನೀನು ನೀನ್ ನನ್ನ ಜೀವನದಲ್ಲಿ ನಾಟಕ ಆಡ್ತಾನೆ ಇದೆಯಲ್ಲೋ. ಚಾಕೋ ಚಾಕೋ ಹೀಗೆ ಮಾಡ್ತಾ ಇದೀಯಾ? ಇದುವರೆಗೂ ಮಾಡ್ಲಿಲ್ಲ, ಇನ್ ಮುಂದೆ ಮಾಡ್ತೀನಿ. ಅದೇ ಯಾಕೋ? ದೇವಸ್ಥಾನದ ಶಾನ್ಭೋಗನ 200 ಎಕರೆ ಗದ್ದೆ, 750 ತೆಂಗಿನ ಮರ ತೋಟನ ಆ ವಯ್ಯ ನನ್ನ ಹೆಸರಿಗೆ ಬರೆದಿದ್ರು. ಆ ಜಾಗ ಊರ್ ಜನಕ್ಕೆ ಸೇರ್ಬೇಕಾದ್ದು. ಶಾನ್ಭೋಗ್ರು ಸಾಯಕ್ ಮುಂಚೆ ಊರ್ ಜನಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಪಂಚಾಯತ್ ಕೂರಿಸಿ ಆ ಜಾಗ ಕಿತ್ಕೊಂಡೆ. ನನ್ನ ಬಲಗೈ ಆಗಿದ್ದ ನನ್ನ ತಮ್ಮ
ಒಂದು ಹುಡುಗಿನ ಹಾಳು ಮಾಡ್ದ ಅಂತ, ಅದೇ ಹುಡುಗಿನ ಅವನ್ ಗಂಟಾಕಿ ಅವಳಿಂದಲೇ ಅವ್ನ ಪ್ರಾಣ ಹೋಗಂಗ್ ಮಾಡ್ದಿಯಲ್ಲ, ಇಷ್ಟ ಆಗಿ ಕೂಡ ನಾನು ಸುಮ್ಮನೆ ಇರ್ಬೇಕಾ? ಇಲ್ಲ ಸುಮ್ಮನೆ ಕೂತಿರ್ತೀನಿ ಅನ್ಕೊಂಡ್ಯಾ? ನ್ಯಾಯಕ್ಕೆ ಸರಿಯಾದ ತೀರ್ಮಾನ ಕೊಟ್ಟಿದ್ದೀನಿ. ನೀನು ಸತ್ತ ಶಾನ್ ಭೋಗನ ಹೆಬ್ಬೆಟ್ಟು ಗುರ್ತಾಕೊಂಡು ಮೋಸ ಮಾಡಿದ್ದು ಈ ಊರಿಗೆ ಗೊತ್ತಿರೋ ವಿಷಯ. ಇನ್ನ ನಿನ್ ತಮ್ಮ ಅವರಿಗೂ ಅವಳಿಗೂ ಮದುವೆ ಮಾಡದೆ ಹೋಗಿದ್ರೆ ಈ ಊರಿನಲ್ಲಿ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಶೀಲ ಕೆಡ್ತಾ ಇತ್ತೋ ಏನೋ. ಯಾಕೆಂದ್ರೆ ಒಂದು ಮನೆ ಮುಂದೆ ಕೂತ್ಕೊಂಡು ಅವ್ರು ಹಾಕೋ ಅನ್ನ ತಿನ್ನು ಒಳ್ಳೆ ಜಾತಿನ ಎಲ್ಲ ಕಣೋ, ಹಲವಾರು ಮನೆ ಮುಂದೆ ಸುತ್ತಾಡಿ ಅವ್ರು ಹಾಕೋ ಅನ್ನಕ್ಕೋಸ್ಕರ ಜೊಲ್ಲು ಸುರಿಸ್ತಾ ಆ ಮಾಲೀಕಿನ ಕೈ ಕಚ್ಚು ಕಸರ ಕಂತ್ರಿ ನಾಯಿಗಳು ಕಟ್ಟರು ನೀವು. ಹೌದು ನನ್ನ ನಾಯಿನೇ ಕಂತ್ರಿ ನಾಯಿನೇ ಕಚ್ತೀನಿ, ಕಚ್ಚಿ ಕಚ್ಚಿ ನೀವು ಮೆಲ್ಲ ತಟ್ಟಿ ಹಲಿಗೆಲ್ಲ ಒದಗಿಸ್ಬಿಡ್ತೀನಿ ನನ್ನ ಮಗನೇ. ಹಾಲಿನಂತ ಸಂಸಾರನ ಹಾಳಾಗಲ್ಲ ಮಾಡ್ಬಿಟ್ಟಿಯಲ್ಲೋ. ಇನ್ನೂ ಮಾಡ್ತೀನಿ ನಿನ್ ಕಣ್ಮುಂದೆ ಆ ದೊಡ್ಡ ಮನೆ ಹೊಡೆದು ಚಿದ್ರ ಚಿದ್ರ ಆಗೋ ನನ್ನ ಕಣ್ಣಾರು ನೋಡ್ಬೇಕು. ಆ ಮನೆಯಲ್ಲಿ ಸಂತೋಷ ಬದಲು ಯಾವಾಗ್ಲೂ ದುಃಖ ತುಂಬಿಕೊಂಡು ಬರ್ತನ ಕಿತ್ತು ತಿನ್ಬೇಕು. ದೊಡ್ಡ ಮನೆಯ ಮುಂದೆ ಯಾವುದೇ ಕಾರಣಕ್ಕೂ ತುಂಬಿದ ಮನೆಗೆ ಉಳಿಬಾರ್ದು, ಸ್ಮಶಾನ ಹೋಗ್ಬೇಕು. ಅದೇ ನನ್ನ ಆಸೆ. ಈ ರಾಮೇಗೌಡ ಬದುಕಿನವರೆಗೂ ನಿನ್ನ ಆಸೆ ನಿರಾಸೆ ಕಣ. ಚೆನ್ನಾಗಿದ್ದೀಯ? ಚೆನ್ನಾಗಿದ್ದೀನಿ. ನೀ ಹೇಗಿದ್ದೀಯ? ಚೆನ್ನಾಗಿದ್ದೀನಿ. ಅಲ್ಲಪ್ಪ ನಾವೇನ್ ತಪ್ಪು ಮಾಡಿದ್ವಿ ಅಂತ ಇದ್ದಕ್ಕಿದ್ದಾಗೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಇಷ್ಟು ದೂರ ಬಂದ್ಬಿಟ್ಟಿಲ್ಲಪ್ಪ. ನಿಮ್ಮ ಜೊತೆಯಲ್ಲಿ ಬಹಳ ಭಾಗ್ಯ, ನಾನು ಕೇಳ್ಕೊಂಬರ್ಲಿಲ್ಲ. ಬಿಕ್ಕನಾಸೆ ಶಿವಯ್ಯನ ಮಾತು ಕೇಳಿಕೊಂಡು ಇಷ್ಟೆಲ್ಲ ರಾಜ್ಯಂತ ಆಗೋಯ್ತು. ಅದರಿಂದ ನಾವಿಬ್ರು ಬೇರೆ ಬೇರೆ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ಒಂದಿನ ಈ ಮೇಡ್ನಳ್ಳಿ ಪಂಚಾಯತಿ ಪ್ರಕಾರ ತಪ್ಪು ಮಾಡಿರೋ ಚಂದ್ರುಗೆ ಗೌಡ್ರೆ ಗೌಡ್ರೆ ಇದು ತುಂಬಾ ಅನ್ಯಾಯ. ಏನ ಅನ್ಯಾಯನ? ಪಂಚಾಯತಿಯಲ್ಲಿ ನ್ಯಾಯ ಹೇಳಕ್ ಕೂತವನ ಬಾಯಲ್ಲಿ ಅನ್ಯಾಯ ಅನ್ನೋದು ನಾಲ್ಗೆ ಸಿಡಿದ್ರು ಬರಲ್ಲ. ಅಯ್ಯೋ ನಾಲ್ಗೆ ಒಂದೇನ ಅನ್ಯಾಯ ಹೇಳಕ್ಕಾಗೋದು? ಅನ್ಯಾಯ ಕೆಲಸ ಮಾಡಕ್ಕೆ ಕೈ ಕಲ್ಲಿಂದ ಆಗಲ್ವಾ? ಮಗಳನ್ನ ಮನೆಯಲ್ಲಿ ಮಾಡ್ಕೊಂಡು ಇಂಥ ಕೆಲಸ ಮಾಡೋದು? ಅದೇನ್ ಹೇಳ್ಬೇಕು ಅಂತಿದ್ಯೋ ಸರಿಯಾಗಿ ಬಿಡಿಸಳೆಯ. ನಾನ್ ಬಿಡಿಸೇಳಿದ್ರೆ ಒಟ್ಟಿಗಿಂತರ ನೀವೆಲ್ಲ ಚಂದ್ರಾಭದ್ರ ಹೋಗ್ತೀರಾ? ಏನ್ ಮಾಡೋದು, ನಾನು ಹೇಳಲೇಬೇಕಲ್ಲ. ಇಲ್ಲಾಂದ್ರೆ ಮನೆಯಲ್ಲಿ ಹೆಂಗಸಿಟ್ಕೊಂಡು ವ್ಯಾಪಾರ ಮಾಡ್ತಿರೋ ಇಂಥ ಗಂಡಸರೆಲ್ಲ ನ್ಯಾಯಾಧೀಶರಾಗೋಗ್ತಾರೆ. ನಾನ್ ಬಗಳಿದ್ರು ಎಂಜಲ್ ಸುಸ್ಕೊಂಡು ನಿಮ್ಮ ಮನೆ ಕಡೆ ಬರಲ್ಲ. ನ್ಯಾಯದ ಕಟ್ಟೆ ಮೇಲೆ ಕೂತಿದ್ಯಾ? ಪಂಚಾಯತಿ ನಡೀತಾ ಇದೆ, ಪಂಚಾಯತ್ ಮುಗಿದ ಮೇಲೆ ನಿನ್ನ ಪಕ್ಕಕ್ಕೆ ಕರ್ಕೊಂಡು ಹೇಳೋ ಅಂತಿದ್ದೆ. ಆದ್ರೆ ನೀನ್ ಎಲ್ರ ಮುಂದೆ ಕೇಳ್ತಾ ಇದೀಯ? ಹೇಳ್ತೀನಿ ಕೇಳಿ. ನೋಡ್ರಪ್ಪ ನಿಮ್ ಗೌಡ್ರ ಮಗಳಿದಾಳಲ್ಲ, ಅವಳು ನೆತ್ತಿ ಮುತ್ತ ಇದೆ. ನಿಮ್ಗೆಲ್ಲ ಅರ್ಥ ಆಗ್ಲಿಲ್ಲಲ್ಲ, ಈ ದೊಡ್ಡ ಮನುಷ್ಯನ ಮಗಳು ಒಬ್ಬಳು ಸೂಳೆ. ನಮ್ ಗೌಡ್ರ ಮಗಳು ಎಂತವಳು ಅಂತ ಈ ಊರಿಗೆ ಸುತ್ತಮುತ್ತ ಹಳ್ಳಿಗೆ ಗೊತ್ತೈತೆ. ಅದು ಕಣ್ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಬಿಡುವ. ನನ್ನ ಬೇಕು ಕಣ್ ಮುಚ್ಕೊಂಡು ಹಾಲು ಕುಡಿಯೋದು ಈ ಮನೆ ಗೊತ್ತಿಲ್ಲದೆ ಇರ್ಬೋದು, ಪಕ್ಕದ ಮನೆ ಗೊತ್ತಿಲ್ಲದೆ ಇರತ್ತಾ? ಇವನ್ ಮಗಳು ಸುಳ್ಳು ಅದನ್ನ ಇಡೀ ದೊಡ್ಡಲ್ಲಿ ಮಾತಾಡ್ತಾ ಇದೆ. ದೊಡ್ಡ ಮನೆಯವ್ರಿಗೂ ನಿಮ್ ಈ ಗೌಡ್ರಿಗೂ ನೆಂಡಸ್ತನಾರ ನಿಮ್ಮೆಲ್ರಿಗೂ ಗೊತ್ತು. ಆ ಮನೆಯವರೇ ಇವನ್ ಮಗಳ ಸುಳ್ಳನ ನಮ್ ಕಿವಿಯ ಕೇಳಿಸ್ಕೊಂಡೆ. ಹೂನ್ರಪ್ಪ ಅವೇನೋ ದೊಡ್ಡಹಳ್ಳಿ ಗೌಡ್ರ ನೆಂಟ, ಅವ್ರ ಕೈ ಕೆಳಗ್ ಪಳಗವನ ಅಂತ ಮರ್ಯಾದೆ ಕೊಟ್ಟು ಕರ್ಕೊಂಬಂದು ಇಲ್ಲಿ ಕೂರ್ಸಿದ್ರೆ ಇವನು ಇವನ್ ಮಗಳನ್ನ ಹಿಂಗ್ ಪಳಗ್ಸವನ? ಬಂದ್ರಲ್ಲ ಹೋಗವ, ಮನೆಯಾಗಿದ್ದ ಮಗಳನ್ನ ವ್ಯವಹಾರಕ್ಕೆ ಇಟ್ಟಂತವ, ಏನ್ ನ್ಯಾಯ ಕೇಳೋದು? ನಾವೇನೋ ಗೌಡ್ರ ಮಗಳು ಇನ್ನು ಆಟ ಆಡ್ಕೊಂಡಿರೋ ಹುಡುಗಿ ಅಂತ ತಿಳ್ಕೊಂಡಿದ್ದ. ಅವ್ ಎಷ್ಟ್ ಮಕ್ಳನ್ನ ಹೊಟ್ಟೆಲಿ ಆಟ ಆಡಿಸಿ ಚಾಕೊಳ್ಳೋ ಯಾರಿಗ ಗೊತ್ತಿರಲ್ಲ. ಏನ್ ಮೇಲೆ ಈ ಊರ್ನಾಗ ಅವ್ರ ಮನೆ ತಾವ ಸುಳೇದೇ ಆಗ್ಲಿ ಅಥವಾ ಅವ್ರ ಮಗಳ ತಾವ ಯಾರಾದ್ರೂ ಮಾತನಾಡದ ಕಂಡ್ರೆ ಅಂಥವ್ರಿಗೆ ಈ ಊರ್ನಾಗೆ ಅನ್ನ ನೀರು ಸಿಕ್ಕೋದಿಲ್ಲ. ಹುಷಾರ್ ನಿನಗೇನಮ್ಮ, ನಿನಗೆ ಅಂತ ಕಾಸು ಕೊಟ್ಟು ಬರೋ ಗಂಡಸರಿದ್ದಾರೆ. ಅಪ್ಪ ಈ ಮಾತ್ ನೀನಲ್ದೆ ಬೇರೆ ಯಾರಾದ್ರೂ ಆಡಿದ್ರೆ ಪಂಚಾಯತಿಲಿ ನಿನ್ನ ಬಗ್ಗೆ ಒಬ್ಬೊಬ್ಬನು ಮಾತಾಡ್ತಿದ್ದಾಗ ನೀನಲ್ಲಿರ್ಬೇಕಾಗಿತ್ತು. ಅವರೆಲ್ಲ ಏನ್ ಮಾತಾಡಿದ್ರು ಅಂತ ನನ್ ಕಿವಿ ಗುಬ್ಬಿತ್ತು. ಅವ್ರು ಹಾಗ ಮಾತಾಡಿದ್ರು ಅಂತ ನೀನೇ ಕೆಲಸ ಮಾಡುದ? ನೀನ್ ಮಾಡಿರೋ ಕೆಲ್ಸಕ್ಕೆ ನಾನು ಇನ್ನೇನಮ್ಮ ಮಾಡ್ಲಿ? ಅಪ್ಪ ಊರ್ನವ್ರು ಹೇಳಿದ್ರು ಅಂತ ನೀವ್ ನನ್ ತಂದೆ ಆಗಿ ನನ್ ಬಗ್ಗೆ ಚೆನ್ನಾಗ್ ಗೊತ್ತಿದ್ದು
ಅವರೆಲ್ಲ ಹೇಳಿದ್ದನ್ನ ನಂಬಿಟ್ರ? ಹತ್ತು ಜನ ಅದನ್ನ ಸತ್ಯ ಅಂತ ವಾದಿಸ್ತಾ ಇದ್ರೆ ನಾನೊಬ್ಬ ಏನಮ್ಮ ಮಾಡ್ಲಿ? ಅದೇ ಹತ್ತು ಜನ ನಿಮ್ ಹೆಂಡತಿ ಅಥವಾ ನಿಮ್ ತಾಯಿ ಮೇಲೆ ಅಪವಾದ ಹೊಸಿದ್ರೆ ಏನ್ ಮಾಡ್ತಿದ್ರಿ? ಈಗ ನನ್ ಮೇಲೆ ರೇಗಾಡಿದ್ರೆ ಏನಪ್ಪ ಬಂತು ಲಾಭ? ನನ್ನ ನಡತೆಗಿಟ್ಟವಳು ಅಂತ ಕರೆದ ಗಂಡಸರು ಒಬ್ಬಳಿಗೆ ಗಂಡ ಅನ್ಸ್ಕೊಂಡಿರ್ಬಹುದು, ಇನ್ನೊಬ್ಬಳಿಗೆ ಮಗ ಅನ್ಸ್ಕೊಂಡಿರ್ಬಹುದು, ಆದ್ರೆ ನೀವು ಒಬ್ಬ ಹೆಣ್ಮಗಳಿಗೆ ತಂದೆ ಅನ್ಸ್ಕೊಂಡಿದ್ದೀರ. ನನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ದಪ್ಪ. ಅದನ್ ಬಿಟ್ಟು ನೀವ್ ಹೀಗ ಆತ್ಮಹತ್ಯೆ ಮಾಡ್ಕೊಂಡು ನನ್ನ ನಿಜವಾಗ್ ಸುಳ್ಳೆ ಮಾಡ್ತಿದ್ದೀರಾ? ಇಲ್ಲೇನಪ್ಪ, ನನ್ನನ್ನ ನಡತೆಗಿಟ್ಟವಳು ಅಂತ ಕರೆದ ಹತ್ತು ಜನ ನಾಳೆ ನೂರು ಜನ ಆಗ್ತಾರೆ. ಈ ಮನೆಗಿರೋ ಒಂದು ಬಾಗಿಲು ನಾಳೆ ಹತ್ತು ಬಾಗಿಲಾಗುತ್ತೆ. ಅಪ್ಪ, ಅದ್ರ ಬದಲು ನನ್ಗೊಂದು ಅವಕಾಶ ಕೊಡಿ, ನಾನ್ ನಡತೆಗಿಟ್ಟವಳಲ್ಲ ಅಂತ ನಿರೂಪಿಸ್ತೀನಿ. ಹೌದಪ್ಪ, ನನಗೊಂದು ಅವಕಾಶ ಕೊಡಿ. ನಾನ್ ನಮ್ ತಂದೆ ಹತ್ರ ಶರತ್ ಹಾಕಿ ನಿಮ್ ಊರಿಗೆ ಬಂದೆ. ಈ ಅಂಗಡಿ ನೆಪದಲ್ಲಿ ನಿಮ್ ಮನೆಗೆ ಹತ್ತಿರದವಳಾಗಿ ನಿಮ್ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಂಡೆ. ನನ್ನಿಂದೇನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಆಗಿದ್ದೆಲ್ಲ ಒಳ್ಳೇದಿಕ್ಕೆ ಅಮ್ಮ. ಅಣ್ಣ, ಚಿಕ್ಕ ವಯಸ್ಸಿನಲ್ಲಿ ಇವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾವುದೋ ವಿಷಯಗಳಿಗೆ ಬೇರೆ ಬೇರೆ ಆಗ್ಬಿಟ್ವಿ. ಆ ದೇವರೇ ಮುಂದೆ ನಿಂತು ಇವರಿಬ್ಬರಿಗೂ ಮದುವೆ ಮಾಡಿಸಿದ್ದಾನೆ. ನಾನು ನಾಳೆನೇ ಪುಟ್ಮಲಿನ ಮನೆ ತುಂಬಿಸ್ಕೋತೀನಿ. ನಿನ್ಗೆ ಒಪ್ಕೇನ ಅಣ್ಣ? ಏನಮ್ಮ ಹೀಗೆ ಕೇಳ್ತಾ ಇದೀಯ? ಪುಟ್ಮಲ್ಲಿ ಯಾವತ್ತಿದ್ರು ದೊಡ್ಡ ಮನೆ ಆಸ್ತಿನಿ. ಏನಲ್ಲ, ನಾನಿಲ್ದೇನೆ ಈ ಮನೆ ಲಕ ಲಕ ಅಂತ ಉಳಿತೈತೆ. ದಡಿಯೋ, ಯಾಕೆ ಕುಳ? ಐ ದಡಿಯಾ, ನಂಗೆ ಗೊತ್ತಿಲ್ದಂಗ್ ಬಂದಿದ್ಯಾ? ಎಲ್ಲ ಇದೆಲ್ಲ ಪುಟ್ಬಾಲಕ್ಕನ ಮನೆ ತುಂಬಿಸ್ಕೊಳ್ತಾರ ಅದು ಗೊತ್ತಿಲ್ಲ ನನಗೆ. ನಮ್ ಪುಟ್ಬಾಲಕ್ಕನ ಕೃಷ್ಣ ನನ್ನ ಮಗನೇ. ಏನು ಕೃಷ್ಣ, ನನ್ಗೆ ಹೇಳ್ದಂಗೆ ಈ ಮನೆನ ಅಲಂಕಾರ ಮಾಡ್ತಿದ್ಯಾ? ನಿನ್ಗೆ ಹೇಳೋದಕ್ಕೆ ನಾನು ಎಲ್ಲೆಲ್ಲಿ ನಿಂತು ಹುಡುಕ್ಲಿ? ಹೋಗ್ಲಿ ಬಿಡು, ಏನ್ ಬಾಳ ಮಿಂಚ್ತಾ ಇದ್ಯಾ? ಅದಿರ್ಲಿ, ಅಕ್ಕ ಬರಕ್ಕೆ ಇನ್ನು ಟೈಮ್ ಇದೆ ಅಲ್ಲ. ನಿಮ್ ಮಿಂಚಿನ ಗೆಟಪ್ಗೆ ಒಂದ್ ಒಳ್ಳೆ ಸೆಟಪ್ ಐತೆ. ಹೋಗೋಣ, ಬರ್ತೀಯಾ? ಹಂಗೆ ಬಗ್ ನೋಡ್ಕೊಂಡು ಒಂದ್ಸಲ ಅವನ ಮಾತು ಕೇಳಿ ಏನಾಯ್ತು ಅಂತ ಗೊತ್ತಿದ್ದ ತಾನೆ? ಹೊತ್ತಾಯ್ತು, ಹೊರಡೋಣವಾ? ಅಮ್ಮ ನಾನು. ನೀನೇನ್ ಬರೋದ್ ಬೇಡ, ನಾವು ಕರ್ಕೊಂಡು ಬರ್ತೀವಿ. ಪುಟ್ಮಲ್ಲಿ ಅಣ್ಣ, ಸೊಸೇನಾ ಮನೆ ತುಂಬಿಸ್ಕೊಳಕ್ ಬಂದಿದ್ದೀರ? ಯಾವ ಮನೆ ಯಾವತ್ತು ತುಂದೆ ಯಕ್ಕುಟ್ಟು ಹೋಯ್ತಿರ್ಬೇಕು ಅಂತ ನೀನ್ ಮನ್ಸು ಮಾಡಿರ್ಬೇಕಾದ್ರೆ ಇನ್ ತುಂಬಿಸ್ಕೊಳಕ್ ಅಲ್ಲೇನಪ್ಪ ಐತೆ? ಲೇ ಶಿವ, ಎಲ್ಲೋ ನನ್ ಭಾವ ಸೊಸೆ. ಮೊದ್ಲೇ ಕೈಕಾಲಲ್ಲಿ ಶಕ್ತಿ ಇಲ್ಲ, ಯಾಕಿಷ್ಟು ಬಾಯಿ ನೋಯಿಸ್ಕೊತಾ ಇದೀಯ? ಇಬ್ರು ಆರಾಮಾಗಿದ್ದಾರೆ. ಕೈಕಾಲಲ್ಲಿ ಶಕ್ತಿ ಇಲ್ಲದೆ ಇರಬಹುದು, ಆದ್ರೆ ನನ್ನ ದೇವರಲ್ಲಿ ಜೀವ ಇರೋವರೆಗೂ ನಿನ್ನ ಆಸೆ ನೆರವೇರೋದಿಲ್ಲ. ನೀನ್ ನೆರವೇರಿಸಿಲ್ಲ ಅಂದ್ರು ನಾನ್ ನೆರವೇರಿಸ್ಕೋತೀನಿ. ಯಾಕೆಂದ್ರೆ ಈ ಶಿವಯ್ಯ ಕಣ್ಣಿಟ್ಟಂದ್ಮೇಲೆ ಭೂಮಿ ತಳಕೆಳಗಾದ್ರು ಗೆಲುವು ನಾನ್ ಕಟ್ಟಿಟ್ಟು ಬುದ್ದಿನೇ. ಕೃಷ್ಣ, ಕೃಷ್ಣ ಬಂದ್ರ ಪುಟ್ಮಲ್ಲಿ? ಕೃಷ್ಣ, ಅಪ್ಪ ಅಮ್ಮ ಎಲ್ಲಿ? ನಿಮ್ಮ ಅಪ್ಪ ಅಮ್ಮನ ಶಿವಯ್ಯ ಹೇಳ್ಕೊಂಡು ಹೋಗ್ಬಿಟ್ಟ. ಶಭಾಷ್, ಪರವಾಗಿಲ್ವೇ? ಕಡೆಗೂ ಬಂದ್ಬಿಟ್ಟಿಯಲ್ಲ. ಒಬ್ಬನೇ ಬಂದಿದ್ಯಾ ಅಥವಾ ಜೊತೆಲ ಯಾರಾದ್ರೂ ಕರ್ಕೊಂಡ್ ಬಂದಿದ್ಯಾ? ಬಿಟ್ಟಿದ್ದೀನಿ ನಿನ್ಗೆ. ಅವತ್ರ ಯಾರಿದಾರ ಜೊತೆಲಿ ಬರಕ್ಕೆ? ಅವರೊಬ್ಬ ಅನಾಥ. ಅದು ಸರಿ ಅಲ್ವಾ? ಎಲ್ಲ ಕೆಳ್ಗಡೆಯಿಂದ ತಟ್ಟಿಸ್ಕೊಂಡು ನಮ್ಮ ಹತ್ರ ನೆಬ್ಬಿದ್ದವ್ರಲ್ಲ. ಏನೋ ಸ್ತ್ರೀ ಕೃಷ್ಣ, ನಮ್ಮ ಅಪ್ಪ ಅಮ್ಮ ಮಾವ ಹೆಂಡ್ರನ್ ಬಿಟ್ಬಿಡಿ ಅಂತ ಭಿಕ್ಷೆ ಬೇಡಕ್ ಬಂದಿದ್ಯಾ? ಭಿಕ್ಷೆ ಬೇಡಕ್ ಬಂದಿಲ್ಲ, ನಿನ್ನ ನೆತ್ತಿ ಸೀಳಿ ರಕ್ತ ಕುಡ್ದು ಕುಲ್ಗೆಟ್ಟಿರೋ ನಿಮ್ ಬುರುಡೆಗಳ್ ನಾನ್ ನೆಟ್ಟಗ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲಿ ಬುಲ್ಡೆ ಇದ್ರೆ ತಾನಿಲ್ಲ, ನೀನ್ ಅದ ನೆಟ್ಟಿಗೆ ಮಾಡೋದು ಹಾಗೂ ಮಾಡ್ತೀನಿ ಅಂತ ಬಂದ್ರೆ ಅಲ್ಲಿಗಂಟ ನಾವೇನು ಬಾಯಲ್ಲಿ ಬೆಳ್ಳ ಅಡ್ಕೊಂಡಿದೀವಿ? ದೊಡ್ಡ ಮನೆಯನ್ನು ಕಾಪಾಡಕ್ ಬಂದ್ರೆ ನಿನ್ನ ಅಡ್ಡಕ್ಕೂ ಸೀಳಾಗ್ತಿವಿ. ಆಯೋ ಬಿಡಪ್ಪ, ಇವಂತವೇನ್ ಮಾತು! ಪಾಪ ಗದ್ದೆ ನಾಟಿ ನೆಡೋನ್ಗೆ ಏನ್ ಗೊತ್ತೋ, ರಣರಂಗದಲ್ಲಿ ಕೆಳ್ಗಡೆಯಿಂದ ಗೂಟ ಹೊಡೆಯೋ ವಿಷಯ. ಗೂಟ ಏನು,
ಮಗ್ಲಲ್ಲಿರೋರ್ಗೆ ಭಗ್ನಿಗೂಟ ಹೇಗಿಡ್ಬೇಕು ಅಂತಾನು ಗೊತ್ತು. ಮಾಡಿರೋ ಪಾಪಕ್ಕೆ ಇಷ್ಟೇ ಸಾಕು, ಅವನ್ ಬಿಟ್ಬಿಡಪ್ಪ. ದೊಡ್ಡ ಮನೆ ಹೊಡೆದು ನುಚ್ಚಿನವ್ರು ಮಾಡಿ ಸ್ಮಶಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನೀನೇ ಸ್ಮಶಾನದಲ್ಲಿ ಮಲ್ಕೊಂಡಾಗ ಮಲ್ಕೊಂಡಿದೀಯಲ್ಲೋ. ಜೀವನದಲ್ಲಿರೋದು ನಾಲ್ಕೇ ದಿವಸ, ಅದರಲ್ಲಿ ಎರಡು ದಿವಸ ಅನ್ಯಾಯವಾಗಿ ಕಳೆದು ಬಿಟ್ಟೆ, ಇನ್ನು ಉಳಿದ ಎರಡು ದಿವಸ ನಿಯತ್ತಿಂದ ಕಳಿ. ಸುತ್ತಮಲ್ಲಿ ಬಲ್ಗಾಲ್ನ ಸೇರ್ವದ್ದು ಮಹಾಲಕ್ಷ್ಮಿಯಾಗಿ ನಗ್ನಿತ್ತವಳು ಬಾಮ್ಮ. ಈ ಮನೆ ಹೊಸಲು ದಾಟಿ ಬರೋದಕ್ಕೆ ಮುಂಚೆ ನಂದೊಂದು ಮಾತು.